चराचररूपचिन्मया जय परात्परशिवनिरामया जय जगर्जन्मा स्थितिध्वंसा क्रियानिलया जय निरघनिर्माया निष्क्रिया जय कलामया नित्यसुखमया जयतु विस्तृता भूतभौतिका मयमहाकार्य मयमहाकार्या नित्याय सत्याय सच्चिदानन्दाय नमः शिवाय सर्वेश्वराय सर्वमङ्गलाय साम्भाय नमः शिवाय सदानन्दाय श्रीशङ्कराय महादेवाय नमः शिवाय परमेश्वराय त्रिनेत्राय भस्मधूलिताय नमः शिवाय कैलासनाथाय ज्योतिर्मयाय ज्योतिप्रकाशाय नमः शिवाय विश्वनाथाय महाकाळेश्वराय वैद्यनाथाय नमः शिवाय केदारेश्वराय ओङ्कारेश्वराय नमः शिवाय नागेश्वराय कृष्णेश्वराय भीमशङ्कराय नमः शिवाय श्रीमल्लिकार्जुनाय श्रीरामेश्वराय श्रीसोमनाथाय नमः शिवाय घनलिङ्गाय महालिङ्गाय दिव्यलिङ्गाय नमः शिवाय गुरुलिङ्गाय जङ्गमलिङ्गाय प्राणलिङ्गाय नमः शिवाय आत्मलिङ्गाय सन्मङ्गलिङ्गाय प्रसादलिङ्गाय नमः शिवाय हृदयलिङ्गाय सर्वलिङ्गाय सर्वं लिङ्गमयाय नमः शिवाय अमरनाथाय स्वयम्भुवाय दत्तगुरुकन्नेश्वराय नमः शिवाय श्रीपादवल्लभगुरौ वदनारविन्दं वैराग्यदीप्तिपरमोज्ज्वलमद्वितीयं मन्दस्मितं सुमधुरं करुणार्द्रनेत्रं संसारतापहरणं सततं स्मरामि श्रीपादवल्लभगुरौ वरकल्पवृक्षं भक्तेष्टदाननिरतं रिपुक्षयं वै संस्मरणमात्रक्षितिजागरणं सुभद्रं संसारभीतिशमनं सततं भजामि श्रीपादवल्लभगुरौ परमेश्वरस्य योगीश्वरस्य शिवशक्तिसमन्वितस्य श्रीपर्वतस्य शिखरं कुरु सन्निविष्टं त्रैलोक्यपावनपादाब्जमहां नमामि पुनः नमामि मनसा नमामि श्रीपरतत्त्वानन्दरु वेंकटापुरा ಅವಧೂತ ಮಹಾಕ್ಷೇತ್ರ ಶ್ರೀ ವೆಂಕಟಾಪುರದ ವಾಸಿಗಳಾದ ಪೂಜ್ಯ ಪರತತ್ವಾನಂದರು ಶ್ರೀಸತ್ತುಪಾಸಿಯೇ ನಮಃ ಎಂಬ ನಾಮ ಜಪದ ಮಹಿಮೆಯ ಕುರಿತಾಗಿ ಹಲವಾರು ಕೃಪಾ ಪ್ರಸಂಗಗಳನ್ನು ವಿವರಿಸುತ್ತಾ ಈ ರೀತಿಯಾಗಿ ನುಡಿದರು ವೆಂಕಟಾಪುರದ ಗವಿಗೆ ಬಂದು ಆರೂವರೆ ವರ್ಷಗಳಾಯಿತು ಇಲ್ಲಿ ಓಂ ಶ್ರೀಸತ್ತುಪಾಸಿಯೇ ನಮಃ ಎಂದು ಬರೆಸಿಬಿಟ್ಟಿದ್ದೇವೆ ಇಲ್ಲಿಗೆ ಬರುವವರೆಲ್ಲರಿಗೂ ಆ ನಾಮವನ್ನೇ ಜಪಿಸಲು ಹೇಳುತ್ತಿದ್ದೇನೆ ಆ ಮಂತ್ರವನ್ನು ಪಠಣೆ ಮಾಡಿದವರು ಆರೋಗ್ಯವಾಗಿದ್ದಾರೆ ಆ ಮಂತ್ರ ಪಠಣೆ ಮಾಡಿದವರಿಗೆ ವ್ಯವಹಾರದಲ್ಲಿ ಇದ್ದಂತಹ ವ್ಯತ್ಯಾಸಗಳು ಸರಿಯಾಗಿವೆ ಆ ಮಂತ್ರವನ್ನು ಬಿಟ್ಟು ಇದುವರೆಗೂ ಇಲ್ಲಿಗೆ ಬರುವ ಭಕ್ತರಿಗೆ ಬೇರೆ ಯಾವ ಮಂತ್ರವನ್ನು ಹೇಳಿಕೊಟ್ಟಿಲ್ಲ ಸದ್ಗುರುವಿನ ನಾಮಜಪವನ್ನು ಜಪಿಸಲು ಪ್ರಾರಂಭ ಮಾಡುವಾಗ ಮೊದಲಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಸತ್ತುಪಾಸಿಯೇ ನಮಃ ಎಂದು ಗುರು ಧ್ಯಾನ ಸ್ತೋತ್ರವನ್ನು ಹೇಳಬೇಕು ನಂತರ ಗುರುನಾಮ ಜಪವನ್ನು ಪಠಣ ಮಾಡಿರಿ ಭಕ್ತರು ಮಾಡುವ ಜಪವು ನನ್ನಪ್ಪ ಸದ್ಗುರುವಿಗೆ ಅರ್ಪಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುನಾಮ ಜಪದಿಂದ ಅನೇಕ ಭಕ್ತರು ಶ್ರೇಯಸ್ಸನ್ನು ಹೊಂದಿದ್ದಾರೆ ಬೆಂಗಳೂರು ಸಮೀಪದ ಹೊಸೂರಿನ ಬಳಿ ಇರುವ ಭಕ್ತರ ಮನೆಗೆ ದೊಡ್ಡೇರಿ ಅಪ್ಪಾಜಿಯವರು ಹೋಗಿದ್ದ ಸಂದರ್ಭದಲ್ಲಿ ಅವರು ಒಂದು ಉಂಗುರವನ್ನು ಖರೀದಿ ಮಾಡಬೇಕಾದ ಸಂದರ್ಭ ಬಂದಿದ್ದರಿಂದ ಆ ಮಾರ್ಗದಲ್ಲಿನ ಒಂದು ಆಭರಣ ಅಂಗಡಿಗೆ ಹೋದರು ಅಂಗಡಿಯ ಬಳಿ ಕಾರು ನಿಲ್ಲಿಸಿ ಇಳಿಯುತ್ತಿದ್ದಂತೆಯೇ ಒಳಗಿನಿಂದ ಮ್ಯಾನೇಜರ್ ಓಡಿ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದನು ದೊಡ್ಡೇರಿ ಆಶ್ರಮದಲ್ಲಿ ಭಕ್ತರ ಜನಸಂದಣಿ ಹೆಚ್ಚಾಗಿದೆ ಎಂದುಕೊಂಡರೆ ಇಲ್ಲಿಯೂ ಗುರುತು ಹಿಡಿಯುತ್ತಾರೆ ಎಂದುಕೊಂಡು ಯಾರಪ್ಪ ನೀನು ಎಂದು ಕೇಳಿದ್ದಾರೆ ಅದಕ್ಕೆ ಆತ ಹೀಗೆ ಉತ್ತರಿಸಿದ್ದಾನೆ ಅಪ್ಪ ನನ್ನದು ಹೊಸಪೇಟೆಯ ಹತ್ತಿರ ಒಂದು ಹಳ್ಳಿ ನನಗೆ ಕೆಲಸ ಇರಲಿಲ್ಲ ಆ ಸಮಯದಲ್ಲಿ ವೆಂಕಟಪುರಕ್ಕೆ ಹೋಗಿದ್ದಾಗ ಅಲ್ಲಿ ಸ್ವಾಮೀಜಿಯವರು ನಿಮ್ಮ ಒಂದು ಚಿಕ್ಕ ಭಾವಚಿತ್ರವನ್ನು ಕೊಟ್ಟು ಶ್ರೀಸತ್ತುಪಾಸಿಯೇ ನಮಃ ಎಂಬ ಮಂತ್ರವನ್ನು ಹೇಳಿಕೊಳ್ಳಪ್ಪ ನಿನಗೆ ಕೆಲಸ ಸಿಗುತ್ತದೆ ಎಂದು ಹೇಳಿದ್ದರು ಅದರಂತೆಯೇ ನಾನು ಆ ಭಾವಚಿತ್ರವನ್ನು ಇಟ್ಟುಕೊಂಡು ನಿಮ್ಮ ನಾಮಜಪವನ್ನು ಮಾಡುತ್ತಿದ್ದೆ ನನಗೆ ಬೆಂಗಳೂರಿನಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕಿದೆ ಎಂದು ಹೇಳಿದನು ಇಂದು ಅದೇ ಮಹಾಮಂತ್ರವಾಗಿ ಎಲ್ಲ ಭಕ್ತರ ಹೃದಯದಲ್ಲಿ ಅನುರಣಿಸುತ್ತಿದೆ ಗುರುನಾಮದ ಮಹಿಮೆ ಅಪಾರವಾದದ್ದು ಶ್ರೀ ಪುರುಷೋತ್ತಮ ಮತ್ತು ಶ್ರೀ ಉದಯ್ ಶ್ರೀ ಪುರುಷೋತ್ತಮ ಮತ್ತು ಶ್ರೀ ಉದಯ್ ಎಂಬ ಸಹೋದರರು ತಮ್ಮ ಜೀವನದ ಆಗುಹೋಗುಗಳನ್ನು ಗುರುವಿನ ಇಚ್ಛೆ ಎಂದು ಭಾವಿಸಿ ಸದಾ ಗುರುವಿನ ದರ್ಶನ ಸೇವೆಗಾಗಿ ಹಂಬಲಿಸುತ್ತಾ ಬಾಳುವರು ಒಂದು ದಿನ ಅಪ್ಪನವರು ಉದಯರವರನ್ನು ಉತ್ತರ ಕಾಶಿ ಯಾತ್ರೆಗೆ ಹೊರಟಿದ್ದೇವೆ ನೀನು ಬಾರಪ್ಪ ಎಂದು ಯಾತ್ರೆಗೆ ಹೊರಡಿಸಿದರು ಅವರು ತಮ್ಮ ತಂದೆಯವರಾದ ಶ್ರೀ ಏಳುಕೋಟಿ ರಾವ್ರವರಿಗೆ ಈ ವಿಚಾರ ತಿಳಿಸಿದರು ಆ ದಿನಗಳಲ್ಲಿ ದೂರದರ್ಶನದ ವಾಹಿನಿಗಳಲ್ಲಿ ಉತ್ತರ ಕಾಶಿಯಲ್ಲಿ ಹಿಮಪಾತವು ಆಗುತ್ತಿರುವ ದೃಶ್ಯಾವಳಿಗಳು ಪ್ರಸಾರವಾಗುತ್ತಿದ್ದುದನ್ನು ನೋಡಿ ಇಂತಹ ಸಮಯದಲ್ಲಿ ಆ ಜಾಗಕ್ಕೆ ಯಾತ್ರೆ ಹೊರಟಿದ್ದಾರಲ್ಲ ಏನಾದರೂ ಅವಘಡ ನಡೆಯಬಹುದೇ ಎಂದು ಅವರಿಗೆ ಚಿಂತೆಯಾಯಿತು ಸದ್ಗುರುವೇ ಯಾತ್ರೆಗೆ ಹೊರಡಿಸಿದ್ದರಿಂದ ಮಗನಿಗೆ ಹೋಗುವುದು ಬೇಡ ಎಂದೇನು ಹೇಳಲಿಲ್ಲವಾದರೂ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಚಿಂತೆ ಮನೆ ಮಾಡಿತ್ತು ದಸರಾ ಹಬ್ಬದ ಹಿಂದಿನ ದಿನ ಕನಸಿನಲ್ಲಿ ಅವರು ಆಶ್ರಮದೊಳಗೆ ನಡೆದು ಹೋಗುತ್ತಿರುವಾಗ ಅಪ್ಪನವರು ಢಮರುಗವನ್ನು ಬಡಿಯುತ್ತಾ ಅವರ ಮನೆದೇವರಾದ ಮೈಲಾರಲಿಂಗ ರೂಪದಲ್ಲಿ ಏಳು ಕೋಟಿ ಏಳು ಕೋಟಿ ಎಂದು ಘೋಷಣೆ ಮಾಡುತ್ತಾ ದರ್ಶನ ನೀಡಿದರು ಎಚ್ಚೆತ್ತಾಗ ಹೃದಯದಲ್ಲಿ ಸಂತೋಷವೇ ತುಂಬಿ ಮನೆ ದೇವರಾದ ಮೈಲಾರಲಿಂಗೇಶ್ವರನು ಕರುಣಾಳುವಾಗಿ ಕಾಯುತ್ತಿರುವ ಕನ್ನೇಶ್ವರನು ನಂಬಿ ನಡೆದುಕೊಳ್ಳುತ್ತಿರುವ ನರಹರೇಶ್ವರನು ಶ್ರೀಸತ್ತುಪಾಸಿ ಅಪ್ಪನವರೇ ಹೌದು ಇವರೇ ಶಿವ ಇವರೇ ಹಿಮಾಲಯ ಇವರೇ ಪರ್ವತ ಎನ್ನಿಸಿಬಿಟ್ಟಿದೆ ಆಗಿನಿಂದಲೂ ಅಂತರಂಗದಲ್ಲಿ ಅಪ್ಪಾಜಿಯವರೇ ಮೈಲಾರಲಿಂಗೇಶ್ವರನೆಂದು ಭಾವಿಸಿದರು ಹೀಗೆ ಅಪ್ಪನವರು ಕತ್ತಿ ಡಮರುಗವನ್ನು ಹಿಡಿದು ಸಾಕ್ಷಾತ್ ಲಿಂಗೇಶ್ವರ ಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ಕೊಟ್ಟ ಸಂಗತಿಯನ್ನು ಶ್ರೀ ಪುರುಷೋತ್ತಮರವರು ಅಪ್ಪಾಜಿಯವರ ಬಳಿ ಹೇಳಿದಾಗ ಅವರು ಪ್ರಸನ್ನರಾದರು ಆ ಸಮಯದಲ್ಲಿ ಮಾತನಾಡುವಾಗ ಇನ್ನೂ ಅನೇಕ ವಿಚಾರಗಳನ್ನು ಅರುಹಿದರು ಪರಮಾತ್ಮ ಚೈತನ್ಯವು ಅವರವರ ಭಾವನೆಗೆ ತಕ್ಕಂತೆ ಪ್ರಕಟವಾಗುತ್ತದೆ ನಿನಗೆ ದರ್ಶನವಾಗಿರುವುದು ಕನಸಿನಲ್ಲಿಯೇ ಆಗಿರಬಹುದು ಆದರೆ ನೀನು ಈ ರೀತಿಯಾಗಿ ಭಗವಂತನ ದರ್ಶನವನ್ನು ಪಡೆದಿರುವುದನ್ನು ಕೇಳಿ ನನಗೆ ಸಂತೋಷವಾಯಿತು ಎಷ್ಟೋ ಜನ ಭಕ್ತರು ಬಂದು ತಮ್ಮ ಅನುಭವವನ್ನು ಹೇಳುತ್ತಾರೆ ಅನೇಕ ಕಾಲ ಧ್ಯಾನದ ಅಭ್ಯಾಸವನ್ನು ಮಾಡಿದರೂ ಮನಸ್ಸು ನಿಲ್ಲುತ್ತಿಲ್ಲ ಎನ್ನುತ್ತಾರೆ ನನ್ನೊಳಗೆ ಕೋಪ ಕಾಮ ಎಲ್ಲವೂ ಇದೆ ನಾನು ಪರಿವರ್ತನೆ ಆಗಬೇಕಪ್ಪ ಕೃಪೆ ಮಾಡಪ್ಪ ಎಂದು ದೀನರಾಗಿ ಬೇಡಿಕೊಳ್ಳುತ್ತಾರೆ ಆ ರೀತಿಯಲ್ಲಿ ಅವರು ತಮ್ಮ ಅವಗುಣಗಳಿಂದ ಬಿಡಿಸಿಕೊಳ್ಳಲು ಪ್ರಾರ್ಥನೆ ಮಾಡುವುದು ನನಗೆ ಒಪ್ಪಿಗೆಯಾಗುತ್ತದೆ ಇನ್ನೂ ಕೆಲವು ಭಕ್ತರು ಬಂದು ನಿಮ್ಮ ಸ್ಮರಣೆ ಭಜನೆ ಮಾಡುತ್ತಿದ್ದೇನೆ ನಾನು ಯಾವ ಕ್ಷೇತ್ರಕ್ಕೆ ಹೋದರೂ ಕನಸಿನಲ್ಲಿ ದತ್ತನ ದರ್ಶನವೇ ಆಗುತ್ತದೆ ಎಂದು ಹೇಳುತ್ತಾರೆ ಕೆಲವರು ಸದಾಕಾಲ ಉಣ್ಣುವುದು ತಿನ್ನುವುದರ ಬಗ್ಗೆ ಮಾತನಾಡುತ್ತಾರೆ ಎಷ್ಟು ಸಾರಿ ತಿಂದರೂ ಅವರಿಗೆ ಸಾಕು ಎನ್ನಿಸುವುದಿಲ್ಲ ಕೆಲವರು ದೇವರ ಅಲಂಕಾರ ಉತ್ಸವದ ಬಗ್ಗೆ ಹೇಳುತ್ತಾರೆ ಇನ್ನೂ ಕೆಲವರು ತಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳು ತಮ್ಮ ಜೀವನದಲ್ಲಿ ಉಂಟಾಗಿರುವ ಪರಿವರ್ತನೆಯ ಬಗ್ಗೆ ಹೇಳುತ್ತಾರೆ ಆದರೆ ಯಾರು ತಮ್ಮ ಅಂತರ್ಯದ ಭಾವನೆಯನ್ನು ತಮ್ಮ ಅವಗುಣಗಳನ್ನು ಹೇಳಿಕೊಂಡು ಅದರಿಂದ ಹೊರಗೆ ಬರಲು ಪ್ರಯತ್ನ ಪಡುತ್ತಾರೋ ಅದು ನನಗೆ ಒಪ್ಪಿಗೆಯಾಗುತ್ತದೆ ಮತ್ತು ಯಾರು ಹೊರಜಗತ್ತಿನ ಜೀವನದಿಂದ ಕಳಚಿಕೊಳ್ಳಲು ಪ್ರಯತ್ನ ಪಡುತ್ತಾರೋ ಅವರು ನನಗೆ ಬಹಳ ಇಷ್ಟವಾಗುತ್ತಾರೆ ಏಕೆಂದರೆ ಬಾಹ್ಯ ಸ್ಪರ್ಶಗಳಿಂದ ಬಿಡಿಸಿಕೊಳ್ಳುವುದನ್ನು ಕಲಿಯಬೇಕು ಸದಾಕಾಲ ಇನ್ನೊಬ್ಬರನ್ನು ನೋಡಿ ಅವರ ಉಡುಪು ಆಭರಣ ಅವರ ಜೀವನ ಶೈಲಿ ಭೋಗ ಜೀವನವನ್ನು ಆಸೆಪಡುತ್ತಾ ಅದನ್ನೇ ಬಯಸುತ್ತಾ ಅಥವಾ ಕೊರಗುತ್ತಾ ಬಾಹ್ಯ ಸುಖವನ್ನೇ ಕನವರಿಸುವುದು ಸರಿಯಲ್ಲ ಏಕೆಂದರೆ ಭೋಗದಿಂದ ಪಡೆಯುವ ಸುಖವು ಶಾಶ್ವತವಾಗಿದ್ದರೆ ಅದನ್ನು ನೆಚ್ಚಿಕೊಳ್ಳಬಹುದಿತ್ತು ಆದರೆ ಅದು ಎಂದಿದ್ದರೂ ಕ್ಷಣಿಕವೇ ಆಗಿದೆ ಮುಂದೊಂದು ದಿನ ಅದು ದುಃಖವನ್ನೇ ನೀಡುತ್ತದೆ ಇಂದ್ರಿಯಗಳಿಂದ ಪಡೆಯುವ ಭೋಗದ ಸುಖವು ಎಂದಿದ್ದರೂ ಅಶಾಶ್ವತವೇ ಆದುದು ಆದ್ದರಿಂದ ಅದು ಯಾವಾಗ ಕೈಜಾರಿ ಹೋಗುತ್ತದೆಯೋ ಎಂಬ ಅನಿಶ್ಚಿತತೆ ಅಥವಾ ದುಃಖ ಜೀವಿಯನ್ನು ಆವರಿಸುತ್ತದೆ ಅದರ ಬದಲಾಗಿ ಆ ಭೋಗ ಜೀವನವನ್ನು ಶಾಶ್ವತವಾಗಿ ಪಡೆಯಲು ಹವಣಿಸುವುದನ್ನು ಕೈಬಿಟ್ಟು ನಿರ್ಲಿಪ್ತವಾಗಿದ್ದರೆ ಜೀವನದಲ್ಲಿ ಅನವಶ್ಯಕವಾಗಿ ಅಲೆಯುತ್ತಾ ಆಯಾಸ ಪಡುವುದು ತಪ್ಪುತ್ತದೆ ಮನುಷ್ಯ ತನಗೆ ಅವಶ್ಯಕತೆ ಇರುವಷ್ಟು ಸೌಕರ್ಯಗಳನ್ನು ಹೊಂದುವುದು ತಪ್ಪಲ್ಲ ಆದರೆ ಅತಿಯಾಗಿ ಅದನ್ನೇ ಬಯಸುತ್ತಾ ಪಡೆಯಲು ಹವಣಿಸುತ್ತಾ ಸಿಕ್ಕಿದ್ದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಕಪಟ ಕುತಂತ್ರ ಸುಳ್ಳು ಮೋಸ ಮಾಡಲು ಪ್ರಾರಂಭಿಸಿದರೆ ಅದು ಅಡ್ಡದಾರಿಯೇ ಸರಿ ಅಂಥವರು ರಾಜಮಾರ್ಗ ತ್ಯಜಿಸಿ ಅಡ್ಡದಾರಿ ಹಿಡಿದ ಅಡ್ನಾಡಿಗಳು ಈ ಮನೋರೋಗಕ್ಕೆ ಅಂದರೆ ಇಂದ್ರಿಯಗಳ ಚಪಲವನ್ನು ಪೂರೈಸುವ ಹುಚ್ಚಿಗೆ ಬಿದ್ದವರು ಒಳಗೇ ಇರುವ ಸಾಮ್ರಾಜ್ಯವನ್ನು ಮರೆತೇ ಬಿಡುತ್ತಾರೆ ಜೀವನದ ಘನ ಉದ್ದೇಶವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಹದವಕಾಶವನ್ನು ಕಳೆದುಕೊಳ್ಳುತ್ತಾರೆ ಇದು ಒಂದು ವ್ಯಸನದಂತೆ ಮನೋರೋಗದಂತೆ ಮತ್ತೆ ಮತ್ತೆ ಬಾಹ್ಯಸ್ಪರ್ಶಗಳಲ್ಲಿಯೇ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಅಂತಹ ಜೀವಿಗಳು ಹೊರಮುಖವಾಗಿ ಓಡುತ್ತಿರುತ್ತಾರೆಯೇ ಹೊರತು ಆ ಚಟುವಟಿಕೆಯಿಂದ ಕಳಚಿಕೊಂಡು ಅಂತರ್ಮುಖವಾಗಿ ಮಡಿಯಾಗಲು ಪ್ರಯತ್ನ ಮಾಡುವುದೇ ಇಲ್ಲ ಹೇಗೆ ಅಭಿಮನ್ಯುವು ಚಕ್ರವ್ಯೂಹದೊಳಗೆ ನುಗ್ಗುವುದನ್ನು ಕಲಿತಿದ್ದರೂ ಅದರಿಂದ ಹೊರಗೆ ಬರುವುದನ್ನು ಕಲಿತಿರಲಿಲ್ಲವೋ ಹಾಗೆ ಜೀವಿಗಳು ಹೊರಮುಖವಾಗಿ ಸುಖಪಡುವುದಕ್ಕೆ ನುಗ್ಗುತ್ತಾರೆಯೇ ಹೊರತು ಅದರಿಂದ ಬಿಡಿಸಿಕೊಂಡು ಅಂತರ್ಮುಖವಾಗಲು ಕಲಿತಿಲ್ಲ ಪ್ರಯತ್ನ ಪಟ್ಟಾದರೂ ಭಕ್ತರು ಭೋಗ ಜೀವನದಲ್ಲಿ ಅನಾಸಕ್ತರಾಗಲು ಅಭ್ಯಾಸ ಮಾಡಬೇಕೆಂದು ಹೇಳುತ್ತಿದ್ದೇನೆ ನಿಮ್ಮ ಜೀವನದಲ್ಲಿ ಎದುರಾಗುವ ವಿಧ ವಿಧವಾದ ಪರಿಸ್ಥಿತಿಗಳಲ್ಲಿಯೂ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳಲು ಅಭ್ಯಾಸ ಮಾಡಿರಿ ಯಾವುದೇ ಒಂದು ವಸ್ತುವೇ ಆಗಲಿ ವ್ಯಕ್ತಿಯಾಗಲಿ ಸ್ಥಾನಮಾನಗಳೇ ಆಗಲಿ ಅದು ಸಿಕ್ಕಾಗಲು ಸಿಗದಿದ್ದಾಗಲೂ ಅಥವಾ ಎಂಥದ್ದೇ ಪರಿಸ್ಥಿತಿ ಎದುರಾದಾಗಲೂ ಶಾಂತ ಚಿತ್ತದಿಂದ ಜೀವನವನ್ನು ಮಾಡಬೇಕು ಆಗ ಮಾತ್ರ ಜೀವಿ ಅಂತರ್ಮುಖಿಯಾಗಿ ತನ್ನ ಆತ್ಮದಲ್ಲಿ ನೆಲೆ ನಿಲ್ಲಲು ಸಾಧ್ಯವಾಗುತ್ತದೆ ಅಂತಹ ಪ್ರಯತ್ನಶೀಲರಿಗೆ ನಿರಂತರವಾದ ಪ್ರಯತ್ನ ಮಾಡುವವರಿಗೆ ಶ್ರೀ ಗುರು ಕನ್ನೇಶ್ವರನು ಆತ್ಮಸುಖವನ್ನೇ ಕರುಣಿಸುತ್ತಾನೆ ಶ್ರೀ ಪುರುಷೋತ್ತಮರು ತಮ್ಮನ ಸಂಗಡ ಶ್ರೀ ಕನ್ನೇಶ್ವರನಿಗೆ ಅಭಿಷೇಕ ಮಾಡಿಸಿ ಪೂಜೆ ಮುಗಿಸಿಕೊಂಡು ಹೋಗುತ್ತೇವಪ್ಪ ಎಂದು ಅಪ್ಪನವರಲ್ಲಿ ತಿಳಿಸಿದರು ಮರುದಿನ ಕುಟುಂಬದವರೆಲ್ಲರೂ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಪೂಜೆ ಪ್ರಸಾದ ವಿನಿಯೋಗ ಮುಗಿಸಿಕೊಂಡು ಅಪ್ಪನವರ ಬಳಿ ಹೋಗಿ ನಮಿಸಿದರು ಅವರು ಬಹಳ ಕರುಣೆಯಿಂದ ಎಲ್ಲರನ್ನು ನೋಡಿ ಪ್ರಸನ್ನರಾಗಿ ನೋಡಪ್ಪ ಭಗವಂತನ ಪೂಜೆ ಪುನಸ್ಕಾರ ಸತ್ಸಂಗ ಸಾಧು ಸಜ್ಜನರ ಸತ್ಪುರುಷ ಸೇವೆ ಅತಿಥಿ ಸತ್ಕಾರ ಧ್ಯಾನ ಜಪ ದಾನ ಧರ್ಮ ಇವುಗಳೇ ಆತ್ಮವು ಶರೀರವನ್ನು ಬಿಟ್ಟ ನಂತರ ಆ ಆತ್ಮವು ಎಲ್ಲಿ ಹೋಗಿ ಸೇರಬೇಕೋ ಅಲ್ಲಿಗೆ ಸೇರಿಸುತ್ತವೆ ಪ್ರಾಪಂಚಿಕವಾಗಿ ನಾವು ಗಳಿಸಿದ್ದು ಯಾವುದೂ ಆಗ ನಮ್ಮ ಹಿಂದೆ ಬರುವುದಿಲ್ಲ ಈ ಸಂಸಾರಕ್ಕಾಗಿ ಸಂಪಾದನೆ ಮಾಡಿದ್ದು ಶ್ರಮಿಸಿದ್ದು ಅದಾವುದೂ ಹಿಂದೆ ಬರುವುದಿಲ್ಲ ಆತ್ಮ ಶರೀರ ಬಿಟ್ಟು ಹೋಗುವಾಗ ಬದುಕಿದ್ದಾಗ ಮಾಡಿದ ಪುಣ್ಯ ಫಲಗಳೇ ಅದನ್ನು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿಸುತ್ತವೆ ಪ್ರತಿಯೊಬ್ಬರೂ ಇದನ್ನು ಅರಿತು ಸತ್ಕಾರ್ಯಗಳನ್ನು ಮಾಡಬೇಕು ಇದೇ ದೊಡ್ಡ ಸಾಧನೆ ಎಂದು ಹೇಳಿದರು ಕೆಲವು ದಿನಗಳ ನಂತರ ಉದಯರವರಿಗೆ ಕನಸಿನಲ್ಲಿ ಎಲ್ಲೆಲ್ಲೂ ಪ್ರಳಯ ಸದೃಶವಾದ ಪ್ರವಾಹ ಹುಕ್ಕಿ ಅರಿಯುತ್ತಿದೆ ಭಯಭೀತವಾಗುವ ಆ ವಾತಾವರಣದಲ್ಲಿ ಏನು ಮಾಡಬೇಕೆಂಬುದೇ ತಿಳಿಯದ ಪರಿಸ್ಥಿತಿ ಅವರ ತಂದೆಯವರು ಒಂದು ಔಡಲದ ಎಲೆಯಲ್ಲಿ ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಹೋಗುತ್ತಿದ್ದವರು ಮಗನ ಕಡೆ ತಿರುಗಿ ಎಲ್ಲರೂ ಅಪಾರವಾಗಿ ಅನ್ನದಾನವನ್ನು ಮಾಡುತ್ತಿದ್ದಾರೆ ನಾವೂ ಒಂದಿಷ್ಟು ಅನ್ನದಾನವನ್ನು ಮಾಡೋಣ ಎಂದು ಹೇಳಿದಂತೆ ಆಯಿತು ಈ ಕನಸಿನ ವಿಚಾರವನ್ನು ಸದ್ಗುರು ಅಪ್ಪನವರಲ್ಲಿ ಭಿನ್ನವಿಸಿಕೊಂಡಾಗ ಅವರು ಇದು ಶ್ರೀಪಾದವಲ್ಲಭರ ಸೂಚನೆ ನೀವು ಬರುವ ಗುರುವಾರವೇ ದತ್ತನಿಗೆ ಪ್ರಸಾದವನ್ನು ಮಾಡಿಸಿರಿ ಎಂದು ಹೇಳಿದರು ಮುಂದುವರೆದು ಅಪ್ಪ ವಿಧ ವಿಧವಾದ ತರಾವರಿ ತಿನಿಸುಗಳ ಬೇಡ ಅನ್ನ ಸಾರು ಪಾಯಸ ಮಾಡಿಸಿ ಭಕ್ತರಿಗೆ ಹೊಟ್ಟೆ ತುಂಬ ಉಣಬಡಿಸಿರಿ ಎಂದು ನುಡಿದರು ಅಪ್ಪನ ಆದೇಶದ ಅನುಸಾರವಾಗಿ ಗುರುವಾರದ ದಿವಸ ಪ್ರಸಾದವನ್ನು ಮಾಡಿಸಿ ಭಕ್ತರಿಗೆ ಬಡಿಸಿದೆವು ಬಳಿಕ ಅಪ್ಪಾಜಿ ಅವರಲ್ಲಿ ನಮಸ್ಕರಿಸಿದಾಗ ಮಾವಿನ ಹಣ್ಣುಗಳನ್ನು ಕೊಟ್ಟು ಆಶೀರ್ವದಿಸಿದರು ಶ್ರೀ ವೃಷಭೇಂದ್ರಪ್ಪನವರು ಬದುಕನ್ನು ಆವರಿಸಿದ್ದ ಮಸಿಯನ್ನೆಲ್ಲ ತೊಳೆಯಲೆಂಬಂತೆ ಹೊಸ ಬದುಕಿನ ಆಶಾಕಿರಣವು ಮೇಲೆ ಬೀಳುವಂತೆ ಆ ದಿನ ಆಶ್ರಮಕ್ಕೆ ಹೋದಾಗ ಅಪ್ಪಾಜಿ ಗುರುವರಿಯರು ಮೃದು ನುಡಿಯಿಂದ ಋಷಭೇಂದ್ರಪ್ಪ ಬಾ ಇಲ್ಲಿ ನನ್ನ ಜೊತೆಗಿರು ಬಾ ಎಂದು ಕರೆದರು ಆ ನುಡಿಯ ಆತ್ಮೀಯತೆ ಪ್ರೇಮಕ್ಕೆ ಸೋತು ಮಗುವಾಗಿ ಹೋಗಿ ಗುರುಪಾದಗಳ ಸಮೀಪದಲ್ಲಿ ಭಕ್ತರ ಸಂಗಡ ಕುಳಿತೆನು ಅಲ್ಲಿ ಸೇರಿದ್ದ ಭಕ್ತರಿಗೆಲ್ಲ ನನ್ನ ಪರಿಚಯವನ್ನು ಅಪ್ಪನವರೇ ಮಾಡಿಕೊಟ್ಟರು ಭಕ್ತರೆಲ್ಲರೂ ಗೌರವಾಭಿಮಾನ ವಿಶ್ವಾಸಪೂರ್ವಕವಾಗಿ ನನ್ನನ್ನು ಮಾತನಾಡಿಸಿದರು ಗುರುಗಳ ಹತ್ತಿರ ಎಷ್ಟು ವರ್ಷಗಳಿಂದ ಬರುತ್ತಿದ್ದೀರಾ ನಿಮ್ಮ ಸಹಪಾಠಿಯಾಗಿದ್ದ ಗುರುಗಳಲ್ಲಿ ಗುರುಭಾವನೆ ಹೇಗೆ ಬಂದಿತು ಎಂದೆಲ್ಲ ನಾನಾ ಪ್ರಶ್ನೆಗಳನ್ನು ಕೇಳಿದರು ಅಪ್ಪನವರು ಮುಗುಳು ನಗುತ್ತಾ ಋಷಭೇಂದ್ರಪ್ಪ ನಿನ್ನ ಅನುಭವ ಹೇಳಪ್ಪ ಎಂದರು ಋಷಭೇಂದ್ರಪ್ಪನವರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳಿಂದ ಆದ ಅನುಭವವನ್ನು ಹೇಳತೊಡಗಿದರು ನನಗೆ ಎರಡು ರೀತಿಯ ಸ್ನೇಹಿತರು ಇದ್ದರು ಆಧ್ಯಾತ್ಮಿಕರು ಮತ್ತು ಪ್ರಾಪಂಚಿಕರು ದುಶ್ಚಟಗಳಿಂದ ಕೂಡಿದ ಪ್ರಾಪಂಚಿಕರು ಒಮ್ಮೆ ಹೀಗೆಯೇ ರಾತ್ರಿಯ ಸಮಯದಲ್ಲಿ ಜಂಪಣ್ಣನು ನಮ್ಮ ಹೊಲದ ಬಾವಿಕಟ್ಟೆ ಹತ್ತಿರ ಕುಳಿತು ಒಂದು ಆಧ್ಯಾತ್ಮಿಕ ವಿಚಾರವನ್ನು ಹೇಳಿದನು ಹಿಂದೆ ದೇವಾನು ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸಮುದ್ರ ಮಂಥನ ಮಾಡಿ ಅಮೃತವನ್ನು ಮತ್ತು ಇನ್ನೂ ಹಲವಾರು ಫಲಗಳನ್ನು ಪಡೆದರು ಎಂದು ಪುರಾಣ ಕಥೆಯಲ್ಲಿ ಕೇಳುತ್ತೇವೆ ಆ ದೇವತೆಗಳು ಮತ್ತು ಅಸುರರು ಅವರೆಲ್ಲ ಈ ಗೆಲ್ಲಿದ್ದಾರೆ ನಮ್ಮ ಒಳಗಡೆಯೂ ಇದ್ದಾರೆ ಮತ್ತು ದೂರ ಪ್ರಪಂಚದಲ್ಲೂ ಕಾಣಬಹುದು ಹೇಗೆಂದರೆ ನಮ್ಮನ್ನು ನಾವು ಅವಲೋಕನ ಮಾಡಿಕೊಂಡಾಗ ನಮ್ಮೊಳಗೆ ಅದೆಷ್ಟು ಅಸುರಿ ಪ್ರವೃತ್ತಿಗಳು ಎದ್ದು ಕುಣಿಯುತ್ತಿರುವುದು ಅರಿವಾಗುತ್ತದೆ ಎಷ್ಟೋ ಸಾರಿ ವಿವೇಕವನ್ನು ಕಳೆದುಕೊಂಡು ನಮ್ಮನ್ನು ನಾವೇ ಅಸುರಗುಣದ ವಶ ಮಾಡಿಕೊಟ್ಟಿರುತ್ತೇವೆ ಆಗ ಮಾತು ನಡವಳಿಕೆ ಮಾಡುವ ಕೆಲಸಗಳು ಸಹವಾಸಗಳು ಹದಗೆಟ್ಟು ಒಟ್ಟಾರೆ ಜೀವನವೇ ತನಗೂ ತನ್ನ ಸುತ್ತಲೂ ಬದುಕಿರುವವರಿಗೂ ಬಾಧಕರವಾಗಿ ಪರಿಣಮಿಸುತ್ತವೆ ಕ್ಷಣಿಕ ಸುಖದ ಅನುಭವವನ್ನು ನಿಜ ಎಂದುಕೊಂಡು ಬಾಳುವೆ ಮಾಡುತ್ತಿದ್ದರೆ ಕಡೆಗೆ ಯಾವುದರಲ್ಲಿಯೂ ನೆಮ್ಮದಿ ಎನಿಸುವುದಿಲ್ಲ ಇನ್ನು ದೇವತೆಗಳು ಎಲ್ಲಿದ್ದಾರೆಂದರೆ ಎಲ್ಲಿ ಸದ್ಗುಣಗಳು ಸಾಂದ್ರವಾಗಿರುತ್ತವೆಯೋ ಎಲ್ಲಿ ದಯೆ ಅನುಕಂಪ ಕರುಣೆಯಂತಹ ಗುಣಗಳು ವ್ಯಕ್ತವಾಗುತ್ತವೆಯೋ ಯಾರು ತನ್ನಂತೆಯೇ ಇನ್ನೊಬ್ಬರು ಎಂಬ ಭಾವದಿಂದ ಎಲ್ಲರಿಗೂ ಒಳಿತನ್ನು ಬಯಸುತ್ತಾ ಸಮಾಧಾನ ಚಿತ್ತನಾಗಿ ನಿಶ್ಚಿಂತೆಯಿಂದ ಬಾಳುವೆ ಮಾಡುವರೋ ಅಲ್ಲಿ ಗುಣ ಸಾಮ್ರಾಜ್ಯ ನಿರ್ಮಾಣವಾಗುತ್ತದೆ ಹೀಗಿರುವಾಗ ದೇವತೆಗಳು ಮತ್ತು ಅಸುರರು ಇಬ್ಬರೂ ಈ ಭೂಮಿಯ ಮೇಲೆ ಈಗಲೂ ಇದ್ದಾರೆ ಎಂದರ್ಥ ತಾನೆ ನಾನು ಹೇಳುತ್ತಿರುವ ಮಾತು ಸರಿಯೇನಪ್ಪ ಎಂದು ತತ್ವಜ್ಞಾನಿಯಾದ ಜಂಪಣ್ಣನು ನಮ್ಮ ಹೊಲದ ಬಾವಿಕಟ್ಟೆ ಹತ್ತಿರ ಕುಳಿತು ವಿಚಾರಮಂತನ ಮಾಡುತ್ತಿದ್ದನು ಅವನು ಬಹಳ ಸೊಗಸಾಗಿ ಭಜನೆಗಳನ್ನು ಹಾಡುತ್ತಿದ್ದನು ಆ ತತ್ವ ಪದಗಳನ್ನು ಬಹಳ ಇಷ್ಟಪಟ್ಟು ಮೈಮರೆತು ಆಲಿಸುತ್ತಿದ್ದೆ ನನ್ನ ಜೊತೆಗಾರರಾಗಿ ಕ್ಯಾತಣ್ಣ ಬಂಜಿಗೆರೆ ಈರಣ್ಣ ಇರುತ್ತಿದ್ದರು ಹಲವಾರು ಸಾಧುಗಳು ನನ್ನನ್ನು ಹುಡುಕಿಕೊಂಡು ಬರುತ್ತಿದ್ದರು ಅಂಥವರು ಬಂದಾಗ ಅವರ ಜೊತೆಗೆ ಭಂಗಿ ಸೇದುತ್ತಿದ್ದೆನು ಯಾರೇ ತತ್ವಗಳನ್ನು ಹೇಳಿದರೂ ಉತ್ತಮ ವಿಚಾರವನ್ನು ಹೇಳಿದರೂ ಅದೆಲ್ಲವೂ ನನಗೆ ಸರಿ ಎನಿಸುತ್ತಿತ್ತು ಆದರೆ ಅದಕ್ಕೂ ನನ್ನ ಜೀವನಕ್ಕೂ ನನ್ನ ಮನೆಯ ಆಗುಹೋಗುಗಳಿಗೂ ನನ್ನ ಕುಟುಂಬದ ಕಣ್ಣೀರಿಗೂ ಒಂದಕ್ಕೊಂದು ತಾಳೆ ಆಗುತ್ತಿರಲಿಲ್ಲ ಇಂತಹ ವಿಚಾರಗಳು ಮುಳ್ಳಿನಂತೆ ಮನಸ್ಸಿಗೆ ಚುಚ್ಚಿದಂತಾಗಿ ಅಲ್ಲಿ ಕೂರಲಾಗದೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಎದ್ದು ಮನೆ ಕಡೆಗೆ ನಡೆದೆ ತತ್ವಜ್ಞಾನಕ್ಕೆ ಮನಸ್ಸಾಕ್ಷಿಯೇ ಮೂಕ ಆಯಿತು ನನ್ನ ಬದುಕಿನ ರೀತಿ ನೀತಿಗಳೆಲ್ಲ ಕನ್ನಡಿಯಲ್ಲಿ ಕಂಡ ಚಿತ್ರದಂತೆ ಎದುರಾಗಿ ನಿನ್ನಂತೆ ಕೆಟ್ಟವರು ಯಾರೂ ಇಲ್ಲ ದೇಶದಲ್ಲಿಯೇ ಕೆಟ್ಟವು ಯಾವುದೆಲ್ಲ ಇರುವುದೋ ಅದೆಲ್ಲಕ್ಕೂ ನೀನೇ ರಾಜ ನೀನೇ ದೊರೆ ಎಂದಿತು ಸುಮ್ಮನೆ ತಲೆ ತಗ್ಗಿಸಿಕೊಂಡು ನಿತ್ಯವೂ ನಡೆಯುವ ದಾರಿಯಲ್ಲಿ ಅಭ್ಯಾಸ ಬಲದಂತೆ ಹೆಜ್ಜೆ ಇಡುತ್ತಾ ಮನೆಯ ಕಡೆಗೆ ಸಾಗಿದೆ ನನ್ನ ವಿಚಾರ ಚಳ್ಳಕೆರೆ ತಾಲೂಕಿನ ಭರಮಸಾಗರ ನನ್ನ ಹುಟ್ಟೂರು ಆ ಗ್ರಾಮದಲ್ಲಿ ಮಹಾದೇವಪ್ಪ ಮತ್ತು ನಿಂಗಮ್ಮ ಎಂಬುವರಿಗೆ ಋಷಭೇಂದ್ರಪ್ಪ ಎಂಬ ಹೆಸರಿನ ನಾಲ್ಕನೇ ಮಗನಾಗಿ ದಿನಾಂಕ ಹತ್ತು ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದನು ಭರಮಸಾಗರದಲ್ಲಿ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಓದಿದೆನು ತದನಂತರ ಐದರಿಂದ ಏಳರವರೆಗೆ ದೊಡ್ಡೇರಿ ಶಾಲೆಗೆ ದಿನಾಲು ನಮ್ಮೂರಿನಿಂದ ಓಡಾಡುತ್ತಿದ್ದೆನು ನಮ್ಮದು ಅನುಕೂಲಸ್ಥ ಕುಟುಂಬವಾದ್ದರಿಂದ ದಿನನಿತ್ಯ ನನಗೆ ಮಧ್ಯಾಹ್ನದ ಊಟದ ಬುತ್ತಿ ಕಟ್ಟಿಕೊಡುವಾಗ ಜೊತೆಗೆ ಎರಡೋ ನಾಲ್ಕೋ ಆಣೆ ಖರ್ಚಿಗೆ ದುಡ್ಡೂ ಸಿಗುತ್ತಿತ್ತು ಆಗಲೇ ಆಣೆ ಪೈಸೆಗಳ ಕಾಲ ಆ ದುಡ್ಡಿನಲ್ಲಿ ಮಂಡಕ್ಕಿ ಉಂಡೆ ಕಡಲೆ ಬೀಜ ತಿಂದುಬಿಡುತ್ತಿದ್ದೆ ಉಪ್ಪಾರ ಹಟ್ಟಿಯಿಂದ ಬರುತ್ತಿದ್ದ ಶ್ರೀ ಮಲ್ಲಣ್ಣನವರು ಮತ್ತು ನಾನು ಜೊತೆಯಲ್ಲಿಯೇ ವ್ಯಾಸಂಗ ಮಾಡುತ್ತಿದ್ದೆವು ಮನೆಯಿಂದ ತಂದಿದ್ದ ಊಟದ ಬುತ್ತಿಯನ್ನು ಅವರಿಗೆ ಕೊಟ್ಟು ನಾನು ಅಂಗಡಿಯಲ್ಲಿ ಏನಾದರೂ ತಿಂಡಿ ತಿಂದು ಬಿಡುತ್ತಿದ್ದೆ ಮಲ್ಲಣ್ಣನವರ ಬಗ್ಗೆ ನನಗೆ ಆಗೆಲ್ಲ ಬಹಳ ಕೌತುಕ ಎನಿಸುತ್ತಿತ್ತು ಈತ ಯಾವ ವಿದ್ಯೆ ಕಲಿತಿರಬಹುದು ಎಂದುಕೊಳ್ಳುತ್ತಿದ್ದೆ ಅವರನ್ನು ನೋಡಿದರೆ ಬಹಳ ಸೋಜಿಗ ಎನಿಸುತ್ತಿತ್ತು ಏಕೆಂದರೆ ಜೊತೆಯ ಹುಡುಗರು ವಿನೋದಕ್ಕಾಗಿ ಒಂದು ಚೀಟಿಯಲ್ಲಿ ಏನಾದರೂ ಒಂದು ಪದವನ್ನು ಬರೆದು ಅದನ್ನು ಸಣ್ಣಗೆ ಸುರಳಿಸುತ್ತಿ ಅವರ ಕೈಗೆ ಕೊಟ್ಟರೆ ಅವರು ಅದನ್ನು ಬಿಡಿಸಿ ನೋಡದೆ ಸುತ್ತಿಟ್ಟ ಚೀಟಿಯನ್ನು ಸುಮ್ಮನೆ ಕಿವಿಯ ಹತ್ತಿರ ಇಟ್ಟುಕೊಂಡು ಅದರಲ್ಲಿ ಏನು ಬರೆದಿದೆ ಎಂದು ನಿಖರವಾಗಿ ಹೇಳಿಬಿಡುತ್ತಿದ್ದರು ಆಶ್ಚರ್ಯಗೊಂಡ ಹುಡುಗರು ದೂರ ಹೋಗಿ ನಿಂತು ಇನ್ನೇನಾದರೂ ಬರೆದುಕೊಂಡು ಬಂದರೂ ಆಗಲೂ ಆ ಚೀಟಿಯನ್ನು ಇಂಥದ್ದೇ ಬರೆದಿದೆ ನೋಡಿ ಎಂದು ಹೇಳಿಬಿಡುತ್ತಿದ್ದರು ಜೊತೆಯ ಹುಡುಗರಿಗೆಲ್ಲ ಇದೊಂದು ಕೌತುಕ ಎನಿಸುತ್ತಿತ್ತು ದಿನಾಲೂ ಆಕಾಶ ನೋಡುತ್ತಾ ನಿಂತು ಬಿಡುತ್ತಿದ್ದರು ರಾಮ ಬಂದ ರಾಮನನ್ನು ನೋಡಿ ಕೈಮುಗೀರಿ ಎನ್ನುತ್ತಿದ್ದರು ಮುಂದೆ ಹೈಸ್ಕೂಲ್ ವ್ಯಾಸಂಗಕ್ಕೆಂದು ನನ್ನನ್ನು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸೇರಿಸಿದರು ಆ ಸಮಯದಲ್ಲಿ ಪೂಜ್ಯರಾದ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮ ರೂಮಿಗೆ ಸೂಪರ್ವೈಸರ್ ಆಗಿದ್ದರು ದಿನಾಲೂ ವಿದ್ಯಾರ್ಥಿಗಳ ಕೊಠಡಿಗೆ ಬಂದು ಕೊರಳಿಗೆ ರುದ್ರಾಕ್ಷಿ ಕಟ್ಟಿಕೊಂಡಿರುವುದನ್ನು ಪರಿಶೀಲಿಸುತ್ತಿದ್ದರು ತಮ್ಮ ಕೆಲಸವನ್ನು ಬಹಳ ಶಿಸ್ತಿನಿಂದ ನಿರ್ವಹಿಸುತ್ತಿದ್ದರು ಚಿಕ್ಕಂದಿನಿಂದಲೂ ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗವನ್ನು ಮಾಡಿದ್ದೇನಾದ್ದರಿಂದ ಹೈಸ್ಕೂಲಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಪಾಠಗಳು ನನಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಕ್ರಮೇಣ ಆಸಕ್ತಿ ಕಡಿಮೆಯಾಗಿ ಒಂದು ರೀತಿ ಜಿಗುಪ್ಸೆ ಆಗಿಬಿಟ್ಟಿತು ಆದ್ದರಿಂದ ಹತ್ತನೇ ತರಗತಿಯ ಪರೀಕ್ಷೆಯು ಇನ್ನೂ ಮೂರು ತಿಂಗಳಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿನ ಯಾರಿಗೂ ತಿಳಿಸದೆ ಮಠದಿಂದ ಓಡಿ ಹೋಗಿ ಬೆಂಗಳೂರು ಸೇರಿದೆ ಅಲ್ಲಿ ಗುಟ್ಟಳ್ಳಿ ಸರ್ಕಲ್ನಲ್ಲಿ ಪ್ಯಾಲೆಸ್ ಲಾಡ್ಜ್ ಎದುರಿನ ಒಂದು ಕಟ್ಟೆ ಮೇಲೆ ಕುಳಿತಿದ್ದನು ಇಡೀ ದಿನ ರಸ್ತೆಯಲ್ಲಿ ಹೋಗುವವರು ಬರುವವರನ್ನು ನೋಡಿಕೊಂಡು ಸುಮ್ಮನೆ ಕುಳಿತಿದ್ದೆ ಹೊಟ್ಟೆ ತುಂಬ ಹಸಿದಿದ್ದರೂ ಯಾರನ್ನೂ ಏನೂ ಕೇಳದೆ ಸುಮ್ಮನೆ ಕುಳಿತಿದ್ದೆ ಹೋಟೆಲ್ ಮಾಲೀಕನು ನನ್ನನ್ನು ಬಹಳ ಹೊತ್ತಿನಿಂದ ಗಮನಿಸಿ ಯಾರೋ ಏನೋ ಬೆಳಗ್ಗೆಯಿಂದ ಇಲ್ಲೇ ಇದ್ದಾನೆ ಎಂದುಕೊಂಡು ಸಾಯಂಕಾಲ ಕರೆದು ಮಾತಾಡಿಸಿದ್ದರು ಯಾವ ಊರು ಏನು ಪರಿಸ್ಥಿತಿ ಎಂದೆಲ್ಲ ವಿಚಾರಿಸಿದರು ನಾನು ಮಠದಿಂದ ಓಡಿಬಂದ ಸಂಗತಿಯನ್ನು ಹೇಳಿ ಕಣ್ಣೀರಿಟ್ಟೆನು ಅವರು ನನ್ನನ್ನು ಹೊಟೇಲಿನಲ್ಲಿ ಉಳಿಸಿಕೊಂಡು ಊಟ ಕೊಟ್ಟು ವಸತಿಗೂ ಏರ್ಪಾಡು ಮಾಡಿದರು ಒಂದೆರಡು ದಿನಗಳಲ್ಲಿ ಪುಸ್ತಕಗಳನ್ನೂ ಕೊಡಿಸಿದರು ಅಲ್ಲಿದ್ದ ಕೆಲವು ದಿನಗಳಲ್ಲಿಯೇ ನಮ್ಮ ಅಣ್ಣ ಮತ್ತು ಮಾವನವರು ನನ್ನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದರು ನೀನು ಊರಿನಲ್ಲೇ ಇದ್ದುಕೊಂಡು ಓದಿವಿಯಂತೆ ಬಾ ಎಂದು ನನ್ನ ಮನವೊಲಿಸಿ ಸಮಾಧಾನದ ಮಾತಾಡಿ ಊರಿಗೆ ಕರೆದುಕೊಂಡು ಹೋದರು ಹತ್ತನೇ ತರಗತಿ ಪರೀಕ್ಷೆ ಕಟ್ಟಿ ಪಾಸ್ ಆಗುವುದರೊಂದಿಗೆ ವಿದ್ಯಾಭ್ಯಾಸ ಮುಗೀತು ಸ್ವಲ್ಪ ದಿನ ಕಳೆದ ನಂತರ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಮುಂಬೈಗೆ ಹೋದೆ ಅಲ್ಲಿ ಒಂದು ವರ್ಷ ಕಾಲ ಒಂದು ಹೋಟೆಲ್ನಲ್ಲಿ ಕಾಲ ಕಳೆದೆ ನಮ್ಮ ಮಾವನವರು ನನ್ನನ್ನು ಹುಡುಕಿಕೊಂಡು ಅಲ್ಲಿಗೂ ಬಂದರು ನನ್ನನ್ನು ಮನೆಗೆ ಕರೆತಂದು ತಂದೆಯವರೊಂದಿಗೆ ಮಾತಾಡಿ ಇವನು ಈ ಊರಿನಲ್ಲಿರುವುದೇ ಬೇಡ ನನ್ನ ಜೊತೆಗೆ ನಮ್ಮೂರಾದ ಚನ್ನಮ್ಮನಾಗತಿ ಹಳ್ಳಿಗೆ ಕರೆದುಕೊಂಡು ಹೋಗಿ ಅಲ್ಲೇ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದರು ಮನೆಯವರು ಇದಕ್ಕೆ ಒಪ್ಪಿ ಕಳಿಸಿಕೊಟ್ಟರು ನಮ್ಮ ಅಕ್ಕನಿಗೆ ಒಬ್ಬಳೆ ಮಗಳು ದಾಕ್ಷಾಯಣಮ್ಮ ಮುಂದೆ ಆಕೆಯ ಜೊತೆಗೆ ಮದುವೆಯನ್ನೂ ಮಾಡಿದರು ನನ್ನ ಮದುವೆಯ ಸಮಯದಲ್ಲಿ ಮಾವನವರದು ನೂರಾರು ಎಕರೆ ಜಮೀನು ಕೆಜಿಗಟ್ಟಲೆ ಬೆಳ್ಳಿ ಬಂಗಾರ ಎಲ್ಲವೂ ಇತ್ತು ವಿಧಿಯು ನನ್ನ ಹಣೆ ಬರಹದಲ್ಲಿ ಅದೇನು ಬರೆದಿತ್ತೋ ನಾನು ಹಲವಾರು ದುಶ್ಚಟಗಳಿಗೆ ದಾಸನಾಗಿ ಬೆಳ್ಳಿ ಬಂಗಾರ ಮಾರಿ ಮಜಾ ಮಾಡಿಬಿಟ್ಟೆ ಮನೆಯಿಂದ ಹೊರಬಿದ್ದರೆ ಸಾಕು ವ್ಯಸನಿ ಜನಗಳು ಕಾದಿರುತ್ತಿದ್ದರು ಯಾರೇನು ಕೇಳಿದರೂ ಕೊಟ್ಟು ಬಿಡುತ್ತಿದ್ದೆ ಕೈಯಲ್ಲಿ ಕಾಸಿಲ್ಲದಂತಾದಾಗ ಸಾಲ ಮಾಡಲು ಶುರು ಮಾಡಿದೆ ಸಾಲ ಜಾಸ್ತಿಯಾದಾಗ ಜಮೀನು ಮಾರುತ್ತಿದ್ದೆ ಇದು ನನ್ನ ಧರ್ಮಪತ್ನಿ ಮತ್ತು ಮಾವನವರಿಗೆ ಇಷ್ಟವಿರಲಿಲ್ಲವಾದರೂ ಜಮೀನು ಮಾರಾಟದ ಸಮಯದಲ್ಲಿ ಬಂದು ಸಹಿ ಮಾಡುತ್ತಿದ್ದರು ಹೀಗೆ ಮುಂದುವರಿದು ಆಸ್ತಿ ಬಂಗಾರ ಬೆಳ್ಳಿ ಎಲ್ಲ ಕರಗಿ ಊಟಕ್ಕೆ ಬಂಡಾಟದ ಪರಿಸ್ಥಿತಿ ಆಯಿತು ನಮಗೆ ಉಳಿದಿದ್ದ ಜಮೀನಿನಲ್ಲಿ ಬಹುಪಾಲು ಜಾಗ ಜಾಲಿ ಗಿಡಗಳು ಬೆಳೆದು ಬೀಳುಬಿಟ್ಟಿತ್ತು ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ನಿಂದಿಸಿಕೊಳ್ಳುತ್ತಾ ಈ ರೀತಿಯ ಜೀವನ ಸಾಕಿನ್ನು ಎಂದುಕೊಳ್ಳುತ್ತಾ ಮನೆ ತಲುಪಿದೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಕ್ಕಳಾದ ಅಂಬಿಕಾ ಅನುಷಾ ಮತ್ತು ನಾಗವೇಣಿಯರು ಓಡಿ ಬಂದರು ಮಗ ಮಂಜುನಾಥನೂ ಬಂದನು ಅಪ್ಪ ಇವತ್ತು ಯುಗಾದಿ ಹಬ್ಬ ನೀನು ನಮಗೆ ಹೊಸ ಬಟ್ಟೆಯನ್ನೇ ಕೊಡಿಸಿಲ್ಲ ಎಂದು ರಾಗ ಎಳೆದನು ಜೇಬು ನೋಡಿಕೊಂಡರೆ ಕೇವಲ ಹದಿನೈದು ರೂಪಾಯಿ ಇತ್ತು ಆಟ ಆಡಿಕೋ ಹೋಗಿ ಎಂದು ಗದರಿ ಒಳಗೆ ಹೋದನು ಮನೆಯಾಕೆಯ ಕಣ್ತುಂಬ ನೀರು ಮಾತಿಗೆ ಮಾತು ಬೆಳೆದು ಅವಳು ರೋಸಿ ಮೈಮೇಲೆ ಸೀಮೆಎಣ್ಣೆ ಸುರಿದುಕೊಂಡು ಬೆಂಕಿ ಪೊಟ್ಟಣ ಕೈಗೆತ್ತಿಕೊಂಡಳು ಇದನ್ನು ಗಮನಿಸಿದವನೇ ಓಡಿ ಹೋಗಿ ಬೆಂಕಿ ಪೆಟ್ಟಿಗೆ ಕಿತ್ತುಕೊಂಡು ಏ ಏನಾಗಿದೆ ನಿನಗೆ ಬುದ್ಧಿ ಇದೆಯೇ ಸುಟ್ಟುಕೊಂಡು ಸಾಯಲು ಹೊರಟಿದ್ದೀಯಲ್ಲ ಎಂದು ಗದರಿದೆ ಆಗ ಅವಳು ದುಃಖಿಸುತ್ತಾ ನೂರಾರು ಎಕರೆ ಜಮೀನಿದ್ದು ಊರಿಗೆ ಅನುಕೂಲಸ್ಥರಾಗಿದ್ದೆವು ಇವತ್ತು ಯುಗಾದಿ ಹಬ್ಬ ಮಾಡುವುದಕ್ಕೆ ಖರ್ಚಿಗೆ ಕೈಯಲ್ಲಿ ಹಣವಿಲ್ಲದ ಪರಿಸ್ಥಿತಿ ಬಂತು ನಾಳೆ ಊಟಕ್ಕೆ ಹೇಗಪ್ಪ ಎನ್ನುವ ಪರಿಸ್ಥಿತಿ ಬಂದಿತಲ್ಲ ಇದನ್ನೆಲ್ಲ ನೋಡಿ ಸಹಿಸಿಕೊಳ್ಳಲು ನನ್ನಿಂದ ಆಗುತ್ತಿಲ್ಲ ನಿಮಗೇ ಗೊತ್ತಿಲ್ಲದಂತೆ ನಮ್ಮ ತಂದೆಯವರು ಮೊಮ್ಮಕ್ಕಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಇಟ್ಟಿದ್ದರೆ ಆ ವಿಚಾರ ಗೊತ್ತಾಗುತ್ತಿದ್ದಂತೆಯೇ ಅದನ್ನೂ ಖರ್ಚು ಮಾಡಿರುವುದು ನನಗೆ ತಿಳಿಯಿತು ಮುಂದೆ ಮಕ್ಕಳ ಜೀವನಕ್ಕೆ ಏನಪ್ಪ ಮಾಡುವುದು ಎಂದು ಅಳುತ್ತಾ ಮಲಗಿದಳು ನನಗೂ ನಿದ್ದೆ ಬರಲಿಲ್ಲ ಏಕೆ ನನ್ನ ಜೀವನ ಹೀಗಾಯಿತು ಎಂದು ಯೋಚನೆ ಮಾಡುತ್ತಾ ಹೊರಳಾಡುತ್ತಿದ್ದೆ ನಾನು ಮಾಡುತ್ತಿರುವ ಕೆಲಸಗಳು ಸರಿಯಿಲ್ಲ ಎಂದು ಅನಿಸಿದರೂ ಅದರಿಂದ ಹೊರಬರಲು ಆಗುತ್ತಿಲ್ಲ ಹೀಗಾದರೆ ಮುಂದೆ ಏನು ಗತಿ ನಾನು ಮನೆಯಲ್ಲಿದ್ದರೆ ತಾನೇ ಮನೆಯವರನ್ನು ಕಷ್ಟಕ್ಕೆ ಗುರಿ ಮಾಡುತ್ತೇನೆ ಆದ್ದರಿಂದ ನಾನೇ ಮನೆ ಬಿಟ್ಟು ಎಲ್ಲಾದರೂ ದೂರ ಹೋಗಿ ಬಿಡಬೇಕು ಆಗ ಇವರು ಜಮೀನನ್ನು ಯಾರಿಗಾದರೂ ವ್ಯವಸಾಯ ಮಾಡಲು ಗೇಣಿ ಕೊಟ್ಟು ಹೇಗೋ ಜೀವನ ಮಾಡುತ್ತಾರೆ ಇಲ್ಲವಾದರೆ ನಾಳೆ ನಾನು ಅದನ್ನೂ ಮಾರಿಬಿಡಬಹುದು ಒಟ್ಟಿನಲ್ಲಿ ನಾನು ಮನೆಯಲ್ಲಿರಬಾರದು ಎಲ್ಲೋ ದೂರ ಹೋಗಿ ಸತ್ತು ಹೋಗಿ ಬಿಡಬೇಕು ಎಂದು ನಿರ್ಧರಿಸಿದನು ಮರುದಿನ ಒಂದು ಘಟನೆ ನಡೆಯಿತು ಏನಪ್ಪ ಅಂದರೆ ನಮ್ಮ ಹೊಲಕ್ಕೆ ಹೋಗುವ ದಾರಿಯಲ್ಲಿ ಒಂದು ಬಸವಣ್ಣನ ಗುಡಿ ಇದೆ ಹೊಲಕ್ಕೆ ಹೋಗುತ್ತಾ ಹೋಗುತ್ತಾ ಬಸವಣ್ಣನಿಗೆ ನಮಸ್ಕಾರ ಮಾಡುವುದು ವಾಡಿಕೆ ಹೊಲದಲ್ಲಿ ಕೆಲಸ ಮಾಡಲು ಇರುತ್ತಿದ್ದ ಕೂಲಿಗಳಿಗೆ ಮೂರು ದಿನಗಳಿಂದ ಕೂಲಿ ಕೊಟ್ಟಿರಲಿಲ್ಲ ಇವತ್ತು ನಾಳೆ ಎನ್ನುತ್ತಾ ಮುಂದೆ ದಬ್ಬಿದ್ದೆ ಆ ದಿನ ಐದು ಜೊತೆ ಹೊಸ ಕುಡುಮಳ ಕಳೆ ತೆಗೆಯುವ ಉಪಕರಣಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋದೆ ದಾರಿಯಲ್ಲಿ ಕುಡುಮಳಗಳಿದ್ದ ಚೀಲವನ್ನು ಕೆಳಗಿಟ್ಟು ಬಸವಣ್ಣನಿಗೆ ನಮಸ್ಕಾರ ಮಾಡಿ ಚೀಲ ತೆಗೆದುಕೊಳ್ಳದೆ ಹಾಗೆ ಹೊಲಕ್ಕೆ ಹೋಗಿಬಿಟ್ಟಿದ್ದೇನೆ ಜ್ಞಾಪಿಸಿಕೊಂಡು ತಕ್ಷಣ ಹೋಗಿ ನೋಡಿದರೆ ಅಲ್ಲಿ ಚೀಲವಿರಲಿಲ್ಲ ಯಾರೋ ತೆಗೆದುಕೊಂಡು ಹೋಗಿದ್ದರು ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಏನಪ್ಪ ಬಸವಣ್ಣ ದಿನಾ ನಿನಗೆ ನಮಸ್ಕಾರ ಮಾಡ್ತಿದ್ದೆ ನೀನಿಂತಹ ಮರೆವು ಕೊಟ್ಟು ಕುಡ್ಮಳ ಕಳೆದು ಹೋಗುವಂತೆ ಮಾಡಿಬಿಟ್ಟೆಯಲ್ಲ ನೀನು ಹೀಗೆ ಮಾಡಬಹುದೇ ಎಂದು ಮನಸ್ಸಿನ ತೊಳಲಾಟವನ್ನು ಒಳಗೇ ಒದರಿಕೊಳ್ಳುತ್ತಾ ಹೊಲಕ್ಕೆ ಹೋದೆ ಆ ರಾತ್ರಿ ಅಲ್ಲೇ ಬಾವಿಕಟ್ಟೆ ಸಮೀಪದಲ್ಲಿ ಮಲಗಿದ್ದೆ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಕಾಲ್ಮಡಿಗೆ ಎದ್ದು ಹೋಗಿ ಮತ್ತೆ ಬಂದಾಗ ಬಾವಿಕಟ್ಟೆ ಪಕ್ಕ ಕುಡುಮಳಗಳಿದ್ದ ಚೀಲವಿತ್ತು ಅದೇ ಚೀಲ ಬಸವಣ್ಣನ ಗುಡಿ ಹತ್ತಿರ ಕಳೆದು ಹೋಗಿದ್ದುದು ನಾನು ಅದನ್ನು ಬಸವಣ್ಣನ ಗುಡಿ ಹತ್ತಿರ ಬಿಟ್ಟು ಬಂದಾಗ ಅಲ್ಲಿ ಯಾರೂ ಜನ ಇರಲಿಲ್ಲ ಅಲ್ಲದೆ ಬಾವಿಕಟ್ಟೆ ಹತ್ತಿರ ಈ ಸರಿರಾತ್ರಿ ಸಮಯದಲ್ಲಿ ಅದೇ ಚೀಲವನ್ನು ತಂದಿಟ್ಟವರಾರು ಈ ವಿಚಾರ ನನ್ನ ತಲೆಯಲ್ಲಿ ಹುಳದಂತೆ ಹೊಕ್ಕಿಬಿಟ್ಟಿತು ಮರುದಿನ ಸೂರ್ನಳ್ಳಿ ಬಂಡೆಪ್ಪ ಹಳ್ಳಿಯ ಕರಿಯಪ್ಪ ಸಿಕ್ಕರು ಅವರೆದುರಿಗೆ ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನು ಹೇಳಿದೆ ಅವರು ನೀನು ದೊಡ್ಡೇರಿಗೆ ಹೋಗಿ ಅಲ್ಲಿ ಕನ್ನೇಶ್ವರ ಸ್ವಾಮಿಯ ಮಠಕ್ಕೆ ಹೋಗಿ ಸ್ವಾಮಿಯವರನ್ನು ಕೇಳಪ್ಪ ಅಂದರು ನಾನು ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಬೇಕೆಂದುಕೊಂಡಿದ್ದವನು ಈ ಪ್ರಶ್ನೆಗೆ ಪರಿಹಾರ ಕೇಳಿ ಆಮೇಲೆ ಎಲ್ಲಿಗಾದರೂ ಹೋಗಿಬಿಡೋಣ ಎಂದು ತೀರ್ಮಾನ ಮಾಡಿಕೊಂಡೆ ಬಂಡೆಪ್ಪ ಕರಿಯಪ್ಪ ಮತ್ತು ನಾನು ಒಟ್ಟಿಗೆ ದೊಡ್ಡೇರಿಗೆ ಹೋಗಿ ಕನ್ನೇಶ್ವರನ ದರ್ಶನ ಮಾಡಿಕೊಂಡು ದತ್ತನಾಶ್ರಮಕ್ಕೆ ಬಂದೆವು ಅಲ್ಲಿದ್ದವರಿಗೆ ಗುರುಗಳು ಎಲ್ಲಿದ್ದಾರಪ್ಪ ಎಂದು ಕೇಳಿದಾಗ ಅಲ್ಲೇ ದತ್ತನ ಗುಡಿಯ ಮೆಟ್ಟಿಲ ಮೇಲೆ ಕುಳಿತಿದ್ದ ಗುರುಗಳನ್ನು ತೋರಿಸಿದರು ನಾನು ನಮಸ್ಕಾರ ಮಾಡುತ್ತಿದ್ದಂತೆಯೇ ಗುರುಗಳು ನೀನು ವೃಷಭೇಂದ್ರಪ್ಪ ಅಲ್ಲವೇ ಎಂದು ಪ್ರಶ್ನಿಸಿದರು ನೀನು ನಾನು ದೊಡ್ಡೇರಿಗೆ ಓದಲು ಬರುತ್ತಿದ್ದೆವು ದಿನಾಲು ನೀನು ನನಗೆ ಊಟ ಕೊಡುತ್ತಿದ್ದೆ ಆಗ ಬಸಣ್ಣ ಮೇಷ್ಟ್ರು ಹೆಡ್ ಮಾಸ್ಟರ್ ಆಗಿದ್ದರು ಕೃಷ್ಣಪ್ಪ ಮೇಷ್ಟ್ರು ಅನ್ನೋರು ಇದ್ದರು ಅಂತೆಲ್ಲ ಹೇಳಿದಾಗ ನೆನಪಾಗತೊಡಗಿತು ಗೆಳೆತನದ ಆತ್ಮೀಯತೆ ಉಂಟಾಗಿ ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ಹೇಳಿಕೊಂಡೆ ಅವರು ಮರುಗಿ ನೀನು ಎಲ್ಲೂ ಹೋಗಬೇಡಪ್ಪ ಎಂದರು ಆ ಮಾತಿನಲ್ಲಿ ಅದೇನು ಶಕ್ತಿ ಇದೆಯೋ ಏನೋ ನನಗೆ ಮನೆ ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕೆಂಬುವ ಯೋಚನೆಯೇ ಇಲ್ಲದಾಗಿ ಬಿಟ್ಟಿತು ಸೀದಾ ಮನೆಗೆ ಬಂದುಬಿಟ್ಟೆ ಪತ್ನಿಯೊಂದಿಗೆ ಪ್ರತಿ ಗುರುವಾರ ಆಶ್ರಮಕ್ಕೆ ಹೋಗುವ ಪರಿಪಾಠ ರೂಢಿಯಾಯಿತು ನಮ್ಮ ಮನೆಯಾಕೆ ಎಕ್ಕೆ ಹೂಗಳನ್ನು ಬಿಡಿಸಿ ತಂದು ದೊಡ್ಡ ಹಾರ ಪೊಣಿಸುತ್ತಿದ್ದಳು ಬಿಲ್ವ ಪತ್ರೆಗಳನ್ನು ದಾರದಿಂದ ಕಟ್ಟಿಕೊಂಡು ಗುರುವಾರದ ಕನ್ನೇಶ್ವರನ ಪೂಜೆಗೆ ಹೋಗಿಬಿಡುತ್ತಿದ್ದೆವು ಪ್ರತಿ ಗುರುವಾರ ಕನ್ನೇಶ್ವರನಿಗೆ ವಿಶೇಷ ಅಲಂಕಾರ ಮಾಡುತ್ತಿದ್ದರು ಕೈಲಾಸವೇ ಭೂಮಿಗಿಳಿದಂತಹ ವೈಭವದಿಂದ ಆರತಿ ಆಗುತ್ತಿತ್ತು ಮೂರನೆಯ ಗುರುವಾರದ ದಿನ ಹಾರ ಹೂ ಪತ್ರೆ ತೆಂಗಿನಕಾಯಿ ಪೂಜೆಗೆ ಕೊಟ್ಟು ಆಶ್ರಮಕ್ಕೆ ಬಂದವು ಆವತ್ತು ಗುರುವಾರದ ಪೂಜೆ ಭಜನೆ ಆರತಿ ಕಾರ್ಯಕ್ರಮವೆಲ್ಲ ಮುಗಿಸಿಕೊಂಡು ಮಠದಲ್ಲೇ ಉಳಿದುಕೊಂಡೆವು ಮಾರನೇ ದಿನ ಬೆಳಗ್ಗೆ ಕನ್ನೇಶನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುತ್ತಿದ್ದಂತೆಯೇ ಹಿಂದಿನ ದಿನ ಅರ್ಪಿಸಿದ್ದ ದೊಡ್ಡ ಹಾರ ಮತ್ತು ಹೂವೆಲ್ಲವೂ ಸಂಪೂರ್ಣವಾಗಿ ಲಿಂಗದ ಮುಂದೆ ಇಟ್ಟಿದ್ದ ಕಾಯಿಯ ಮೇಲೆ ಬಿದ್ದು ಜೊತೆಗೆ ಹಾವು ಬುಸ್ ಎನ್ನುವ ಶಬ್ದವೂ ಕೇಳಿಬಂತು ನನಗೂ ಆಕೆಗೂ ಕನ್ನೇಶನ ಪೂಜೆ ಮಾಡುತ್ತಿದ್ದ ಖ್ಯಾತಜ್ಜನಿಗೂ ಆ ಶಬ್ದ ಚೆನ್ನಾಗಿ ಕೇಳಿಸಿತು ಭಗವಂತ ತನ್ನ ಇರುವಿಕೆಯನ್ನು ಹೀಗೆ ತೋರಿಸಿಕೊಟ್ಟ ಕ್ಷಣವೇ ನಮ್ಮಲ್ಲಿ ಭಕ್ತಿ ದೃಢವಾಗಿ ಬಿಟ್ಟಿತು ಇಡೀ ಭಾರತ ದೇಶದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ರಾಮೇಶ್ವರಕ್ಕೆ ಹೋದರೂ ಅಲ್ಲಿ ಭಗವಂತ ಶಿವಲಿಂಗವಾಗಿಯೇ ನೆಲೆಸಿದ್ದಾನೆ ಅದೇ ಭಗವಂತ ಇಲ್ಲಿ ಕನ್ನೇಶ್ವರಲಿಂಗವಾಗಿದ್ದಾನೆ ನಮ್ಮ ಕಡೆ ದೃಷ್ಟಿ ಇಟ್ಟಿರುವ ಪರಮಾತ್ಮನಾಗಿ ದೊಡ್ಡೇರಿ ಕ್ಷೇತ್ರದಲ್ಲಿ ಇದ್ದಾನೆ ಎಂದು ಖಚಿತ ಮಾಡಿಕೊಂಡೆವು ಶ್ರೀ ಗುರುಗಳ ಒಡನಾಟ ಒಂದು ದಿನ ಎಲ್ಲರೂ ಹಸಿವಿನಿಂದ ಮಲಗಿದ್ದೆವು ಆಗ ಮಲ್ಲಣ್ಣ ಗುರುಗಳ ಸ್ಮರಣೆಯಾಯಿತು ತಕ್ಷಣ ಏನನ್ನಿಸಿತೋ ಏನೋ ಇವತ್ತು ದೊಡ್ಡೇರಿಗೆ ಹೋಗಿ ಗುರುವಿನ ಸಮಕ್ಷಮದಲ್ಲಿ ನನ್ನ ಪರಿಸ್ಥಿತಿ ಎಲ್ಲವನ್ನೂ ಹೇಳಿಕೊಂಡು ಈ ಹೀನಾಯ ಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿರಿ ಎಂದು ಬೇಡಬೇಕು ನನ್ನ ಅವಗುಣಗಳೆಲ್ಲ ಗುರುವಿನ ಪದತಲದಲ್ಲಿ ಕರ್ಪೂರದಂತೆ ಉರಿದು ಹೋಗಿ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಬೇಕು ಎಂದ ಸಂಕಲ್ಪ ಮಾಡಿಕೊಳ್ಳುತ್ತಿದ್ದಂತೆಯೇ ಮನದ ಕೋಣೆಯಲ್ಲಿ ದೀಪ ಹಚ್ಚಿಟ್ಟಂತಾಯಿತು ಆಗ ನನ್ನ ಹೃದಯದಲ್ಲಿಯೇ ವೃಷಭೇಂದ್ರಪ್ಪ ಎಲ್ಲರೂ ಹಸಿವಿನಿಂದ ಏಕೆ ಮಲಗಿದ್ದೀರಾ ಎದ್ದು ಅಡಿಗೆ ಮಾಡಿಕೊಂಡು ಊಟ ಮಾಡಿ ಮಲಗಿರಿ ಆಶ್ರಮಕ್ಕೆ ಬಂದು ಹೋಗುತ್ತಿರಪ್ಪ ಒಳ್ಳೆಯದಾಗುತ್ತದೆ ಎಂದು ಸ್ಪಷ್ಟವಾಗಿ ಶ್ರೀ ಮಲ್ಲಣ್ಣನವರ ಧ್ವನಿ ಕೇಳಿಬಂತು ತಕ್ಷಣ ಮನಸ್ಸಿಗೂ ಎಚ್ಚರವಾದಂತಾಗಿ ಮನೆಯಾಕೆಯನ್ನು ಎಬ್ಬಿಸಿ ಗುರುಗಳು ಬಂದು ಹೇಳಿದರು ಊಟ ಮಾಡಿರಿ ಅಂತ ಎದ್ದೇಳು ಅಡಿಗೆ ಮಾಡು ಎಂದು ಒಳ್ಳೆಯ ಮಾತಿನಲ್ಲಿ ಮಾತನಾಡಿಸಿದೆ ಅಪ್ಪನವರ ವಾಣಿಯು ಕೇಳಿ ಬಂತು ಎನ್ನುತ್ತಿದ್ದಂತೆಯೇ ಆಕೆ ಮರುಮಾತಾಡದೆ ಎದ್ದು ಅಡುಗೆ ಮಾಡಿದಳು ಹೊಟ್ಟೆ ತುಂಬ ಹಸಿದಿತ್ತು ಇಬ್ಬರು ಮಾತಾಡಿಕೊಂಡು ಊಟ ಮಾಡಿ ಮಲಗಿದೆವು ಮರುದಿವಸ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ದೊಡ್ಡೇರಿ ಮಠಕ್ಕೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಸುಮ್ಮನೆ ನಿಂತುಕೊಂಡೆ ಏನು ಬೇಕಪ್ಪ ಎಂದು ಅಪ್ಪ ಕೇಳಿದರು ನಾನು ಅಪ್ಪ ಕೆಟ್ಟತನ ಇರುವವರೆಗೂ ಒಳ್ಳೆತನ ಬರುವುದಿಲ್ಲ ಒಂದೇ ಸಮಯದಲ್ಲಿ ಎರಡಕ್ಕೂ ಜಾಗ ಇರುವುದಿಲ್ಲ ಅದು ಹೋದರೇನೇ ಇದು ಬರುತ್ತದೆ ನನ್ನ ಇವತ್ತಿನ ಪರಿಸ್ಥಿತಿಗೆ ಕಾರಣ ನಾನೇ ಅಂತ ನನಗೆ ಗೊತ್ತು ಆದರೆ ಅದನ್ನು ಬಿಡಲು ನನ್ನಿಂದ ಆಗುತ್ತಿಲ್ಲ ಬಿಡಬೇಕು ಎಂದು ಅನಿಸಿದರೂ ಬಿಡಲಾಗುತ್ತಿಲ್ಲ ಎಂದೆನು ಅಪ್ಪ ನಾನು ಹೇಳಿದಂತೆ ಕೇಳುತ್ತೀಯಾ ಎಂದರು ನಾನು ಹ್ಞೂ ಅಂದೆನು ಅದಕ್ಕೆ ಅಪ್ಪ ಹಾಗಾದರೆ ನನ್ನ ಜೊತೆಗೆ ಟೂರ್ ಬರುತ್ತೀಯಾ ಎಂದು ಕೇಳಿದರು ನಾನು ಸರಿ ಎಂದೆನು ಆವತ್ತು ಆಶ್ರಮಕ್ಕೆ ಹೊಸದಾಗಿ ಶ್ರೀ ಜಯಪ್ರಕಾಶ್ ಮತ್ತು ಶ್ರೀಮತಿ ಶ್ರೀದೇವಿ ಎಂಬ ಭಕ್ತರು ವಿದೇಶದಲ್ಲಿನ ಉನ್ನತವಾದ ಹುದ್ದೆಯನ್ನು ತ್ಯಜಿಸಿ ಗುರುಮಾರ್ಗದಲ್ಲಿ ಮುಂದೆ ಸಾಗಬೇಕೆಂಬ ಮಹದಾಸೆಯನ್ನು ಹೊತ್ತು ಆಗಮಿಸಿದ್ದರು ಅವರ ಭಕ್ತಿ ಭಾವ ಆಧ್ಯಾತ್ಮಿಕ ದಾರಿಯಲ್ಲಿ ಶ್ರಮಿಸಬೇಕೆಂಬ ಅಪಾರವಾದ ಶ್ರದ್ಧೆಯನ್ನು ಅರಿತ ಗುರುಗಳು ಆವತ್ತೇ ಅವರಿಗೆ ಶ್ರೀಪಾದ ಮತ್ತು ಶ್ರೀಮಾತ ಎಂದು ನಾಮಕರಣ ಮಾಡಿದರು ಅವರ ಮಗ ವಿಷ್ಣುವಿಗೆ ವಿಷ್ಣುದತ್ತ ಎಂದು ನಾಮಕರಣ ಮಾಡಿದರು ಆ ಭಕ್ತರೊಂದಿಗೆ ಇನ್ನೂ ಹಲವಾರು ಭಕ್ತರನ್ನು ಹೊರಡಿಸಿಕೊಂಡು ನನ್ನನ್ನೂ ಕರೆದುಕೊಂಡು ಗುರುಗಳು ಜೋಗ್ ಫಾಲ್ಸ್ ಕೋಟೇಶ್ವರ ಉಡುಪಿ ಮುಂತಾದ ಕಡೆ ಯಾತ್ರೆ ಮಾಡಿಸಿದರು ನಾನು ಉಟ್ಟ ಬಟ್ಟೆಯಲ್ಲಿ ಹೋಗಿದ್ದರಿಂದ ಬರುವವರೆಗೂ ಅದೇ ಬಟ್ಟೆ ಹಾಕಿಕೊಂಡಿದ್ದೆ ಎಲ್ಲರೂ ಯಾವಾಗ ಸ್ನಾನ ಮಾಡುತ್ತಾರೋ ಆಗ ನಾನು ಸ್ನಾನ ಮಾಡಿ ಮತ್ತೆ ಅದೇ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿದ್ದೆ ಗುರುಗಳ ಆಜ್ಞೆಯಂತೆ ಶ್ರೀಪಾದ ಮತ್ತು ಶ್ರೀಮಾತಮ್ಮ ನನ್ನನ್ನು ಬಹಳ ಆದರದಿಂದ ನೋಡಿಕೊಳ್ಳುತ್ತಿದ್ದರು ಎಲ್ಲೇ ಜಡಿ ಮಳೆ ಶುರುವಾದರೂ ತಕ್ಷಣ ಛತ್ರಿ ಹಿಡಿದು ಓಡಿಬಂದು ನನ್ನ ಜೊತೆಗೆ ಇರುತ್ತಿದ್ದರು ಅವರ ಈ ಉಪಚಾರ ನನಗೆ ಬಹಳ ಮುಜುಗರ ಅನಿಸುತ್ತಿತ್ತು ಹೀಗೆಲ್ಲ ಮಾಡಬೇಡಿ ಎಂದು ಎಷ್ಟೇ ಕೇಳಿಕೊಂಡರೂ ಆ ದಂಪತಿಗಳು ತುಂಬ ಗೌರವ ಕೊಟ್ಟು ನಡೆದುಕೊಳ್ಳುತ್ತಿದ್ದರು ಕಡೆಗೆ ಅವರ ಹತ್ತಿರ ಇದ್ದ ಛತ್ರಿಯನ್ನು ನಾನೇ ಇಟ್ಟುಕೊಂಡು ಬಿಟ್ಟೆ ಗುರುಗಳು ತೋರಿದ ಮಾರ್ಗದರ್ಶನ ಸತತವಾಗಿ ಗುರುವಿನ ಜೊತೆಗೆ ಇರುವ ಪ್ರಸಂಗ ಬಂದುದರಿಂದ ನನಗಿದ್ದ ಚಟದ ತೀವ್ರತೆ ಇಳಿಮುಖವಾಯಿತು ಕಡೆಗೆ ದೂರವಾಯಿತು ಯಾತ್ರೆಯ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಘಟನೆಗೆ ಸಾಕ್ಷಿಯಾದನು ಒಂದು ಕಡೆ ಕಾರುಗಳನ್ನು ನಿಲ್ಲಿಸಿದ್ದರು ಎಲ್ಲರೂ ಇಳಿದು ಸ್ವಲ್ಪ ಹೊತ್ತು ಅಡ್ಡಾಡುತ್ತಿದ್ದರು ಗುರುಗಳು ಕಾರಿನಲ್ಲಿ ಬಂದು ಕುಳಿತರು ಚಳ್ಳಕೆರೆಯ ಶ್ರೀಮತಿ ಶಶಿಕಲಮ್ಮನವರು ಗುರುಗಳ ಬಳಿ ಬಂದು ಯಾತ್ರೆ ತುಂಬ ಚೆನ್ನಾಗಿದೆ ಎಂದು ನಾಲ್ಕು ಮಾತಾಡಿ ನಮಸ್ಕರಿಸಿ ಹೋದರು ಗುರುಗಳು ಇನ್ನು ಹೊರಡೋಣ ಎಂಬ ಅರ್ಥದಲ್ಲಿ ನಡೆಯಪ್ಪ ಅಂದರು ಆಗಿನ್ನೂ ಕಾರಿನ ಚಾಲಕನ ಸೀಟಿನಲ್ಲಿ ಆ ವಾಹನವನ್ನು ಚಾಲನೆ ಮಾಡುವ ಭಕ್ತನು ಇನ್ನೂ ಬಂದು ಕುಳಿತಿರಲಿಲ್ಲ ಆದರೆ ಅಪ್ಪನವರು ನಡೆಯಪ್ಪ ಎಂದ ತಕ್ಷಣ ವಾಹನವು ತನಗೆ ತಾನೇ ಚಾಲುವಾಗಿ ಮುಂದೆ ಚಲಿಸಲಾರಂಭಿಸಿತು ಈ ವಿಸ್ಮಯವನ್ನು ನಾನು ಕಣ್ಣಾರೆ ನೋಡಿ ಮಾತು ಬಾರದೆ ದಿಗ್ಭ್ರಮೆಗೊಂಡೆನು ಸುಮಾರು ಹದಿನೈದು ಅಡಿ ದೂರದಲ್ಲಿ ನಿಂತಿದ್ದ ಚಾಲಕ ಓಡಿ ಬಂದು ಕಾರು ಹತ್ತಿ ಕುಳಿತನು ವಾಹನವನ್ನು ಚಾಲನೆ ಮಾಡಿದನು ಜೋಗ ಜಲಪಾತವನ್ನು ನೋಡಿಕೊಂಡು ಅಲ್ಲಿಂದ ನಮ್ಮನ್ನು ವಿದ್ಯುಚ್ಛಕ್ತಿ ಉತ್ಪಾದನಾ ಘಟಕದ ಕೆಲವು ಭಾಗಗಳಿಗೂ ಕರೆದುಕೊಂಡು ಹೋಗಿದ್ದರು ಅಪ್ಪನವರ ಭಕ್ತರೊಬ್ಬರು ಅಲ್ಲಿ ಅಧಿಕಾರಿ ವರ್ಗದಲ್ಲಿದ್ದರು ಅಲ್ಲಿ ಒಂದು ಕಡೆ ಸುರಂಗದೊಳಗೆ ಎಲ್ಲರನ್ನೂ ಕರೆದುಕೊಂಡು ಹೋದರು ನಾನು ಅವರ ಜೊತೆ ಹೋಗದೆ ಹೊರಗೆ ಕುಳಿತಿದ್ದೆ ಎಲ್ಲರೂ ಹಿಂತಿರುಗಿ ಬಂದರು ಆದರೆ ಗುರುಗಳು ಬರಲಿಲ್ಲ ನಾನು ಸ್ವಲ್ಪ ಹೊತ್ತು ಕಾದೆ ನಂತರ ನೋಡಿದರೆ ಸುರಂಗದ ಹೊರಗೆ ಎಲ್ಲ ಭಕ್ತರನ್ನು ಸುತ್ತಲೂ ಕೂರಿಸಿಕೊಂಡು ಮಧ್ಯದಲ್ಲಿ ಗುರುಗಳು ಕುಳಿತುಕೊಂಡು ಮಾತನಾಡುತ್ತಿದ್ದರು ಅಲ್ಲಿದ್ದ ಒಂದೇ ಬಾಗಿಲಿನಿಂದ ಅವರು ನನಗೆ ಕಾಣದಂತೆ ಯಾವಾಗ ಹೊರಗೆ ಬಂದರೆಂದೇ ಗೊತ್ತಾಗಲಿಲ್ಲ ನಾನು ಹೋಗಿ ಗುರುಗಳ ಮಾತನ್ನು ಆಲಿಸತೊಡಗಿದೆ ಗುರುಗಳ ಅಮೃತವಾಣಿ ಈ ಭೂಮಿಯಲ್ಲಿ ಜನ್ಮ ತೆಗೆದುಕೊಂಡು ಬರುವಾಗ ಹಿಂದೆ ನೀನು ಹೇಗಿದ್ದೆ ಎಂಬ ಸಂಗತಿ ನಿನಗೆ ಗೊತ್ತಿರುವುದಿಲ್ಲ ಇಲ್ಲಿಗೆ ಬಂದ ಮೇಲೆ ದೇಹ ಬಿಟ್ಟ ನಂತರ ಎಲ್ಲಿಗೆ ಹೋಗುತ್ತೇನೆ ಎಂಬುದು ಗೊತ್ತಿರುವುದಿಲ್ಲ ಬರುವಾಗ ನಿನಗೆ ಯಾರ ಸಂಬಂಧವಿರಲಿಲ್ಲ ಇಲ್ಲಿಂದ ಹೋದ ನಂತರ ಯಾರ ಸಂಪರ್ಕವೂ ಇರುವುದಿಲ್ಲ ಇವೆರಡರ ಮಧ್ಯೆ ಜೀವಿಯು ಮೋಹಕ್ಕೆ ಒಳಗಾಗಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಂದೆಲ್ಲ ನನ್ನವರು ತನ್ನವರು ಎಂದು ಭಾವಿಸಿ ಬದುಕುತ್ತದೆ ಬರುವಾಗ ಇವರಾರೂ ಇರುವುದಿಲ್ಲ ಮತ್ತು ಹೋಗುವಾಗಲೂ ಇವರಾರೂ ಇರುವುದಿಲ್ಲ ನಾವು ಬಂದಿರುವುದು ಭಗವಂತನ ಕಡೆಯಿಂದ ಮತ್ತು ಹೋಗುವುದು ಭಗವಂತನ ಕಡೆಗೆ ಇಲ್ಲಿಗೆ ಬರುವಾಗ ದೇಹ ಧರಿಸಿಕೊಂಡು ಬಂದೆವು ಮತ್ತು ಆ ದೇಹವನ್ನು ಇಲ್ಲೇ ಬಿಟ್ಟು ಹೋಗುತ್ತೇವೆ ಇವೆರಡರ ಮಧ್ಯದಲ್ಲಿ ನಾಲ್ಕು ದಿನ ಜೀವನ ಮಾಡುವಾಗ ಅತಿಯಾದ ಮೋಹಕ್ಕೆ ಒಳಗಾಗಬಾರದು ದೇಹ ಬಿಟ್ಟು ಹೋದ ಮೇಲೆ ಮತ್ತೆ ಏನಾದರೂ ಇವನು ನನ್ನ ಗಂಡ ಇವರು ನನ್ನ ಮಕ್ಕಳು ಮೊಮ್ಮಕ್ಕಳು ಎಂದು ನಾವೇನಾದರೂ ತಿರುಗಿ ಬರುವಂತಿದೆಯೇ ಕಾಣುತ್ತಿರುವುದಾವುದೂ ಸ್ಥಿರವಲ್ಲ ಎಂಬ ಸತ್ಯವನ್ನು ಎಲ್ಲಿಯವರೆಗೆ ನೀವು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಜವಾದ ಶಾಂತಿ ನೆಮ್ಮದಿ ಸಿಗುವುದಿಲ್ಲ ಈ ಜಗತ್ತಿಗೆ ಬಂದಿದ್ದಂತೂ ಆಗಿದೆ ಆದ್ದರಿಂದ ಸ್ವಚ್ಛವಾಗಿ ಜೀವನ ಮಾಡಿಕೊಂಡು ಹೋಗಬೇಕು ಅದನ್ನು ಬಿಟ್ಟು ದುಶ್ಚಟಕ್ಕೆ ದಾಸನಾಗಿ ತಾನೂ ನಾಶವಾಗಿ ಕುಟುಂಬದವರಿಗೂ ನೆಮ್ಮದಿ ಇಲ್ಲದಂತೆ ಮಾಡಿ ಜನ್ಮ ವ್ಯರ್ಥ ಮಾಡಿಕೊಂಡು ಬಳಲಬಾರದು ಹುಟ್ಟು ಸಾವಿನ ನಡುವಿನ ಜೀವನದಲ್ಲಿ ಮಧ್ಯದಲ್ಲಿ ಬಂದ ಮೋಹದ ಸಂಬಂಧಗಳ ಬಗ್ಗೆ ಅಂದರೆ ಆ ಮಧ್ಯವರ್ತಿಗಳ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಕ್ಷಣಿಕ ಸುಖದ ಬೆನ್ನು ಹತ್ತದೆ ಪರಮಾತ್ಮನ ಕಡೆಗೆ ಗಮನ ಕೊಡುವುದರಿಂದ ಮಾತ್ರ ಅವನ ಸಾನ್ನಿಧ್ಯವನ್ನು ಹೊಂದಬಹುದು ಕ್ಷಣಿಕವಾದ ಅನಶ್ವರವಾದ ವಸ್ತು ವಿಷಯಾದಿಗಳ ಕಡೆಗೆ ಮನಸ್ಸಿಟ್ಟು ಮೋಜು ಮಾಡುತ್ತಾ ಕಡೆಗೊಂದು ದಿನ ಪಶುಗಳಂತೆ ಸಾಯಬಾರದು ಇರುವವರೆಗೂ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ಒಂದು ದಿನ ಈ ದೇಹ ಬಿಟ್ಟು ಹೋಗುವುದಕ್ಕೆ ಅಣಿಯಾಗಬೇಕು ಆಧ್ಯಾತ್ಮದ ಸಾರವೆಲ್ಲ ಈ ವಿಚಾರದಲ್ಲಿಯೇ ಇದೆ ಇದೊಂದನ್ನು ತಿಳಿದುಕೊಂಡರೆ ಸಾಕು ಮನುಷ್ಯ ಉದ್ಧಾರವಾಗುತ್ತಾನೆ ಇಲ್ಲದಿದ್ದರೆ ಇರುವವರೆಗೂ ನರಳಾಟ ತಪ್ಪಿದ್ದಲ್ಲ ಸುಮ್ಮನೆ ಆತಂಕ ಪಡುವುದೇ ತಕ್ಕೆ ಈ ಜಗತ್ತು ವೈವಿಧ್ಯಮಯವಾಗಿ ಕಾಣುತ್ತಾ ಮನ ಸೆಳೆಯುತ್ತಿದೆ ಇಲ್ಲಿರುವ ಜೀವಿಗಳು ವಿಚಿತ್ರವಾದ ಮನಸ್ಥಿತಿಯಿಂದ ಕೂಡಿದ್ದಾರೆ ಅವರು ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿಬಿಟ್ಟಿದ್ದಾರೆಂದರೆ ಅವರಿಗೆ ಪರಮಾರ್ಥದ ಗಂಧವೂ ಇರುವುದಿಲ್ಲ ಅವರು ಚೆನ್ನಾಗಿದ್ದರೆ ಸುಖ ಇವರು ಚೆನ್ನಾಗಿದ್ದರೆ ಸುಖ ನಾನು ಚೆನ್ನಾಗಿದ್ದರೆ ಸುಖ ಎಂದು ಹೋರಾಟ ಮಾಡುತ್ತಾರೆಯೇ ಹೊರತು ಅದರಿಂದ ಚೆನ್ನಾಗಿರಲು ಸುಖ ಎಲ್ಲಿದೆ ಇಲ್ಲಿ ದುಡ್ಡು ಇದ್ದರೆ ಸುಖ ಆಸ್ತಿ ಇದ್ದರೆ ಸುಖ ಎಂದು ಹೇಳಲು ಅದು ಸ್ಥಿರವೇ ಅಲ್ಲ ಆದ್ದರಿಂದ ನಾವು ಇರುವವರೆಗೂ ನಾಟಕದ ಪಾತ್ರಧಾರಿಗಳ ಹಾಗಿರಬೇಕು ಹಾಗೆ ನಮ್ಮ ಕರ್ತವ್ಯವನ್ನೂ ನಿರ್ವಹಣೆ ಮಾಡಬೇಕು ಪರಮಾತ್ಮನ ಸಾನ್ನಿಧ್ಯ ಮತ್ತು ಸದ್ಗುರು ದೊರೆತ ಮೇಲೂ ತತ್ವವನ್ನು ಅರಿಯದಿದ್ದರೆ ಈ ಭೂಮಿಗೆ ಬಂದಿದ್ದಾದರೂ ಯಾಕೆ ಮೋಹವನ್ನು ಇಟ್ಟುಕೊಂಡು ಫಲಾಪೇಕ್ಷೆ ಇಟ್ಟುಕೊಂಡು ಪರಮಾತ್ಮನ ಸ್ಮರಣೆ ಭಜನೆ ಸೇವೆ ಮಾಡಿದರೆ ಪ್ರಾಪಂಚಿಕ ಫಲದ ಆಸೆ ಇಟ್ಟುಕೊಂಡು ಭಕ್ತಿ ಮಾಡುವುದಾದರೆ ತನ್ನ ಉದ್ಧಾರಕ್ಕೆ ಮಾಡುವ ಪ್ರಯತ್ನವಾದರೂ ಏನು ಈ ತತ್ವ ವಿಚಾರವನ್ನು ಯಥಾರ್ಥವಾಗಿ ತಿಳಿಯಿರಿ ಎಂದರು ಎಲ್ಲರನ್ನೂ ಪ್ರೀತಿಯಿಂದ ಕಾಣಿರಿ ಆದರೆ ಮೋಹ ಬೇಡ ಎಲ್ಲರೂ ಚೆನ್ನಾಗಿರಲಿ ಎಂಬ ಭಾವವಿರಲಿ ಆದರೆ ಅವರಿಗಾಗಿ ಚಿಂತೆ ಮಾಡುವುದು ಒಳ್ಳೆಯದಲ್ಲ ಆ ಚಿಂತೆಯೇ ಪರಮಾರ್ಥದ ದಾರಿಗೆ ಮುಳ್ಳಾಗುತ್ತದೆ ಪರಮಾತ್ಮನ ಕಡೆಗೆ ಹೋಗುವಷ್ಟರಲ್ಲಿ ಎಲ್ಲದರಿಂದ ಬಿಡುಗಡೆಯಾಗಿ ನಾವು ಒಬ್ಬರೇ ಆಗಿರಬೇಕು ಯಾವುದೇ ಆಲೋಚನೆ ಮೋಹ ಬಂದು ತಟ್ಟಬಾರದು ಅಂತರಂಗದಲ್ಲಿ ಸದಾ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಅದೇ ಸ್ಥಿತಿಯಲ್ಲಿಯೇ ದೇಹ ಬಿಟ್ಟು ಹೋಗಬೇಕು ಈ ಕಾರ್ಯವನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು ಏಕೆಂದರೆ ಮನುಷ್ಯನಿಗೆ ತನ್ನ ಆಯಸ್ಸು ಎಷ್ಟಿದೆ ಎಂದು ನಿಶ್ಚಿತವಲ್ಲ ಆದ್ದರಿಂದ ತಾತ್ಕಾಲಿಕವಾದ ಈ ಜೀವನದಲ್ಲಿ ಪರಮಾತ್ಮನ ಸ್ಮರಣೆ ಭಜನೆ ಇತ್ಯಾದಿಗಳಿಗೆ ಅಂತರಂಗದಲ್ಲಿ ಒತ್ತು ಕೊಡಬೇಕು ಬಾಹ್ಯದಲ್ಲಿ ಪ್ರಾಪಂಚಿಕವಾಗಿ ಹೇಗಿದ್ದರೂ ಇರಲೇಳು ಮುಟ್ಟಿದರೂ ಮುಟ್ಟದಂತೆ ನೋಡಿದರೂ ನೋಡದಂತೆ ಪ್ರಪಂಚದಲ್ಲಿ ಬದುಕಬೇಕು ಗುರು ಅಥವಾ ದೈವವನ್ನು ನಂಬಬೇಕಾಗಿರುವುದು ಜೀವನಕ್ಕಾಗಿ ಅಲ್ಲ ಜೀವನ ಉದ್ಧಾರ ಮಾಡಿಕೊಳ್ಳುವುದಕ್ಕಾಗಿ ಈ ಭೂಮಿಗೆ ಮತ್ತೆ ಬರದಂತೆ ಜನನ ಮರಣವನ್ನು ತಪ್ಪಿಸಿಕೊಳ್ಳಲು ಗುರುವನ್ನು ನಂಬಬೇಕು ಗುರುವನ್ನು ನಂಬಿ ಜೀವನ ಮಾಡುತ್ತಿರುವಾಗಲೂ ಉದ್ದೇಶ ಮಾತ್ರ ಜನ್ಮೋದ್ಧಾರವೇ ಆಗಿರಬೇಕು ನಮ್ಮನ್ನು ಕಳಿಸಿರುವವನೂ ಅವನೇ ಕಾಪಾಡುವವನೂ ಅವನೇ ಕರೆದುಕೊಂಡು ಹೋಗುವವನೂ ಅವನೇ ನನ್ನನ್ನು ತನ್ನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವವನೂ ಅವನೇ ಆಗಿದ್ದಾನೆ ಎಂಬ ಉದ್ದೇಶವನ್ನು ಗುರುಪಾದದ ಮುಂದಿಟ್ಟು ಜೀವನ ಮಾಡು ಎಂದು ಜ್ಞಾನೋಪದೇಶವನ್ನು ನೀಡಿದರು ಅವರಾಡಿದ ಒಂದೊಂದು ನುಡಿಯು ನೇರವಾಗಿ ನನ್ನ ಅಂತರಂಗವನ್ನು ಹೊಕ್ಕು ಜಾಡ್ಯವನ್ನು ಛಿದ್ರ ಮಾಡುತ್ತಿದ್ದವು ಗುರುವಾಣಿಯನ್ನು ಆಲಿಸಿದ ನಂತರ ಹಣ ಬಂತು ಹಣ ಹೋಯಿತು ಎಂದ ಮಾತ್ರಕ್ಕೆ ನನ್ನ ಜೀವನವು ಮುಗಿದೇ ಹೋದಂತೆ ಅಲ್ಲ ಎಂದು ಯೋಚಿಸತೊಡಗಿದೆ ಅಲ್ಲಿಂದ ಮುಂದೆ ಜೀವನೋಪಾಯಕ್ಕಾಗಿ ಕನಕಾಂಬರ ಹೂವಿನ ಬೆಳೆ ಮತ್ತು ಬೇಸಾಯ ಪ್ರಾರಂಭ ಮಾಡಬೇಕೆಂದುಕೊಂಡೆ ಆಗ ನೀರಿನ ಸಮಸ್ಯೆ ತುಂಬ ಇತ್ತು ಅದನ್ನು ಗಮನಿಸಿ ಅಪ್ಪನಿಗೆ ಈ ವಿಚಾರವನ್ನು ತಿಳಿಸಿ ಹೇಳಲು ಅಪ್ಪನವರು ಆಯ್ತೇಳಪ್ಪ ಅಂದರು ಆ ನುಡಿಯೇ ಸಕಲ ಕಾರ್ಯಸಾಧಕ ಮಂತ್ರವಾಯಿತು ಆಗೆಲ್ಲ ಊರಿಗೆ ಬರಗಾಲ ಬಂದು ನೀರಿಲ್ಲದೆ ತೋಟ ಒಣಗಿತ್ತು ಊರಿನಲ್ಲಿ ಎಲ್ಲೇ ಬೋರು ಕೊರೆಸಿದರೂ ನೀರು ಸಿಗುತ್ತಿರಲಿಲ್ಲ ನಾನ್ನೂರೈವತ್ತು ಆರುನೂರು ಅಡಿವರೆಗೆ ಬೋರು ಕೊರೆಸಿದರೂ ನೀರು ಸಿಗದೆ ಊರಿನಲ್ಲಿ ರೈತರೆಲ್ಲ ನಿರಾಶರಾಗಿದ್ದರು ಅಪ್ಪನ ಹತ್ತಿರ ನಾವು ಜಮೀನಿನಲ್ಲಿ ಬೋರು ಹಾಕಿಸಲು ಅಪ್ಪಣೆ ಕೇಳಿದಾಗ ದೇವರು ನಿನಗೆ ಎಲ್ಲಿ ಬೋರು ಹಾಕಿಸಲು ಮನಸ್ಸು ಕೊಡುತ್ತಾನೋ ಆ ಪಾಯಿಂಟಿನಲ್ಲಿ ಹಾಕಿಸಿಬಿಡಪ್ಪ ಎಂದರು ಎಲ್ಲ ನಿನ್ನ ಕರುಣೇನಪ್ಪ ನೀನು ಸಿಕ್ಕ ಮೇಲೆ ಜೀವನದಲ್ಲಿ ಯಾವ ಘಟನೆ ನಡೆದರೂ ಅದು ಕಷ್ಟ ಎನ್ನಿಸಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮನೆಗೆ ಬಂದೆ ಶ್ರೀ ಗುರುಗಳ ಸ್ಮರಣೆ ಮಾಡಿ ಹೊಲದ ಒಂದು ಜಾಗದಲ್ಲಿ ಹೂವಿಟ್ಟು ಭಗವಂತ ಇಲ್ಲಿ ಬೋರು ಹಾಕಿಸ್ತೀನಪ್ಪ ಎಂದು ಪ್ರಾರ್ಥನೆ ಮಾಡಿಕೊಂಡು ಬೋರು ಕೊರೆಸಿದವು ಕೇವಲ ತೊಂಬತ್ತು ಅಡಿಗೆ ಸಿಕ್ಕಾಪಟ್ಟೆ ನೀರು ಬಂದಿತು ಯಾರಿಂದಲೂ ಬೋರ್ ಪಾಯಿಂಟ್ ಕೇಳದೆ ಗುರು ಸ್ಮರಣೆಯಿಂದಾಗಿ ನಾಲ್ಕು ಬೋರಿನಲ್ಲೂ ನೀರು ಬಂತು ಊರಿನಲ್ಲಿ ಕೆಲವರು ಒಂದೇ ಜಮೀನಿನಲ್ಲಿ ಹದಿನೆಂಟು ಬೋರಾಕಿಸಿದ್ರೂ ನೀರು ಸಿಕ್ಕಿರಲಿಲ್ಲ ಮನೆಯಲ್ಲಿ ನನಗೂ ನನ್ನ ಹೆಂಡತಿಗೂ ಜಗಳವಾಗುತ್ತಿರುತ್ತದೆ ಎಂದು ಗುರುಗಳ ಹತ್ತಿರ ಹೇಳಿದಾಗ ಅವರು ದತ್ತನಗುಡಿಯಲ್ಲಿ ಕಾಯಿ ಇಟ್ಟು ಪೂಜೆ ಮಾಡಿಸಿಕೊಂಡು ಮಂತ್ರಿಸಿ ಮನೆಯಲ್ಲಿ ಕಟ್ಟಪ್ಪ ಎಂದರು ಹೂವಿನ ಬೇಸಾಯದಲ್ಲಿ ಸುಧಾರಣೆ ಕಂಡುಬಂದಿತು ನನ್ನ ಚಟಗಳು ದೂರವಾದ್ದರಿಂದ ಮನೆಯಲ್ಲಿ ಶಾಂತಿ ನೆಲೆಸಿತು ಊಟಕ್ಕೆ ಬಡತನವಿದ್ದಾಗ ಗುರುಗಳು ಒಂದು ಚೀಲ ರಾಗಿಯನ್ನು ಕಾರಿನಲ್ಲಿ ತಂದು ಹಾಕಿದರು ಮಾಳಿಗೆ ಕುಸಿದು ಮನೆ ಸೋರಿತು ಒಮ್ಮೆ ನಮ್ಮ ಆಕೆ ಪಾಲವನಹಳ್ಳಿ ಎಂಬ ಊರಿಗೆ ಹೋಗಿದ್ದಳು ಹಳ್ಳಿಯ ಮನೆಯಲ್ಲಿ ನಾನು ನಮ್ಮಕ್ಕ ಇಬ್ಬರೇ ಇದ್ದೆವು ರಾತ್ರಿ ಇಡೀ ಮಳೆ ಧಾರಾಕಾರವಾಗಿ ಸುರಿದು ಮಾಳಿಗೆ ಕುಸಿಯಿತು ಭೋರೆಂದು ಮಳೆ ನೀರೆಲ್ಲ ಮನೆಯೊಳಗೆ ಸುರಿದು ಮಾಳಿಗೆಯ ಮಣ್ಣೆಲ್ಲ ಕೆಸರಾಗಿ ಮನೆಯೊಳಗೆಲ್ಲ ನಿಂತಿತು ಬೆಳಗಿನ ಮೂರು ಗಂಟೆಯವರೆಗೂ ಬಿಡದೆಲೆ ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಕುಂತೆವು ಮೂರು ಗಂಟೆ ಹೊತ್ತಿಗೆ ಮಳೆ ನಿಂತಿತು ಮನೆಯ ಪರಿಸ್ಥಿತಿಯಂತೆ ಮನಸ್ಸು ಪ್ರಕ್ಷುಬ್ಧವಾಗಿತ್ತು ಬೆಳಗ್ಗೆ ಮನಸ್ಸು ತಡೆಯದೆ ಸೀದಾ ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ನಮಸ್ಕರಿಸಿ ಕುಳಿತೆ ಗುರುಗಳು ಏನಪ್ಪ ಮನೆ ಸೋರಿತೇ ಎಂದು ಕೇಳಿದರು ನೀವರಿಯದ ಸಂಗತಿ ಏನಿದೆ ಸ್ವಾಮಿ ಎಂದು ನಮಸ್ಕಾರ ಮಾಡಿಬಿಟ್ಟೆ ಮನೆ ಕಟ್ಟಿಸಪ್ಪ ಎಂದರು ಕೈಯಲ್ಲಿ ದುಡ್ಡಿಲ್ಲ ಮನೆ ಕಟ್ಟಿಸು ಎನ್ನುತ್ತಾರಲ್ಲ ಎನಿಸಿದರೂ ಗುರುವಾಕ್ಯಕ್ಕೆ ಶರಣೆಂದು ಮಣಿದು ನಮಿಸಿದೆ ಆಶ್ರಮದಲ್ಲಿ ಧ್ಯಾನಮಂದಿರದ ನಿರ್ಮಾಣ ಸಮಯವಾಗ ಗುರುಗಳು ನನ್ನನ್ನು ವಾರಗಟ್ಟಲೆ ಆಶ್ರಮದಲ್ಲೇ ಇರಿಸಿಕೊಳ್ಳುತ್ತಿದ್ದರು ಊರಿಗೆ ಕಳಿಸುವಾಗ ಮನೆಗೆ ಹೋಗಬೇಕೆನಪ್ಪ ಎಂದು ಮೆಲುಧ್ವನಿಯಲ್ಲಿ ಕೇಳುತ್ತಿದ್ದರು ಹೋಗಿ ಬರ್ತೀನಪ್ಪಾ ಎಂದರೆ ಕನ್ನೇಶ ಇದ್ದಾನೆ ದತ್ತಾತ್ರೇಯ ಇದ್ದಾನೆ ಮನೆ ಕಟ್ಟಿಸು ಹೆಂಗೋ ನಡೆಯುತ್ತೆ ಕಟ್ಟಿಸ್ರಿ ಎಂದು ಅಭಯ ನುಡಿದು ಕಳಿಸಿದರು ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಈ ವಿಚಾರ ತಿಳಿಸಿದೆ ಮಗನು ಬೈಕು ತೆಗೆದುಕೊಳ್ಳಲೆಂದು ಇರಿಸಿದ್ದ ಎಂಬತ್ತು ಸಾವಿರ ರೂಗಳನ್ನು ಮನೆಯ ನಿರ್ಮಾಣಕ್ಕೆ ಉಪಯೋಗಿಸಲು ಎಲ್ಲರೂ ಒಪ್ಪಿದರು ಆಶ್ರಮದಿಂದಲೇ ಜೆಸಿಪಿ ವಾಹನ ಬಂದು ಹಳೆ ಮನೆ ಕೆಡವಿಸಿದ್ದಾಯಿತು ಆ ಊರಿನಲ್ಲಿ ಮಡಿವಾಳರೊಬ್ಬರ ಸಣ್ಣದೊಂದು ಮನೆ ಖಾಲಿಯಾಯಿತು ಅವರು ಯಾರು ಬಾಡಿಗೆಗೆ ಮನೆ ಕೇಳಿದರೂ ಕೊಡಲ್ಲ ಎನ್ನುತ್ತಿದ್ದರು ನಾವು ಕೇಳಿದ ತಕ್ಷಣ ಒಪ್ಪಿ ಮನೆಯನ್ನು ವಾಸಕ್ಕೆ ಕೊಟ್ಟರು ಹತ್ತು ತಿಂಗಳ ಕಾಲ ಆ ಮನೆಯಲ್ಲಿಯೇ ಇದ್ದೆವು ಅಪ್ಪ ನಾನೇ ಪ್ಲ್ಯಾನ್ ಹಾಕಿ ಕೊಡುತ್ತೇನೆ ಅದರಂತೆ ಕಟ್ಟಿಸು ಎಂದು ಹೇಳಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳು ಆಯ ಇಟ್ಟು ಕೊಟ್ಟಿತು ಉಪ್ಪಾರಟ್ಟಿಯಿಂದ ಕೆಲಸಗಾರರನ್ನು ಕರೆಸಿ ತೊಂಬತ್ತು ಸಾವಿರ ರುಗಳಿಗೆ ಅಪ್ಪನೇ ಒಪ್ಪಂದ ಮಾಡಿ ಮನೆ ಕಟ್ಟಿಸಿಕೊಟ್ಟಿದ್ದರು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಗೃಹ ಪ್ರವೇಶ ಮಾಡಿ ಅಂತ ಹೇಳುತ್ತಿದ್ದರು ಅದರಂತೆಯೇ ಮನೆಗೆ ಇಳಿದುಕೊಂಡವು ಅಪ್ಪ ಆಗಾಗ್ಗೆ ಹೊಲಕ್ಕೆ ಬರುತ್ತಿದ್ದರು ಹಳೆಯ ತೋಟದ ಜಾಗ ಹೊರತುಪಡಿಸಿ ಮೆಕ್ಕೆಲ್ಲ ಜಮೀನಿನಲ್ಲಿ ಸೀಮೆ ಜಾಲಿ ಗಿಡ ಬೆಳೆದಿತ್ತು ಜಮೀನು ಮಾರಾಟ ಮಾಡ್ತೀನಿ ಮುಂದೆ ಮಕ್ಕಳ ಮದುವೆ ಮಾಡುವುದಿದೆ ಎಂದಾಗ ಶ್ರೀ ಗುರುಗಳು ಜಮೀನು ಮಾರಬೇಡ ಒಳ್ಳೆಯದು ಆಗುತ್ತದೆ ಎಂದು ಬಿಟ್ಟರು ಗುರು ದೊರಕಿದ ಮೇಲೆ ಯಾವುದೂ ಅಡ್ಡಿಯಲ್ಲ ಶ್ರೀ ಗುರುವಿನ ಸನ್ನಿಧಾನಕ್ಕೆ ಹೋಗಿ ನಮಸ್ಕರಿಸಿ ಸ್ವಾಮಿ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಯೇ ವಾಸ ಮಾಡೋಣ ಅಂದುಕೊಳ್ಳುತ್ತಿದ್ದೇವೆ ಮಕ್ಕಳ ಮದುವೆಗೆ ಅನುಕೂಲ ಆಗಬಹುದು ಎಂದೆ ಆಗವರು ದೇವರಿದ್ದಾನೆ ಬೆಂಗಳೂರಿಗೆ ಹೋಗುವುದೇನೂ ಬೇಡ ಒಂದೇ ವರ್ಷಕ್ಕೆ ಮೂರು ಮದುವೆಗಳಾಗುತ್ತವೆ ಎಂದರು ಆಗಿನ್ನೇನು ಸರಿ ಸ್ವಾಮಿ ಎಂದು ನಮಸ್ಕಾರ ಮಾಡಿ ಮನೆಗೆ ಬಂದೆ ಬೆಂಗಳೂರಿಗೆ ಹೋಗಲಿಲ್ಲ ಮೊದಲನೇ ಮಗಳ ಮದುವೆ ನಿಶ್ಚಯವಾದಾಗ ಅಪ್ಪನವರು ಮದುವೆಗೇನು ಬೇಕು ಎಂದು ಕೇಳಿದರು ಏನೂ ಬೇಡ ಆಶೀರ್ವಾದ ಮಾಡಿರಪ್ಪ ಸಾಕು ಎಂದೆ ಏಕೆ ನಾನು ಹಾಗೆ ಹೇಳಿದ್ದು ಎಂದರೆ ನಾನೇನಾದರೂ ಸಹಾಯ ಕೇಳಿದರೆ ಅದು ಒಂದು ಪಾತ್ರೆಯಷ್ಟು ಪಡೆದಂತೆ ಅದು ಖಾಲಿಯಾಗಿ ಮುಗಿದು ಹೋಗುತ್ತದೆ ಆದರೆ ಗುರುವಿನ ಆಶೀರ್ವಾದ ಸದಾ ಚಿಮ್ಮುವ ಚಿಲುಮೆಯಂತೆ ಬತ್ತುವುದೇ ಇಲ್ಲ ಗುರು ಒಲಿದು ಆಶೀರ್ವಾದ ಮಾಡಿಬಿಟ್ಟರೆ ಅದು ನಮ್ಮ ಪಾಲಿಗೆ ಶಾಶ್ವತವಾಗಿದ್ದ ಹಾಗೆ ಎಂದುಕೊಂಡು ಹಾಗೆಂದೆ ಕಾರಣವೇನೆಂದರೆ ಆಶ್ರಮಕ್ಕೆ ಹೋದಾಗೆಲ್ಲ ಅಪ್ಪನವರು ಏನು ಬೇಕಪ್ಪ ಅಂತ ಕೇಳುತ್ತಿದ್ದರು ಆವಾಗೆಲ್ಲ ನಿನ್ನ ಆಶೀರ್ವಾದ ಹೊಂದಿದ್ದರೆ ನಾನು ಕೇಳಿದ್ದೆಲ್ಲ ಸಿಗುತ್ತಪ್ಪ ಕೇಳಿದರೆ ಕೇಳಿದ್ದು ಮಾತ್ರ ಸಿಗುತ್ತದೆ ನಿಮ್ಮ ಆಶೀರ್ವಾದದಿಂದ ನಾನೆಲ್ಲಿ ಏನು ಕೇಳಿದರೂ ಫೇಲ್ ಆಗದಂತಹುದು ಆಗುತ್ತದೆ ಎಂದಾಗ ನಾನೊಂದು ಕೊಡ್ತೀನಿ ನೀನು ಬೇಡ ಎನ್ನಬೇಡ ಎಂದು ಹೇಳಿ ಒಂದು ಚೀಲ ಅಕ್ಕಿ ಕೊಟ್ಟರು ಟ್ರ್ಯಾಕ್ಟರ್ಗೆ ಅಕ್ಕಿ ಚೀಲ ಹಾಕಿಸಿ ಹುಡುಗರನ್ನು ಜೊತೆ ಮಾಡಿ ಕಳಿಸಿದರು ಮದುವೆಗೆ ಅಪ್ಪ ಅಮ್ಮ ಬಂದರು ಹತ್ತಾರು ಮಂದಿ ಭಕ್ತರನ್ನೂ ಜೊತೆಗೆ ಕರೆದುಕೊಂಡು ಬಂದರು ಅಪ್ಪ ಕೊಟ್ಟ ಅಕ್ಕಿ ಉಪಯೋಗಿಸಿ ಮಾಡಿದ ಆ ಪ್ರಸಾದ ಅಮೃತವಾಗಿತ್ತು ಉಂಡೋರೆಲ್ಲ ಇಂಥ ಪ್ರಸಾದನಪ್ಪ ಇದು ನಾವೆಂದೂ ಇಂಥ ರುಚಿಯಾದ ಊಟ ಉಂಡಿರಲಿಲ್ಲ ಎನ್ನುತ್ತಿದ್ದರು ಅವಧೂತ ದತ್ತನ ರೂಪದಲ್ಲಿ ಅಪ್ಪನ ದರ್ಶನ ಈ ಮಧ್ಯೆ ಯಾವಾಗಲೋ ನಡೆದಿದ್ದ ಕೆಲವು ಪ್ರಸಂಗಗಳು ಸ್ಮರಣೆಗೆ ಬಂದವು ಚೆನ್ನಮನಾಗತಿ ಹಳ್ಳಿಯಲ್ಲಿ ನಮ್ಮ ತೋಟದ ಮಾರ್ಗವಾಗಿ ಖ್ಯಾತಜ್ಜನ ಪರಿಷಿಗೆ ಪಲ್ಲಕ್ಕಿಯಲ್ಲಿ ದೇವರನ್ನು ಹೊತ್ತೊಯ್ಯುತ್ತಾರೆ ಆಗ ಹೊಲದಲ್ಲಿ ನಾವು ಅಡಿಗೆ ಮಾಡಿಸಿ ದೇವರಿಗೆ ಎಡೆಯಿಟ್ಟು ಅವತ್ತು ಅಲ್ಲಿಗೆ ಬಂದವರಿಗೆಲ್ಲ ಊಟಕ್ಕಿಟ್ಟು ಕಳಿಸಿಕೊಡಬೇಕು ಪ್ರತಿ ವರ್ಷ ಈ ಆಚರಣೆಯನ್ನು ಪಾಲಿಸಿಕೊಂಡು ಬರುತ್ತೀವಿ ಒಂದು ಸಾರಿ ದೇವರಿಗೆ ಎಡೆ ಇಡುವಾಗ ಶ್ರೀ ಮಲ್ಲಿಕಾರ್ಜುನರು ಅಲ್ಲಿಗೆ ಬಂದು ನಿಂತಿದ್ದಾರೆ ಆಗ ನನಗೆ ಅವರ ಗುರುತು ಸಿಗಲಿಲ್ಲ ಅವರು ತಮ್ಮ ಹೆಗಲಿಗೆ ಒಂದು ಗೋಣಿ ಚೀಲ ಹಾಕಿಕೊಂಡು ಸೊಂಟಕ್ಕೆ ಒಂದು ಗೋಣಿ ಚೀಲ ಸುತ್ತಿಕೊಂಡಿದ್ದಾರೆ ಕೆದರಿದ ತಲೆ ಗಡ್ಡ ಬಿಟ್ಟಿದ್ದರು ಒಂದು ಮಾತನಾಡದೆ ಸುಮ್ಮನೆ ಒಂದು ಕಡೆ ನಿಂತಿದ್ದರು ಬಂದವರೆಲ್ಲ ಹೊರಟು ಹೋದರು ನನ್ನ ಪರಿಚಿತರಾದ ಶ್ರೀ ಜಂಪಣ್ಣ ಎಂಬ ತತ್ವಜ್ಞಾನಿಯು ಶ್ರೀ ಮಲ್ಲಿಕಾರ್ಜುನರನ್ನು ವಂದಿಸಿ ದತ್ತಗುರುವೇ ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ತಕ್ಷಣ ನಾನು ತಿರುಪೆ ಎತ್ತೋನಿದ್ದಂಗಿದ್ದಾನೆ ಈತ ಇವ್ನನ್ನು ನೀನು ದತ್ತಗುರುವೆ ಅನ್ನುತ್ತೀಯಲ್ಲಪ್ಪ ಅಂದೆ ಅವರಿಬ್ಬರೂ ಮೌನವಾಗಿದ್ದರೇ ವಿನಃ ನನ್ನ ಮಾತಿಗೆ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ ಜಂಪಣ್ಣ ಮೌನವಾಗಿ ಅಲ್ಲಿಂದ ಹೊರಟು ಹೋಗಿಬಿಟ್ಟ ಶ್ರೀ ಮಲ್ಲಿಕಾರ್ಜುನರು ನಿಶ್ಚಲವಾಗಿದ್ದರು ಅವರನ್ನು ಗುರುತಿಸದ ದೌರ್ಭಾಗ್ಯ ಅಂದು ನನ್ನ ಪಾಲಿಗಿತ್ತು ಆಮೇಲೆ ಕೊಡ್ತೀನಿ ಶ್ರೀ ಮಲ್ಲಿಕಾರ್ಜುನರನ್ನು ನೋಡಿದ್ದ ಮತ್ತೊಂದು ಪ್ರಸಂಗ ನೆನಪಾಯಿತು ಆದರೆ ಆ ಘಟನೆ ನಡೆದಾಗಲೂ ನಾನು ಅವರನ್ನು ನನ್ನ ಬಾಲ್ಯ ಸ್ನೇಹಿತನೆಂದಾಗಲಿ ಅಥವಾ ಅವರೊಬ್ಬ ವಿಶೇಷವಾದವರೆಂದಾಗಲಿ ಗುರುತಿಸಲು ಆಗಲಿಲ್ಲ ಆಗ ನಾನು ಚನ್ನಮನಾಗತಿಹಳ್ಳಿ ಬಿಟ್ಟು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಭರಮಸಾಗರಕ್ಕೆ ಹೋಗಿ ಅಲ್ಲಿಯೇ ವಾಸಿಸತೊಡಗಿದ್ದೆ ಊರಿನಲ್ಲಿ ಪರಿಚಿತರಾದ ಸಾಕಷ್ಟು ಸ್ಥಿತಿವಂತರಾಗಿದ್ದ ಶ್ರೀ ಶಿರಿಗೆ ರುದ್ರಮುನಿಯಪ್ಪನವರ ಬಳಿಗೆ ಹೋಗಿ ಮಾವ ನನಗೆ ಏನಾದರೂ ಕೆಲಸ ಕೊಡು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತೇನೆ ಎಂದೆ ಆಗವರು ನಿನಗೇನು ಕೆಲಸ ಹೇಳಲಿ ನೀನು ಕೂಲಿಗಳ ಹತ್ತಿರ ಕೆಲಸ ಮಾಡಿಸಿಕೊಂಡು ಜಮೀನು ಉಸ್ತುವಾರಿ ನೋಡಿಕೊಂಡು ಇದ್ದು ಬಿಡು ಎಂದರು ನಾನು ಹಾಗೆಯೇ ಹೊಲದ ಕೆಲಸ ನಿರ್ವಹಣೆ ಮಾಡಿಸಿಕೊಂಡು ಇದ್ದೆ ಆಗೊಮ್ಮೆ ಶ್ರೀ ಮಲ್ಲಿಕಾರ್ಜುನರು ಮತ್ತು ಬಡಗಿ ಚಿಕ್ಕಣ್ಣ ಹೊಲದ ಬಳಿಗೆ ಬಂದು ಗರಿಗಳನ್ನು ಕೇಳಿದರು ನಾನು ಅವರನ್ನು ಈಗಲೂ ಗುರುತಿಸಲಿಲ್ಲ ಆ ರುದ್ರಮುನಿಯಪ್ಪನವರು ನನಗೆ ಅವರ ಗಾಡಿಗೆ ನೂರು ತೆಂಗಿನ ಗರಿಗಳನ್ನು ಹಾಕಿಸಪ್ಪ ಎಂದರು ಅವರ ಮಾತಿನಂತೆಯೇ ಗಾಡಿಗೆ ಗರಿಗಳನ್ನು ಏರಿಸಿದ್ದಾಯಿತು ಶ್ರೀ ಗುರುಗಳು ನನಗೆ ಇನ್ನೂ ಹತ್ತು ಗರಿ ಹೆಚ್ಚಾಗಿ ಹಾಕಪ್ಪ ಆಮೇಲೆ ನಾನೆಲ್ಲ ಕೊಡ್ತೀನಿ ಎಂದರು ನಾನು ಅವರನ್ನು ಗುರುತಿಸದೆ ಅವರ ವಾಣಿಯಲ್ಲಿನ ಗೂಢವನ್ನು ಅರಿಯದೆ ಏ ಆಗಲ್ಲಪ್ಪ ನನ್ನ ಹೊಲ ಆಗಿದ್ದರೆ ಕೊಡಬಹುದಾಗಿತ್ತು ಬೇರೆಯವರ ಹೊಲದಲ್ಲಿ ನಾನು ಮೇಲ್ವಿಚಾರಣೆ ಮಾಡ್ಕೊಂಡಿದ್ದೀನಿ ಹಂಗೆಲ್ಲ ಹೊಲದ ಮಾಲೀಕರ ಮಾತು ಮೀರಿ ನಿನಗೆ ಹೆಚ್ಚಿಗೆ ಗರಿ ಕೊಡೋಕ್ಕಾಗಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ನುಡಿದುಬಿಟ್ಟೆ ಅವರು ಒತ್ತಾಯ ಮಾಡಿ ಕೇಳಿದರೂ ಕೂಡ ನಾನು ಸಮ್ಮತಿಸಲಿಲ್ಲ ಬರುತ್ತಾ ನನ್ನ ಜೀವನ ಪರಿಸ್ಥಿತಿ ಹೀನಾಯವಾಯಿತು ಆದರೆ ಮತ್ತೆ ಗುರುಗಳ ದರ್ಶನವಾದ ಮೇಲೆಯೇ ಜೀವನ ಸುಧಾರಿಸಿದ್ದು ಗುರುಗಳ ಕರುಣೆ ನಮ್ಮ ಹೊಲದಲ್ಲಿ ಸಣ್ಣದೊಂದು ಕುಟೀರವಿದ್ದು ಮುಂದುಗಡೆ ಕುಳಿತುಕೊಳ್ಳಲು ಕಟ್ಟೆ ಆಗಿದೆ ನಿರ್ಜನವಾದ ಸಮಯದಲ್ಲಿ ಅಲ್ಲಿ ಕುಳಿತಾಗ ಗುರುವಿನ ಧ್ಯಾಸವೇ ಆವರಿಸಿಬಿಡುತ್ತದೆ ಕೃತಜ್ಞತೆಯಿಂದ ಹೃದಯ ತುಂಬಿ ಬರುತ್ತದೆ ಅನೇಕ ಸಾರಿ ಗುರುಗಳು ಹೊಲಕ್ಕೆ ಬಂದು ಹೋಗಿದ್ದು ಇಲ್ಲೆಲ್ಲ ಓಡಾಡಿ ಆನಂದ ಪಟ್ಟಿದ್ದು ನೆನಪಾಗುತ್ತದೆ ಜಾಲಿ ಮರ ಕಳೆ ಗಿಡಗಳು ತುಂಬಿ ಹೋಗಿದ್ದ ಜಮೀನಿನಲ್ಲಿ ಕನಕಾಂಬರ ಬೆಳೆಯಲು ಮತ್ತು ಬೇಸಾಯ ಮಾಡಲು ಹುರುಪು ತುಂಬಿದ್ದು ಕೂಡ ಗುರುಗಳೇ ನಿಮ್ಮ ಜಮೀನಿಗೆ ಬರುತ್ತೀನಿ ವೃಷಭೇಂದ್ರಪ್ಪ ಎಂದು ಅವರ ವಾಣಿ ಕೇಳಿದಾಗ ತುಂಬ ಆನಂದವಾಗಿತ್ತು ಮನೆಗೆ ಬನ್ನಿ ಸ್ವಾಮಿ ಎಂದು ಕರೆದಾಗ ಜಮೀನಿಗೆ ಬರುತ್ತೀನಿ ಕಣಪ್ಪ ಎಂದಿದ್ದರು ತಾವು ನುಡಿದಂತೆಯೇ ಅನೇಕ ಸಾರಿ ಬಂದರು ಆನಂದವಾಗಿ ಓಡಾಡಿಕೊಂಡಿದ್ದುದನ್ನು ನೋಡುವುದೇ ಒಂದು ಹಬ್ಬವಾಗಿತ್ತು ಬರುವಾಗ ತಮ್ಮ ಜೊತೆ ಒಲೆ ಮಂಡಕ್ಕಿ ಒಗ್ಗರಣೆ ಮೆಣಸಿನಕಾಯಿ ಬಜ್ಜಿ ಮಾಡಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದು ಬಿಡುತ್ತಿದ್ದರು ಹೊಲದಲ್ಲೇ ಪ್ರಸಾದ ಮಾಡಿಸಿ ನಮಗೂ ಉಣಬಡಿಸಿ ತಾವೂ ಸೇವಿಸಿದರು ಇಂದು ಆ ಜಾಗವೆಲ್ಲ ಬಾಳೆ ತೆಂಗು ನುಗ್ಗೆ ಹೂವಿನ ಬೆಳೆ ಬೇಸಾಯವಾಗಿದೆ ಗುರುಗಳು ಪಾದವಿಟ್ಟಲ್ಲೆಲ್ಲ ಸಮೃದ್ಧಿಯೇ ಆಗುತ್ತದೆ ನಿನಗೆ ಎರಡೇ ಅಕ್ಷರ ಸಾಕು ಒಂದು ವಿಶೇಷವಾದ ಕನಸಾಯಿತು ಅದರಲ್ಲಿ ದೊಡ್ಡದೊಂದು ಬೆಟ್ಟ ಅದರಲ್ಲಿ ಒಂದು ದೊಡ್ಡ ಆಲದ ಮರ ಅದರ ಕೆಳಗೊಂದು ಕಟ್ಟೆ ಅಲ್ಲಿ ಒಬ್ಬ ಸಾಧುಗಳು ಕುಳಿತು ತೀಕ್ಷ್ಣವಾಗಿ ನನ್ನ ಕಡೆ ನೋಡುತ್ತಾ ನಿನಗೆ ಎರಡೇ ಅಕ್ಷರ ಸಾಕಪ್ಪ ಎಂದರು ಕೆಲವೇ ದಿನಗಳಲ್ಲಿ ಅಪ್ಪನವರು ತಮ್ಮ ಜೊತೆಯಲ್ಲಿ ಸಿದ್ಧರಭಟ್ಟಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಅದೇ ರೀತಿಯ ವಾತಾವರಣವಿದ್ದುದನ್ನು ಕಂಡು ವಿಸ್ಮಯವಾಯಿತು ಗುರುಗಳು ನನಗೆ ಪರಮ ಕಾರುಣ್ಯದಿಂದ ಮಂತ್ರೋಪದೇಶವನ್ನೂ ಮಾಡಿದರು ಅದನ್ನು ಅಭ್ಯಾಸ ಮಾಡಿದಾಗ ಶಾಂತಿಯಾಗುತ್ತದೆ ಹಳಿ ತಪ್ಪಿದ್ದ ನನ್ನ ಜೀವನಕ್ಕೆ ಒಂದು ಹದ ಕೂಡಲು ಅದರಲ್ಲಿ ದೊಡ್ಡೇರಿಯ ಗುರುಗಳ ಪಾತ್ರ ಮಹತ್ವಪೂರ್ಣವಾದದ್ದು ಅವರ ದರ್ಶನ ಒಡನಾಟ ಅವರ ವಾಣಿ ಮಾರ್ಗದರ್ಶನ ಕಷ್ಟ ಬಂದಾಗ ಬಿಡದೆ ರಕ್ಷಿಸಿದ್ದು ತೊಂದರೆ ಎದುರಾಗುತ್ತಿದ್ದಂತೆಯೇ ಸಹಾಯ ಹಸ್ತ ಚಾಚಿದ್ದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದಾಗ ಸಾಂತ್ವನ ಹೇಳಿ ದಾರಿ ತೋರಿಸಿದ್ದು ನನ್ನ ಸ್ವಂತ ಊರಿನ ಜನಗಳಿಗೂ ಬೇಡದವನಾಗಿದ್ದಾಗ ಬದುಕನ್ನೇ ಬದಲಾಯಿಸಿ ಅದೇ ಊರಿನಲ್ಲಿ ಒಬ್ಬ ಸಾತ್ವಿಕನಾಗಿ ಬಾಳುವೆ ಮಾಡುವಂತಾಗಿದ್ದು ಇದೆಲ್ಲವೂ ನನ್ನ ಜೀವನದಲ್ಲಿ ದೊಡ್ಡೇರಿಯ ಸ್ವಾಮಿಗಳ ಆಶೀರ್ವಾದ ಮತ್ತು ಅವರು ನೀಡಿದ ಮಮತೆಯಿಂದಾಗಿ ಎಂದೇ ಹೇಳುತ್ತೇನೆ ಸಂತೃಪ್ತಿ ಜೀವನದ ಹಿನ್ನೋಟವು ಒಮ್ಮೆ ಕಣ್ಮುಂದೆ ಹಾದು ಹೋದಾಗ ಸಂತೃಪ್ತಿಯ ಗಾಳಿ ಬೀಸುತ್ತಾ ಬೀಸುತ್ತಾ ನೆನಪುಗಳೆಲ್ಲ ಮನಸ್ಸಿನ ತಳ ಸೇರಿ ಸಮಾಧಾನ ನೆಲೆಸಿದೆ ಉಸಿರಾಟದ ಕಡೆಗೆ ಗಮನವಿಡುತ್ತಾ ಗುರುಧ್ಯಾನವು ಸ್ಥಿರವಾಯಿತು ಎಷ್ಟೋ ಸಮಯ ಕಳೆದು ಸ್ಥಿಮಿತವಾದ ಭಾವನೆಯಲ್ಲೇ ಉಳಿಯುವಂತಾಯಿತು ಶ್ರೀಮತಿ ರಾಜೇಶ್ವರಿ ಸಾಗರ ನಮ್ಮ ತಾಯಿ ಯಾವಾಗಲೂ ರಾಮನಾಮವನ್ನು ಜಪಿಸುತ್ತಿದ್ದರು ಶ್ರೀಧರ ಸ್ವಾಮಿಗಳ ಜಪ ಮಾಡುತ್ತಿದ್ದರು ಸದಾ ಗುರುಪೂಜೆ ಜಪ ತಪ ಪೂಜೆ ಪಾರಾಯಣವನ್ನು ಮಾಡುತ್ತಿದ್ದ ನಮ್ಮ ತಂದೆ ತಾಯಿಗಳು ಆದರ್ಶ ದಂಪತಿಗಳಾಗಿದ್ದರು ನಮ್ಮ ತಾಯಿಗೆ ಪಾರ್ಶ್ವವಾಯು ಪರಿಣಾಮವಾಗಿ ಎಂಟು ವರ್ಷಗಳ ಕಾಲ ಹಾಸಿಗೆಯಲ್ಲಿ ಮಲಗುವ ಸಂದರ್ಭ ಬಂದೊದಗಿತು ಎಲ್ಲ ಸೇವೆಯನ್ನು ಅವರ ಮಗ ಅಂದರೆ ನನ್ನ ತಮ್ಮನು ಭಕ್ತಿಯಿಂದ ಸ್ವಲ್ಪವೂ ಬೇಸರಿಸದೆ ಅಮ್ಮನಿಗೆ ಸ್ವಲ್ಪವೂ ನೋವು ಮಾಡದೆ ಪ್ರೀತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಮಾಡುತ್ತಿದ್ದನು ಅಮ್ಮನು ಮಲಗಿದ್ದಲ್ಲೇ ಸದಾ ಜಪ ಮಾಡುವುದು ಭಜನೆ ಮಾಡುವುದು ಪಾರಾಯಣ ಮಾಡುವುದು ಮಾಡುತ್ತಿದ್ದರು ಅವರಿಗೆ ಏಳಲು ನಿಲ್ಲಲು ಬರದಿದ್ದರೂ ಒಂದು ಕೈ ಸರಿಯಿತ್ತು ಹಾಗಾಗಿ ಆ ಕೈಯಲ್ಲಿ ಪುಸ್ತಕ ಹಿಡಿದು ಪಾರಾಯಣ ಮಾಡುತ್ತಿದ್ದರು ಯಾವ ಜನ್ಮದಲ್ಲಿ ಯಾರಿಗೆ ಏನು ಮಾಡಿದ್ದೇನೆಯೋ ಈಗ ನೋವು ಅನುಭವಿಸುತ್ತಿದ್ದೇನೆಂದು ತುಂಬ ದುಃಖವನ್ನು ಪಡುತ್ತಿದ್ದರು ಇತ್ತಿತ್ತಲಾಗಿ ಇದನ್ನೇ ಮನಸ್ಸಿಗೆ ತುಂಬ ಹಚ್ಚಿಕೊಂಡು ಮತಿಭ್ರಮಣೆ ಆದ ಹಾಗೆ ಆಗಿತ್ತು ಕೋಟಿಗಟ್ಟಲೆ ಜಪ ಮಾಡಿದ್ದರೂ ಈ ನೋವಿನ ಬಾಧೆಯಿಂದಾಗಿ ವಿಸ್ಮರಣೆ ಉಂಟಾಗಿತ್ತು ಆಗ ನಾನು ಪ್ರತಿದಿನವೂ ಅಮ್ಮನಿಗೆ ಫೋನ್ ಮಾಡಿ ಅಪ್ಪನ ಮಹಿಮೆಯನ್ನು ಹೇಳಲು ಪ್ರಾರಂಭಿಸಿದನು ಅಪ್ಪನ ಮಹಿಮೆಯನ್ನು ಕೇಳುತ್ತಾ ಕೇಳುತ್ತಾ ಒಮ್ಮೆ ನನ್ನನ್ನು ದೊಡ್ಡೇರಿಗೆ ಕರೆದುಕೊಂಡು ಹೋಗು ಎನ್ನುತ್ತಿದ್ದರು ಅಪ್ಪನವರ ಶ್ರೀಸತ್ತುಪಾಸಿಯೇ ನಮಃ ಮಂತ್ರವನ್ನು ಜಪ ಮಾಡಲು ನಮಗೆಲ್ಲ ಉಪದೇಶ ಕೊಟ್ಟಾಗ ಆ ಮಂತ್ರವನ್ನು ನನ್ನ ತಮ್ಮನಿಗೆ ಕಳುಹಿಸಿ ಮಂತ್ರವನ್ನು ಅಮ್ಮನಿಗೆ ಹೇಳಿಕೊಡು ಎಂದೆ ಮತ್ತು ನಾನು ಕೂಡ ಫೋನಿನಲ್ಲಿ ಮಂತ್ರವನ್ನು ಅಮ್ಮನಿಗೆ ಕಲಿಸಿದೆ ಜಪ ಮಾಡಲು ಪ್ರಾರಂಭಿಸಿದ ಮೇಲೆ ಅವರ ಮಾನಸಿಕ ಸ್ಥಿತಿ ಸಂಪೂರ್ಣ ಬದಲಾಯಿತು ಶ್ರೀಸತ್ತುಪಾಸಿಯೇ ನಮಃ ಮಹಾ ಮಂತ್ರವನ್ನು ಪ್ರತಿದಿನ ತಾವಾಗಿಯೇ ಹೇಳಲು ಪ್ರಾರಂಭಿಸಿದರು ಆರೋಗ್ಯವೂ ಸುಧಾರಿಸಿತು ಮಲಗಿದಲ್ಲೇ ಇಪ್ಪತ್ತು ಸಾವಿರದವರೆಗೆ ಜಪ ಮಾಡುತ್ತಿದ್ದರು ಕೊನೆಯ ದಿನಗಳಲ್ಲಿ ಜಪಸಂಖ್ಯೆಯು ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿತ್ತು ಅಪ್ಪನಿಂದ ಕಳುಹಿಸಲ್ಪಟ್ಟ ಜಪಮಾಲೆ ಅಮ್ಮನಿಗೂ ಸಿಕ್ಕಿದೆ ಆ ಸರವನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ ಅಪ್ಪನವರು ನನ್ನ ಹತ್ತಿರ ಈ ಜಪಸರದ ರೂಪದಲ್ಲಿ ಇದ್ದಾರೆ ಎನ್ನುತ್ತಿದ್ದರು ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ನಾಲ್ಕು ದಿನ ಆಸ್ಪತ್ರೆಯಲ್ಲಿದ್ದು ಆರಾಮವಾಗಿ ಮನೆಗೆ ಬಂದರು ಆದರೂ ಅವರಿಗೆ ಬಹಳ ಸುಸ್ತಾಗಿ ಆಗಿತ್ತು ನನ್ನ ಮನೆಯ ಕಡೆ ಸ್ವಲ್ಪ ಕೆಲಸಗಳು ಇದ್ದುದರಿಂದ ಒಂದು ವಾರ ಬಿಟ್ಟು ನಾನು ಅಮ್ಮನನ್ನು ನೋಡಲು ಹೋಗಿ ಅವರ ಸೇವೆ ಮಾಡೋಣ ಅಂದುಕೊಂಡೆ ಆದರೆ ನಾನು ಹೋಗುವುದರೊಳಗಾಗಿ ಅವರು ಹೋಗಿಬಿಟ್ಟರೆ ಎನಿಸಿದಾಗ ಏನಾದರಾಗಲಿ ಅಪ್ಪನನ್ನು ಕೇಳಿಬಿಡೋಣ ಎನ್ನಿಸಿ ಅಪ್ಪನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆನು ಅಪ್ಪ ಅಮ್ಮನ ಸೇವೆಯನ್ನು ಮಾಡಬೇಕೆಂದುಕೊಂಡಿದ್ದೇನೆ ಅಮ್ಮ ಹೆಚ್ಚು ದಿನ ಬದುಕುವುದಿಲ್ಲ ಈಗಲೇ ಹೋಗಿ ಸೇವೆ ಮಾಡೆಂಬುದು ನಿಮ್ಮ ಅಪ್ಪಣೆ ಆಗಿದ್ದರೆ ಬಲಗಡೆ ಹೂವಿನ ಪ್ರಸಾದವನ್ನು ಕರುಣಿಸಿ ಆಗ ನಾನು ಹಿಂದೆ ಅಮ್ಮನ ಸೇವೆಗೆ ಹೊರಡುತ್ತೇನೆ ಪ್ರಸಾದ ಕೊಡಲಿಲ್ಲವಾದರೆ ಸ್ವಲ್ಪ ದಿನ ಬಿಟ್ಟು ಹೊರಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡ ತಕ್ಷಣ ಬಲಗಡೆಯಿಂದ ಪ್ರಸಾದವಾಯಿತು ಈ ಸೂಚನೆಗೆ ಅನುಸಾರವಾಗಿ ಅಮ್ಮನ ಊರಿಗೆ ಹೋದೆ ತಾಯಿಯ ಸೇವೆಯು ಅಪ್ಪ ಕೊಟ್ಟ ಅವಕಾಶವೆಂದು ತಿಳಿದು ಗುರುಸ್ಮರಣೆ ಮಾಡುತ್ತಾ ಸೇವೆಯಲ್ಲಿ ತೊಡಗಿದೆ ಅಮ್ಮನವರು ನನಗೆ ತಲೆಯಲ್ಲಿ ತುಂಬ ವೇದನೆಯಾಗುತ್ತಿದೆ ತಲೆ ಸುತ್ತು ಬರುತ್ತಾ ಇದೆ ಎಂದು ಒದ್ದಾಡುತ್ತಿದ್ದರು ಅಪ್ಪಾಜಿ ಬಾರೋ ಅಪ್ಪ ಬಾರೋ ಅಪ್ಪ ಅಪ್ಪ ಎಂದು ಕೂಗುತ್ತಿದ್ದರು ಒಂದು ಕ್ಷಣವೂ ಬಿಡದೆ ಅಪ್ಪನ ಸ್ಮರಣೆ ಮಾಡುತ್ತಿದ್ದರು ಮರುದಿನದಿಂದ ಮಾತು ಇಲ್ಲ ಕಣ್ಣು ಬಿಡಲಿಲ್ಲ ನೋವನ್ನು ತಾಳಲಾರದೆ ಹೊರಳಾಡುತ್ತಿದ್ದರು ಅವರು ಅನುಭವಿಸುತ್ತಿರುವ ನೋವನ್ನು ನೋಡಿ ಕಣ್ಣೀರಿಡುತ್ತಾ ಅಪ್ಪಾಜಿ ಅವರಲ್ಲಿ ಪ್ರಾರ್ಥಿಸಿಕೊಂಡೆನು ಅಪ್ಪಾಜಿ ನಿಮ್ಮ ಸ್ಮರಣೆಯಿಂದ ಎಂತಹ ಪ್ರಾರಬ್ಧ ಕರ್ಮವಾದರೂ ಸುಟ್ಟು ಬುದಿಯಾಗುತ್ತದೆ ಎಂದು ಹೇಳುತ್ತಾರೆ ಹಗಲು ರಾತ್ರಿ ನಿನ್ನ ಸ್ಮರಣೆಯನ್ನು ಮಾಡುತ್ತಿದ್ದ ನನ್ನ ಅಮ್ಮನ ಪ್ರಾರಬ್ಧ ಇನ್ನು ಎಷ್ಟಿರಬಹುದು ಇದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಅಪ್ಪ ಬಾರೋ ಒಮ್ಮೆ ಕರುಣೆಯಿಂದ ನೋಡು ಅಮ್ಮನನ್ನು ನಿನ್ನ ಪಾದಕ್ಕೆ ಸೇರಿಸಿಕೊಂಡು ಬಿಡೋ ಎಂದು ಕಣ್ಣೀರಿಟ್ಟೆನು ರಾತ್ರಿಯಿಂದ ಬೆಳಗಾಗುವವರೆಗೂ ಜಪ ಮಾಡುತ್ತಾ ಬೇಡಿಕೊಂಡೆ ಅಪ್ಪ ನನ್ನ ಕೂಗು ನನ್ನ ಮನದ ನೋವು ನನ್ನ ಭಾವನೆ ನಿನಗೆ ತಲುಪಿದ್ದೇ ಆದರೆ ನಿನಗೆ ಕೇಳಿದರೆ ಏನಾದರೂ ಸೂಚನೆ ಕೊಡಪ್ಪ ಏನಾದರೂ ಕುರುಹು ಎಂದು ಅಪ್ಪನಲ್ಲಿ ಪ್ರಾರ್ಥಿಸಿಕೊಂಡೆ ಆಗ ಬೆಳಗಿನ ಜಾವ ಅನರ್ಘ್ಯಮ್ಮನಿಂದ ಫೋನ್ ಬಂತು ಅವರಿಗೆ ನಾನು ಅಮ್ಮನ ಊರಿನಲ್ಲಿ ಇರುವುದಾಗಲಿ ಅಮ್ಮನ ಆರೋಗ್ಯವು ಸರಿಯಿಲ್ಲವೆಂದಾಗಲಿ ಗೊತ್ತಿಲ್ಲ ಅವರ ಫೋನ್ ಬಂದ ತಕ್ಷಣ ನಾನು ಮೊದಲಿಗೆ ಹೇಳಿದ್ದೇನೆಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಇದರಿಂದ ಹೊರಗೆ ಬರಲು ಭಗವಂತನ ವಿಚಾರವನ್ನು ಏನಾದರೂ ಹೇಳಿ ಎಂದು ಕೇಳಿಕೊಂಡೆನು ಅವರು ಈ ರೀತಿಯಲ್ಲಿ ಹೇಳಿದರು ಇಂದು ಬೆಳಗಿನ ಜಾವ ಮೂರರ ಸಮಯದಲ್ಲಿ ಎದ್ದು ಜಪ ಮಾಡುವಾಗ ಆದ ಅನುಭವವನ್ನು ಹೇಳುತ್ತೇನೆ ಒಂದು ದೃಶ್ಯವೂ ಬಂದಿತು ಅದರಲ್ಲಿ ಒಬ್ಬ ಮಹಿಳೆ ನಿಶ್ಚಲವಾಗಿ ಮಲಗಿದ್ದಾರೆ ಅವರಿಗೆ ತಲೆಯಲ್ಲಿ ತುಂಬ ಅನಾರೋಗ್ಯ ಉಂಟಾಗಿದೆ ಇನ್ನೊಬ್ಬರು ಆನಂದದ ಸ್ಥಿತಿಯಲ್ಲಿ ಗುರುಪಾದುಕೆಯ ಸಾನ್ನಿಧ್ಯದಲ್ಲಿ ಹೂವುಗಳ ಮಾಲೆಯನ್ನು ಕಟ್ಟುತ್ತಾ ಶ್ರದ್ಧಾಭಕ್ತಿಗಳಿಂದ ಸ್ಮರಣೆ ಮಾಡುತ್ತಾ ಮಾಲೆ ಪೋಣಿಸುತ್ತಾ ಕುಳಿತಿದ್ದಾರೆ ಆ ಮಾಲೆಯನ್ನು ಕಟ್ಟುವುದು ಪೂರ್ಣವಾಗುತ್ತಿದ್ದಂತೆ ಅಪ್ಪನವರು ಅಲ್ಲಿಗೆ ಬಂದರು ಮಾಲೆಯು ಅದೆಷ್ಟು ಸುಂದರವಾಗಿ ಆಗಿದೆಯಮ್ಮ ಎಂದು ಬಹಳ ಪ್ರಸನ್ನರಾಗಿ ನುಡಿದರು ತಕ್ಷಣ ಆಕೆಯು ಅದನ್ನು ಗುರುಪಾದಗಳಿಗೆ ಸಮರ್ಪಿಸಿದರು ಒಡನೆಯೇ ಅನಾರೋಗ್ಯದಿಂದಿದ್ದ ಮಹಿಳೆಯು ಬೆಳಕಿನ ಗೋಳವೊಂದರಲ್ಲಿ ಕುಳಿತು ವಿಸ್ತಾರವಾದ ಗಗನದ ಕಡೆಗೆ ಊರ್ಧ್ವಮುಖವಾಗಿ ಕ್ರಮಿಸತೊಡಗಿದರು ಆ ಜೀವಿಯು ಕೈಜೋಡಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಕ್ಷಣವೂ ವಿರಮಿಸದೆ ನಿರಂತರವಾಗಿ ಅಪ್ಪ 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 ಎಂದು ಜಪಿಸುತ್ತಿರಲು ಆ ಬೆಳಕಿನ ಗೋಳವು ಒಂದು ವಿಸ್ಮಯಕರವಾದ ವಾಹನವಾಗಿ ಬದಲಾಗಿ ಅತ್ಯಂತ ವೇಗವಾಗಿ ಶ್ರೀಚಕ್ರದ ತುದಿಯನ್ನು ತಲುಪಿ ಅಲ್ಲಿದ್ದ ತ್ರಿಶಕ್ತಿ ಸ್ವರೂಪಿಣಿ ಜಗನ್ಮಾತೆಯ ಪಾದವನ್ನು ತಲುಪಿಸಿತು ಆ ಜೀವಿಯು ತಾಯಿಯ ಪಾದಕ್ಕೆ ನಮಸ್ಕರಿಸಿತು ಅಲ್ಲಿ ದೇಹಕ್ಕೆ ಅನಾರೋಗ್ಯ ಪೀಡಿತ ಪರಿಸ್ಥಿತಿ ಇದ್ದರೂ ಗುರುವಿನ ಕರುಣೆಯು ಭಕ್ತರ ಜನುಮವನ್ನು ಸಾರ್ಥಕಗೊಳಿಸುತ್ತದೆ ಎಂಬ ವಿಚಾರವು ವ್ಯಕ್ತವಾಗಿದೆ ಎಂದು ಹೇಳಿದರು ಅವರು ಹೇಳಿದ ಈ ವಿಚಾರವನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಅವರಿಗೆ ಹೇಳಿದನು ನೀವು ಕಂಡ ಮಹಿಳೆಯು ನನ್ನ ಅಮ್ಮನೇ ಎಂದು ಅವರು ತಲೆಯೊಳಗೆ ಏನೋ ಆಗುತ್ತಿದೆ ತುಂಬ ವೇದನೆಯಾಗುತ್ತದೆ ಹೇಳಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದರು ಸದಾ ಅಪ್ಪ ಅಪ್ಪ ಎಂದು ಕೂಗುತ್ತಿದ್ದರು ಅಪ್ಪನ ದರ್ಶನ ಮಾಡುವ ಹಂಬಲದಲ್ಲಿ ಇದ್ದರು ನನ್ನ ಅಮ್ಮನ ಕೂಗು ಹಂಬಲ ಸ್ಮರಣೆ ಗುರುವಿಗೆ ಮುಟ್ಟಿದ್ದೇ ಆದಲ್ಲಿ ಏನಾದರೂ ಸೂಚನೆಯನ್ನು ಕೊಡಿಯಪ್ಪ ಎಂದು ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೆ ನಿಮಗೆ ಕಂಡಿರುವ ಮಹಿಳೆಯು ನನ್ನ ಅಮ್ಮನೇ ಎಂದು ನಾನು ಖಂಡಿತವಾಗಿ ಹೇಳುತ್ತೇನೆ ಇದು ಅಪ್ಪನವರು ನಿಮ್ಮ ಮೂಲಕ ನನಗೆ ಕೊಟ್ಟಿರುವ ಸೂಚನೆಯಾಗಿದೆ ಅಪ್ಪ ಎಂತಹ ಕರುಣಾಮಯಿ ದಯಾಮಯಿ ಅಲ್ಲವೇ ಎಂದೆ ಒಂದು ಕ್ಷಣವೂ ಬಿಡದೆ ಹಗಲು ರಾತ್ರಿ ಜೋರಾಗಿ ಶ್ರೀಸತ್ತುಪಾಸಿ ಮಂತ್ರದ ಜಪ ಮಾಡಲು ಪ್ರಾರಂಭಿಸಿದನು ನಾಲ್ಕು ದಿನದಿಂದಲೂ ಕಣ್ಣು ಮುಚ್ಚಿಕೊಂಡೇ ಇದ್ದವರು ಆ ದಿನ ಕಣ್ಣು ತೆರೆದು ನನ್ನನ್ನೇ ನೋಡುತ್ತಾ ಒಳಮನಸ್ಸಿನಿಂದಲೇ ಜಪ ಮಾಡುತ್ತಿದ್ದರು ಮರುದಿನ ಬೆಳಗ್ಗೆ ಎಂಟು ಗಂಟೆಗೆ ಜಪ ಮಾಡುತ್ತಾ ಅಪ್ಪನ ಪಾದ ಸೇರಿದರು ಭಗವದ್ಭಕ್ತರಾದ ನಮ್ಮ ತಾಯಿಯು ಜೀವನ ಪೂರ ಮಾಡಿದ ಜಪ ಭಕ್ತಿ ಗುರುಸೇವೆಯು ದೇಹ ಪ್ರಾರಬ್ಧ ನೋವನ್ನು ಅನುಭವಿಸುತ್ತಿದ್ದರೂ ಮಾಡಿದ ಜಪ ಸಾಧನೆ ಯಾವುದೂ ವ್ಯರ್ಥವಾಗಲಿಲ್ಲ ಅದರ ಪ್ರತಿಫಲವಾಗಿ ಅವರಿಗೆ ಸದ್ಗುರು ದೊರೆತು ಸದ್ಗುರುವಿನ ನಾಮಜಪದಲ್ಲಿರಿಸಿ ಸಾರ್ಥಕತೆಯನ್ನು ತಂದುಕೊಟ್ಟಿತು ಗುರುವಿನ ಆಗಮನದಿಂದ ಜೀವಿತದ ಸಾಧನೆಯು ಫಲಿಸಿತು ಕಡೆಯಲ್ಲಿ ಗುರುವಿನ ದರ್ಶನ ಪಡೆದು ಗುರುವು ಆ ಆತ್ಮವನ್ನು ಎಲ್ಲಿ ಕರೆದುಕೊಂಡು ಹೋಗಿ ಸೇರಿಸಬೇಕೋ ಅಲ್ಲಿ ಸೇರಿಸಿದ್ದು ಜನುಮ ಸಾರ್ಥಕವಾದಂತಾಯಿತು ಜೀವನ ಪೂರ ನನ್ನ ತಾಯಿ ಭಗವಂತನನ್ನೇ ಆಶ್ರಯಿಸಿದ್ದರು ಆದ್ದರಿಂದಲೇ ಅವರಿಗೆ ಅಪ್ಪನಂತಹ ಸಮರ್ಥ ಸದ್ಗುರುವಿನ ಆಶ್ರಯ ಸಿಕ್ಕಿತು ಅಪ್ಪನನ್ನು ಸಾಕಾರವಾಗಿ ನೋಡಿರದಿದ್ದರೂ ಸಹ ಅವರು ಅಪ್ಪನನ್ನು ನಂಬಿ ಅಪ್ಪನಲ್ಲಿ ಭಕ್ತಿ ಇಟ್ಟು ಅಪ್ಪನ ಸ್ಮರಣೆ ಮಾಡುತ್ತಾ ಕೊನೆಗೆ ಅಪ್ಪನನ್ನೇ ಸೇರಿಕೊಂಡರು ದೇಹವು ಯಾವುದೇ ರೀತಿಯ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದರೂ ಸಹ ಭಕ್ತರನ್ನು ಗುರುವು ಕೈಬಿಡುವುದಿಲ್ಲ ಎನ್ನುವುದಕ್ಕೆ ನಮ್ಮಮ್ಮನೇ ಸಾಕ್ಷಿ ಅವರಿಗೆ ಕಡೆಗಾಲದಲ್ಲಿ ಮನಸ್ಸು ಬಾಧೆಗೊಳಗಾಗಿ ಕೆಲವು ಕಾಲ ಭಗವಂತನ ಸ್ಮರಣೆಯಿಂದ ವಿಸ್ಮರಣೆ ಆಗಿತ್ತಾದರೂ ಗುರುವು ಅತಿಶಯವಾದ ಕರುಣೆಯಿಂದ ತನ್ನ ಸ್ಮರಣೆ ಬರುವಂತೆ ಮಾಡಿ ಅವರಿಂದ ಜಪ ಮಾಡಿಸಿ ಅವರ ಮಾನಸಿಕ ವ್ಯಥೆಯನ್ನು ಹೋಗಲಾಡಿಸಿ ನಕಾರಾತ್ಮಕ ಚಿಂತನೆಯನ್ನು ತೆಗೆದು ಜಪದಲ್ಲಿ ಇರಿಸಿ ತನ್ನಲ್ಲಿ ಸೇರಿಸಿಕೊಂಡ ನಮ್ಮ ಅಪ್ಪಾಜಿಯವರ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಇಂತಹ ಸದ್ಗುರುವನ್ನು ಪಡೆದ ನಾವೇ ಭಾಗ್ಯಶಾಲಿಗಳು ಅಪ್ಪ ನಿಮ್ಮ ಸೇವೆ ಭಾಗ್ಯವನ್ನು ಕರುಣಿಸಿ ಸದಾ ನಿಮ್ಮ ಸ್ಮರಣೆಯಲ್ಲಿ ಇರಿಸಿ ನನ್ನನ್ನು ನಿಮ್ಮಲ್ಲಿ ಒಂದು ಮಾಡಿಕೊಳ್ಳಿ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ನಾಗೇಂದ್ರ ಬೆಂಗಳೂರು ಮಗಳಿಗೆ ಪುನರ್ಜನ್ಮ ಬೆಂಗಳೂರಿನವರಾದ ಎಪ್ಪತ್ತೆಂಟು ವಯಸ್ಸಿನ ಶ್ರೀ ನಾಗೇಂದ್ರರವರು ಸದಾ ಶ್ರೀಮಾತೆ ದುರ್ಗಾದೇವಿಯ ಸ್ಮರಣೆ ಮಾಡುವಂತಹ ಪರಮ ಭಕ್ತರು ದೊಡ್ಡೇರಿಗೆ ಬಂದಾಗ ಶಿವಾಲಯದಲ್ಲಿ ಸ್ಥಾಪನೆಯಾಗಿರುವ ಶ್ರೀ ಚಕ್ರಕ್ಕೆ ಅಭಿಷೇಕ ಅರ್ಚನೆ ಪೂಜೆಗಳನ್ನು ಭಕ್ತಿಯುತವಾಗಿ ಮಾಡಿದರು ಶಿವಾಲಯದಲ್ಲಿ ಕಲ್ಯಾಣಿಯ ಪೂಜೆಯನ್ನು ಮಾಡಿ ತೀರ್ಥದಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ಅಲ್ಲಿದ್ದವರೆಲ್ಲರಿಗೂ ಕರುಣಿಸಿದರು ಸಂಜೆಯ ಕನ್ನೇಶ್ವರನ ಅಭಿಷೇಕ ಪೂಜಾದಿಗಳು ನಡೆದು ಮಂಗಳಮಯವಾಗಿದ್ದ ಆ ಸಮಯದಲ್ಲಿ ಅವರು ಅಪ್ಪಾಜಿಯವರ ಬಗ್ಗೆ ಹೃದಯ ತುಂಬಿ ಕೃತಜ್ಞತೆಯಿಂದ ತಮ್ಮ ಅನುಭವವನ್ನು ವಿವರಿಸಿದರು ಮೌನಮೂರ್ತಿಯ ದರ್ಶನ ಎರಡು ಸಾವಿರದ ಹದಿಮೂರನೇ ಇಸುವೆಯ ಏಪ್ರಿಲ್ ಅಥವಾ ಮೇ ಸಮಯದಲ್ಲಿ ಅಪ್ಪನವರ ಭಕ್ತರಾದ ಶ್ರೀ ಅನಂತಮೂರ್ತಿಯವರು ಸಂಬಂಧಿಕರ ಒಂದು ಮದುವೆಯ ಸಂದರ್ಭದಲ್ಲಿ ಪರಿಚಿತರಾದರು ಮಾತಾಡುವಾಗ ಅವರು ನನಗೆ ದೊಡ್ಡೇರಿಯ ಗುರುಗಳ ಬಗ್ಗೆ ತಿಳಿಸಿದರು ಎರಡು ಮೂರು ದಿನಗಳಲ್ಲಿ ತಾವು ಹೋಗುತ್ತಿರುವುದಾಗಿಯೂ ಬರುವುದಾದರೆ ನಿಮ್ಮನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಕರೆಯುತ್ತಿರುವುದು ಗುರುವಿನ ಹತ್ತಿರಕ್ಕೆ ಅಲ್ಲವೇ ಎಂದು ಯೋಚಿಸಿ ನಾನು ಒಪ್ಪಿಕೊಂಡೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿದ್ದ ನಮ್ಮ ಮನೆಯ ಹತ್ತಿರಕ್ಕೆ ಕಾರು ತೆಗೆದುಕೊಂಡು ಬಂದು ನಮ್ಮನ್ನು ದೊಡ್ಡೇರಿಗೆ ಕರೆದುಕೊಂಡು ಬಂದರು ಅಪ್ಪಾಜಿ ದರ್ಶನವನ್ನು ಮಾಡಿಸಿದರು ಅಲ್ಲಿಂದ ಮುಂದೆ ಎರಡು ತಿಂಗಳಲ್ಲೇ ದೊಡ್ಡೇರಿಯಲ್ಲಿ ಮತ್ತೆ ಒಂದು ಕಾರ್ಯಕ್ರಮವಿದೆ ಬನ್ನಿ ಎಂದು ಹೇಳಿ ಮತ್ತೆ ನನ್ನನ್ನು ದೊಡ್ಡೇರಿಗೆ ಕರೆದುಕೊಂಡು ಬಂದರು ಗುರುಗಳು ಮೌನಿಗಳು ಅವರ ಮೌನವನ್ನು ನಾವು ಮುರಿಯಬಾರದು ಎಂದುಕೊಂಡು ನಾನು ಮೌನವಾಗಿ ಇರುತ್ತಿದ್ದೆ ನನಗೆ ಜಪ ಮಾಡುವುದು ಬಹಳ ಇಷ್ಟವಾಗುತ್ತದೆ ಆದ್ದರಿಂದ ಯಾರೊಡನೆಯೂ ಹರಟೆ ಹೊಡೆಯದೆ ನನ್ನ ಪಾಡಿಗೆ ನಾನು ಎಲ್ಲಾದರೂ ಒಂದು ಕಡೆ ಕುಳಿತು ಜಪ ಮಾಡಿಕೊಳ್ಳುತ್ತಿದ್ದೆ ಈ ರೀತಿಯಾಗಿ ದೊಡ್ಡೇರಿಯ ಗುರುಗಳ ಸಾನ್ನಿಧ್ಯವು ನನಗೆ ಅಭ್ಯಾಸವಾಯಿತು ಅಪ್ಪಾಜಿಯವರ ಮಹಿಮೆ ಕೃಪೆ ಎಷ್ಟು ಅಗಾಧವಾದದ್ದು ಎಂಬುದು ನಮ್ಮ ಜೀವನದಲ್ಲಿ ಉಂಟಾದ ಒಂದು ಪ್ರಸಂಗದಿಂದ ಪರಿಣಾಮಕಾರಿಯಾಗಿ ಮನದಟ್ಟಾಯಿತು ಗುರುವಿನ ಆಶೀರ್ವಾದವೇ ಶ್ರೀರಕ್ಷೆ ಒಂದು ಸಾರಿ ನಮ್ಮ ಬಂಧುವೊಬ್ಬರ ಅನಾರೋಗ್ಯದ ಕುರಿತಾಗಿ ಅಪ್ಪನವರ ಆಶೀರ್ವಾದ ಪಡೆಯಲು ಬಂದೆವು ಮೂವತ್ತೈದು ವರ್ಷ ವಯಸ್ಸಿನ ಆತನಿಗೆ ಲಿವರ್ ತೊಂದರೆಯಾಗಿ ಬೇರೆ ಲಿವರನ್ನು ಅವರ ದೇಹದಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸಿ ಆಗಿತ್ತು ನಂತರವೂ ಕೂಡ ಶಸ್ತ್ರಚಿಕಿತ್ಸೆ ಮತ್ತು ಕಸಿ ಚಿಕಿತ್ಸೆ ಯಾವುದೂ ಉತ್ತಮ ರೀತಿಯಲ್ಲಿ ಫಲ ನೀಡದೆ ಆತ ಗುಣವಾಗಲೇ ಇಲ್ಲ ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಯಿಂದ ನವದೆಹಲಿಯ ಕೊಲಂಬಿಯಾ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಲ್ಲಿಯೂ ಯಾವುದೇ ರೀತಿಯಲ್ಲಿ ಆತ ಗುಣಮುಖವಾಗುವ ಆಶಾಭಾವನೆ ದೊರಕದ್ದರಿಂದ ನಾವು ನಮ್ಮ ಮಗ ಮಗಳು ಎಲ್ಲ ದೊಡ್ಡೇರಿಗೆ ಬಂದು ಅಪ್ಪನವರ ಆಶೀರ್ವಾದ ಬೇಡಿದೆವು ಅಪ್ಪನವರು ಆತ ಚೆನ್ನಾಗಿ ಆಗುತ್ತಾನೆ ದೆಹಲಿಯಿಂದ ಗುಣಮುಖನಾಗಿ ಬರುತ್ತಾನೆ ಎಂದು ಆಶೀರ್ವಾದ ಮಾಡಿದರು ಆತನಿಗೆ ಆಶೀರ್ವಾದವನ್ನು ಬೇಡಿದ ಆ ಸಂದರ್ಭದಲ್ಲಿ ನನ್ನ ಮಗಳು ತನ್ನ ಆರೋಗ್ಯದ ಕುರಿತಾಗಿಯೂ ಅಪ್ಪನವರಲ್ಲಿ ಬೇಡಿಕೊಂಡಳು ಆಕೆಗೂ ಲಿವರ್ನ ಸಮಸ್ಯೆ ಇದ್ದು ಆಕೆ ತನ್ನ ಅನಾರೋಗ್ಯದ ಬಗ್ಗೆ ಅಪ್ಪನವರಲ್ಲಿ ಹೇಳಿಕೊಂಡು ಹತ್ತು ಬಿಟ್ಟಳು ನನಗೆ ಆರೋಗ್ಯ ಭಾಗ್ಯ ಕೊಡಿ ಆಶೀರ್ವಾದ ಮಾಡಿರಿ ಅಪ್ಪ ಎಂದು ಪ್ರಾರ್ಥಿಸಿದಳು ಆಗ ಅಪ್ಪನವರು ಒಳ್ಳೆಯದಾಗುತ್ತೆ ಆರೋಗ್ಯ ಸಿಗುತ್ತೆ ಎಂದು ಆಶೀರ್ವಾದ ಮಾಡಿದ್ದಾರೆ ಆವತ್ತು ಪುಷ್ಯಮಾಸ ಶುಕ್ಲಪಕ್ಷ ಹುಣ್ಣಿಮೆಯ ದಿವಸ ಸಾಯಂಕಾಲ ಅವಳಿಗೆ ಗುರುವಿನಿಂದ ಆರೋಗ್ಯ ಭಾಗ್ಯದ ಆಶ್ವಾಸನೆಯು ಸಿಕ್ಕಿತ್ತು ದೊಡ್ಡೇರಿಯಿಂದ ಊರಿಗೆ ಹೋದ ನಂತರ ಆರೋಗ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಯಿತು ಮೊದಲು ಲಿವರ್ನ ತೊಂದರೆ ದೇಹದೊಳಗೇ ಕಾಡುತ್ತಿತ್ತು ನಂತರ ಅದು ವಿಕೋಪಕ್ಕೆ ತಿರುಗಿ ಬಾಹ್ಯವಾಗಿ ಅದರ ತೊಂದರೆ ಕಾಣಿಸಿಕೊಂಡವು ಒಳಗಡೆ ಇದ್ದ ರೋಗ ಒಂದಲ್ಲ ಒಂದು ದಿನ ಹೊರಗಡೆ ಬರಲೇಬೇಕಲ್ಲ ಅದಾಯಿತು ಮನೆಗೆ ಹತ್ತಿರದ ಒಂದು ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಆ ಚಿಕಿತ್ಸೆ ಸಾಲದೇ ಬೆಂಗಳೂರಿನ ಯಶವಂತಪುರದ ಕೊಲಂಬಿಯಾ ಆಸ್ಪತ್ರೆಗೆ ದಾಖಲಾದಳು ಅಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿಬಿಟ್ಟಿದ್ದಳು ಆಗ ನನ್ನ ಮಗ ಈ ವಿಚಾರವನ್ನು ನನಗೆ ತಿಳಿಸಿದ ಇದಕ್ಕೆ ಮುಂಚೆ ಅವಳ ಪ್ರಕೃತಿಯು ತುಂಬ ವಿಕೋಪಕ್ಕೆ ಹೋಗುತ್ತಿದೆ ಎಂದು ನನಗೆ ನಮ್ಮ ಮನೆಯವರು ಯಾರೂ ತಿಳಿಸಲೇ ಇಲ್ಲ ನಾನು ಗಾಬರಿಗೊಳ್ಳುತ್ತೇನೆ ಎಂದು ಅವರ ಭಾವನೆ ವಿಷಯ ಗೊತ್ತಾದ ತಕ್ಷಣ ನಾನು ನಂಜನಗುಡಿಗೆ ಹೋಗಿ ಕುಲದೈವವಾದ ಶ್ರೀಕಂಠೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ದುರ್ಗಾ ಸಪ್ತಶತಿಯ ಸಂಪುಟೀಕರಣ ಪಾರಾಯಣ ಮಾಡಿಸಿದೆ ಪ್ರಸಾದವನ್ನು ತೆಗೆದುಕೊಂಡು ಸೀದಾ ಕೊಲಂಬಿಯಾ ಆಸ್ಪತ್ರೆಗೆ ಹೋದೆ ಅಲ್ಲಿ ಮಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಳು ಸೀದಾ ಮನೆಗೆ ಬಂದೆ ನನಗೆ ಅಪ್ಪಾಜಿ ಗುರುಗಳ ಸ್ಮರಣೆಯಾಯಿತು ದೇವರ ಮನೆಯಲ್ಲಿ ಕುಳಿತು ಕೈಯಲ್ಲಿ ಅಕ್ಷತೆ ಹಿಡಿದು ಮನೆಯಲ್ಲಿದ್ದ ಪುಟ್ಟ ಶಿವಲಿಂಗವನ್ನೇ ಶ್ರೀಸತ್ತುಪಾಸಿ ಗುರುಗಳು ಎಂದು ಭಾವಿಸಿ ದಯವಿಟ್ಟು ಮಗಳಿಗೆ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸಿ ಸಂಕಲ್ಪ ಮಾಡಿ ಅಕ್ಷತೆ ಅಲ್ಲಿ ಇಟ್ಟೆ ನವಾಕ್ಷರಿ ಮಂತ್ರವಾದ ಶ್ರೀಸತ್ತುಪಾಸಿನೇ ನಮಃವನ್ನು ಓಂಕಾರ ಸಹಿತವಾಗಿ ಓಂ ಶ್ರೀಸತ್ತುಪಾಸಿನೇ ನಮಃ ಎಂದು ಒಂದು ಸಾವಿರ ಸಾರಿ ಹೇಳಿ ಕೈಮುಗಿದನು ಒಂದು ದಿನ ಕಳೆದ ಮೇಲೆ ಕನಸಿನಲ್ಲಿ ಅಪ್ಪನ ಭಕ್ತರು ಸೈಕಲ್ಲಿನಲ್ಲಿ ನಮ್ಮ ಮನೆ ಒಳಗೆ ಬಂದು ನನ್ನ ಕೈಲಿ ಕೆಲವು ಗ್ರಂಥಗಳನ್ನು ಕೊಟ್ಟು ಏನನ್ನೂ ಹೇಳದೆ ಹೊರಟು ಹೋದರು ಅಪ್ಪ ಅವರೇ ಆ ರೂಪದಲ್ಲಿ ಬಂದರೆಂದು ನನಗೆ ಭಾವನೆ ಬಂದಿತು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮಗಳನ್ನು ನೋಡಲು ಹೋದೆ ಅವಳಿಗೆ ಪ್ರಜ್ಞೆ ಬಂದಿತ್ತು ನನ್ನ ಕನಸಿನ ಬಗ್ಗೆ ಅವಳಿಗೆ ಹೇಳಿದೆ ಆಕೆ ತನಗೆ ಅಪ್ಪನ ಆಶೀರ್ವಾದ ಆಗಿ ಪುನರ್ಜನ್ಮ ದೊರೆತ ಬಗ್ಗೆ ಹೇಳಿದಳು ಆಕೆಯ ಕನಸಿನಲ್ಲಿ ಪೂಜ್ಯ ಶಿವಾನಂದ ಬಾಬಾರ ಫೋಟೋದಿಂದ ಹಾರ ಬಂದು ಅವಳಿಗೆ ಬಿದ್ದು ನಂತರ ಅಪ್ಪಾಜಿ ಅಲ್ಲಿಗೆ ಬಂದರಂತೆ ಅಪ್ಪನವರು ಅವಳು ಮಲಗಿದ್ದ ಮಂಚದ ಸಮೇತವಾಗಿ ಮೇಲೆ ಎತ್ತಿ ಅಂತರಿಕ್ಷದಲ್ಲಿ ಸ್ವಲ್ಪ ಸಮಯ ನಿಲ್ಲಿಸಿ ನಂತರ ಮತ್ತೆ ನೆಲಕ್ಕೆ ಮೆಲ್ಲಗೆ ಇಳಿಸಿದರಂತೆ ನಂತರ ಆಕೆಗೆ ಹೇಳಿದರಂತೆ ನೋಡಮ್ಮ ಇದುವರೆಗೆ ನಿನಗೆ ಇದ್ದ ಕಂಟಕವೆಲ್ಲ ಕಳೆಯಿತು ಏನೂ ಚಿಂತೆ ಮಾಡಬೇಡ ಇನ್ನು ಮೇಲೆ ನೀನು ಚೆನ್ನಾಗಿ ಇರುತ್ತೀಯಾ ಸನ್ನಡತೆಯಿಂದ ಜೀವನ ಮಾಡು ನನ್ನ ಆಶೀರ್ವಾದ ಇರುತ್ತದೆ ಇದು ನಿನಗೆ ಪುನರ್ಜನ್ಮ ಎಂದು ಹೇಳಿದ್ದಾರೆ ಬದಲಿ ಲಿವರ್ ಜೋಡಣೆ ಮಾಡುವ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾಗುತ್ತದೆ ಎಂದು ನಿರ್ಧರಿಸಿದ್ದ ವೈದ್ಯರುಗಳಿಗೆ ಆಶ್ಚರ್ಯವಾಗುವ ಹಾಗೆ ದಿನ ದಿನಕ್ಕೆ ನನ್ನ ಮಗಳ ಆರೋಗ್ಯ ಸುಧಾರಣೆ ಆಗಿಬಿಟ್ಟಿತು ಇದುವರೆಗೆ ಇಂಥ ಕೇಸನ್ನು ನೋಡಿರಲಿಲ್ಲ ಈಕೆಯ ಟೈಮ್ ಚೆನ್ನಾಗಿ ಇದೆ ಅಂತ ಕಾಣುತ್ತೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಎಂದು ಆ ವೈದ್ಯರು ನುಡಿದರು ನನ್ನ ಮಗಳು ಗುಣಮುಖಳಾಗಿ ಮನೆಗೆ ಹಿಂದಿರುಗಿದಳು ಈಗಲೂ ಚೆನ್ನಾಗಿ ಇದ್ದಾಳೆ ತೀರ್ಥ ಪೂಜೆ ನನಗೆ ನದಿ ಪೂಜೆ ಮಾಡುವುದು ತುಂಬಾ ಇಷ್ಟ ಕೃಷ್ಣ ನರ್ಮದಾ ಪ್ರಯಾಗ ಮಾನಸ ಸರೋವರ ಹೀಗೆ ಹಲವಾರು ಕಡೆ ನದಿ ಪೂಜೆ ಸಲ್ಲಿಸಿ ಅಲ್ಲಿಂದ ತೀರ್ಥ ತಂದು ಮನೆಯಲ್ಲಿ ಪೂಜಿಸುತ್ತೇನೆ ಮತ್ತೆ ಎಲ್ಲಾದರೂ ನದಿಯ ಪೂಜೆ ಮಾಡುವ ಅವಕಾಶ ದೊರೆತಾಗ ಮನೆಯಲ್ಲಿ ಇರಿಸಿರುವ ಎಲ್ಲಾ ನದಿಗಳ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ನದಿಗೆ ಸಮರ್ಪಣೆ ಮಾಡಿ ಪೂಜಿಸಿ ಅಲ್ಲಿಂದ ತೀರ್ಥ ತರುತ್ತೇನೆ ಮಾನಸ ಸರೋವರಕ್ಕೆ ಹೋದಾಗ ಅಲ್ಲಿಯೂ ನದಿ ಪೂಜೆಯನ್ನು ಮಾಡಿ ಒಂಬತ್ತು ಗಜದ ಸೀರೆಯನ್ನು ಎರಡೂ ಕಡೆ ಭಕ್ತರು ನಿಂತು ಹಿಡಿದು ತಾಯಿಗೆ ಅರ್ಪಿಸಿದೆವು ಕೈಲಾಸ ಪರಿಕ್ರಮ ಮಾಡುವಾಗ ಸಿಗುವ ತಾರಾ ಪೀಠಕ್ಕೂ ಒಂಬತ್ತು ಗಜದ ಸೀರೆಯನ್ನು ಅರ್ಪಿಸಬೇಕೆಂದು ಸೀರೆ ತೆಗೆದುಕೊಂಡು ಹೋಗಿದ್ದೆನು ಆದರೆ ಯಾತ್ರೆಗೆ ಕರೆದುಕೊಂಡು ಹೋಗಿದ್ದ ಟ್ರಾವೆಲ್ಸ್ನವರು ಆ ಮಾರ್ಗದಲ್ಲಿ ಹೋಗಲು ಬೇಕಾದ ಸಂಖ್ಯೆಯಲ್ಲಿ ಕುದುರೆಗಳು ಇಲ್ಲ ಎಂಬ ಕಾರಣದಿಂದ ನನ್ನನ್ನು ಕರೆದುಕೊಂಡು ಹೋಗಲಿಲ್ಲ ಪರಿಕ್ರಮ ಹೋದವರು ಬರುವವರೆಗೂ ಸಮಯವಿದ್ದ ಕಾರಣ ಕೈಲಾಸ ಪರ್ವತದ ಹಿಮವು ಕರಗಿ ಶಿವನ ಜಟೆಯ ಆಕಾರದಲ್ಲಿ ಇಳಿಯುವ ಭಾಗಕ್ಕೆ ನಾವು ಒಂದೈದು ಜನರು ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋದೆವು ಒಂದು ಕಡೆಯಿಂದ ಕೈಲಾಸ ಪರ್ವತವು ಬಸವನಂತೆ ಕಾಣುತ್ತದೆ ಮತ್ತೊಂದು ಭಾಗದಿಂದ ಜಟೆಯನ್ನು ಹರಡಿಕೊಂಡ ಶಿವನಂತೆ ಕಾಣುತ್ತದೆ ಬಹು ವಿಸ್ತಾರವದು ರುದ್ರ ರಮಣೀಯವದು ವರ್ಣನೆ ಮಾಡಲು ಅಸಾಧ್ಯವಾದ ಅಘೋರ ಶಿವರೂಪವದು ಅಲ್ಲಿ ಒಂದು ಗಂಟೆಯ ಕಾಲ ಭಗವಂತನ ಧ್ಯಾನವನ್ನು ಮಾಡಿ ನಂತರ ಆ ಸೀರೆಯನ್ನು ಹರಿಯುತ್ತಿರುವ ತಾಯಿಗೆ ಸಮರ್ಪಣೆ ಮಾಡಿದೆವು ಆ ಸೀರೆಯು ಸ್ವಲ್ಪ ದೂರ ಹೋಗಿ ನಂತರ ಸಿಂಬೆ ಸುತ್ತಿಕೊಂಡು ಒಂದು ಕಡೆ ನಿಂತುಬಿಟ್ಟಿತು ಒಂದು ಕಡ್ಡಿಯಿಂದ ಅದನ್ನು ಮುಂದೆ ತಳ್ಳೋಣ ಎಂದುಕೊಂಡೆ ವಯಸ್ಸಾದ ಮುತ್ತೈದೆಯೊಬ್ಬರು ನನಗೆ ದಯವಿಟ್ಟು ಆ ಸೀರೆಯನ್ನು ಮುಟ್ಟಲು ಹೋಗಬೇಡಿ ಅಮ್ಮನವರು ಆ ಸೀರೆ ಉಟ್ಟುಕೊಂಡಿದ್ದಾರೆ ನಿಮಗೆ ಕಾಣುತ್ತಿಲ್ಲ ಅಷ್ಟೇ ನೀವು ನಮಸ್ಕಾರ ಮಾಡಿರಿ ಸಾಕು ಎಂದರು ಸಮಾಧಾನದಿಂದ ನಾನು ನಮಸ್ಕಾರ ಮಾಡಿ ತೀರ್ಥವನ್ನು ಸಂಗ್ರಹಿಸಿಕೊಂಡು ಅಲ್ಲಿಂದ ಮರಳಿ ಬಂದೆನು ದೊಡ್ಡೇರಿಗೆ ಬಂದು ಆ ತೀರ್ಥವನ್ನು ತಂದು ದೊಡ್ಡೇರಿಯ ಶಿವಾಲಯದಲ್ಲಿನ ಕಲ್ಯಾಣಿಗೆ ಅರ್ಪಿಸಿ ಪೂಜಿಸಿ ಆ ತೀರ್ಥದಿಂದ ದತ್ತನಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಅಪ್ಪಾಜಿಯವರ ಕೈಯಿಂದ ಪಡೆದು ಧನ್ಯನಾದೆನು ಗುರುಪಾದೋದಕ ಪಾವನವು ಪಾಪನಾಶನವು ಡಿ ಎಸ್ ರಾಘವೇಂದ್ರರಾವ್ ಅಮೇರಿಕದಲ್ಲಿ ಸದ್ಗುರು ಮಹಿಮೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಾನು ಮತ್ತು ಮನೆಯವರು ಅಮೆರಿಕದಲ್ಲಿರುವ ನಮ್ಮ ಹಿರಿಯ ಮಗನ ಮನೆಗೆ ಕೆಲವು ತಿಂಗಳು ಇದ್ದು ಹೋಗಲು ಬಂದೆವು ಬಂದು ಇಲ್ಲಿಯ ಕಾಲಮಾನ ವಾತಾವರಣಕ್ಕೆ ದೇಹ ಒಗ್ಗಿದ ಮೇಲೆ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರುತ್ತಿದ್ದೆವು ಡಲ್ಲಾಸ್ ನಗರದ ಮೆಕ್ನಿ ಎಂಬ ಈ ಜಾಗದಲ್ಲಿ ಭಾರತೀಯರೇ ಹೆಚ್ಚು ಇದ್ದಾರಂತೆ ಗುಜರಾತ್ನವರು ಒಬ್ಬರು ಸಿಕ್ಕಿದರು ಇವರು ನಿವೃತ್ತ ವಿಜ್ಞಾನಿಗಳು ಇವರು ಮೋದಿಜಿಯವರ ಶಾಲೆಯ ಸಹಪಾಠಿಯಂತೆ ಇವರು ಹೇಳಿದರು ಪ್ರತಿಶತ ಅರವತ್ತು ಜನ ಭಾರತೀಯರೇ ಇಲ್ಲಿ ಇದ್ದಾರೆ ಎಂದು ನೋಡಿ ಈಗ ಇನ್ನೂ ಚಳಿಗಾಲವಿದೆ ಯಾರೂ ಅಷ್ಟು ಅಡ್ಡಾಡುವುದಿಲ್ಲ ಮೇ ತಿಂಗಳ ಮಧ್ಯಭಾಗದಿಂದ ಈ ಭಾರತೀಯರೆಲ್ಲ ಅಡ್ಡಾಡಲು ಶುರು ಮಾಡುತ್ತಾರೆ ಎಂದರು ಅವರ ಮಾತು ನಿಜವೂ ಆಗಿತ್ತು ಅನಂತರ ಎಲ್ಲಿ ನೋಡಿದರೂ ಭಾರತೀಯರೇ ಕಾಣುತ್ತಿದ್ದರು ಮನೆ ಮುಂದೆ ಸಂಜೆ ಹೊತ್ತು ಅಕ್ಕಪಕ್ಕದ ಹೆಣ್ಣು ಮಕ್ಕಳಲ್ಲಿ ಅನೇಕರು ಭಾರತೀಯರು ಉಡುಗೆ ತೊಡುಗೆಗಳಲ್ಲಿ ತಲೆಗೆ ಹೂ ಮುಡಿದು ಗುಂಪು ಗುಂಪಾಗಿ ಕೂಡಿಕೊಂಡು ಸ್ನೇಹ ಸಲ್ಲಾಪದಲ್ಲಿರುತ್ತಿದ್ದರು ಹಾಗೆ ಮನೆ ಮುಂದೆ ಒಂದು ಪುಟ್ಟ ಮೈದಾನದಷ್ಟು ವಿಶಾಲವಾದ ಅಂಗಳದಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡುವುದು ಸೈಕಲ್ ಹೊಡೆಯುವುದು ಹಿರಿಯರು ಕಿರಿಯರು ವಾಕಿಂಗ್ ಮಾಡುವುದು ಇವೆಲ್ಲ ನೋಡಿ ನನಗೆ ಖುಷಿಯಾಯಿತು ಇದು ನಿಜಕ್ಕೂ ಭಾರತವೇ ಎನ್ನಿಸಿಬಿಟ್ಟಿತು ಕೆಲವು ಸಾಲು ಸಾಲು ರಸ್ತೆಗಳು ಅಗ್ರಹಾರಗಳಂತೆ ಪೂರ ಭಾರತೀಯ ಹಿಂದೂಗಳ ಮನೆಗಳಿಂದವೇ ಕೂಡಿದ್ದವು ವಾಕಿಂಗ್ ಹೊರಟಾಗ ಇವರೆಲ್ಲ ಸಿಗುತ್ತಾರೆ ಎಲ್ಲರೂ ಅಪರಿಚಿತರೆ ಹೀಗಾಗಿ ಸಿಕ್ಕಾಗ ಸುಮ್ಮನೆ ಒಂದು ಮುಗುಳ್ನಕ್ಕು ಅಥವಾ ಹಲೋ ಹೇಳಿ ಮುಂದೆ ಹೋಗುತ್ತಾರೆ ಇಲ್ಲಿಯ ಅಮೇರಿಕನ್ನರು ಮಾತ್ರ ಸಹಜ ಸ್ವಭಾವಿಗಳು ಮುಖವೆಲ್ಲ ಅರಳಿಸಿಕೊಂಡು ನಕ್ಕು ಮನಃಪೂರ್ವಕವಾಗಿ ವಂದಿಸಿ ಹೋಗುತ್ತಾರೆ ಯಾರೇ ಆದರೂ ನಿಂತು ಮಾತನಾಡಿಸುವುದು ಕಡಿಮೆ ಅವರವರ ತರಾತುರಿಯಲ್ಲಿ ಅವರಿರುತ್ತಾರೆ ಹೀಗೂ ಯಾರಾದರೂ ಒಬ್ಬರು ಸಿಕ್ಕು ಮಾತನಾಡಿಸಿದರೆ ಅದು ಯಾವುದೋ ಋಣಾನುಬಂಧ ಇರಬಹುದೆಂದು ನನ್ನ ಭಾವನೆ ಮಾತೃಭೂಮಿಯಿಂದ ಸಾವಿರಾರು ಮೈಲುಗಳ ದೂರದಲ್ಲಿದ್ದರೂ ನಮ್ಮ ಜನರು ಭಾರತೀಯ ಸಂಸ್ಕೃತಿ ಮತ್ತು ಆಚಾರಗಳನ್ನು ತಪ್ಪದೇ ಆಚರಿಸುವುದನ್ನು ಕಂಡು ಸಂತೋಷವಾಯಿತು ವಾಕಿಂಗ್ನಲ್ಲಿ ನಿತ್ಯವೂ ಒಬ್ಬ ಭಾರತೀಯ ಹುಡುಗನನ್ನು ಗಮನಿಸುತ್ತಿದ್ದೆ ಆತ ಯಾವಾಗ ನೋಡಿದರೂ ಮೊಬೈಲ್ನಲ್ಲಿ ಮಾತಾಡುತ್ತಾ ಇರುತ್ತಿದ್ದ ನಾನು ಈತ ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಯಾವುದೋ ಮೀಟಿಂಗ್ನಲ್ಲಿ ಇರಬಹುದು ಎಂದು ಭಾವಿಸಿದೆ ಆದರೆ ದಿನವೂ ಹೀಗೆ ಮೀಟಿಂಗ್ ಇರುವುದಿಲ್ಲ ಎಂದು ಕೇಳಿ ಬಲ್ಲೆ ಮನೆಯಲ್ಲಿನ ತಂದೆ ತಾಯಿ ಅಥವಾ ಹೆಂಡತಿಯೇ ಆದರೂ ಇಷ್ಟು ದೀರ್ಘವಾಗಿ ದಿನವೂ ಮಾತನಾಡುತ್ತಾರಾ ಅಂತಹ ವಿಷಯಗಳು ಏನಿರುತ್ತವೆ ಎಂದು ಕುತೂಹಲವೂ ಆಶ್ಚರ್ಯವೂ ಆಗುತ್ತಿತ್ತು ನಿತ್ಯವೂ ನಾನು ವಾಕಿಂಗ್ನಿಂದ ಹೋಗುವಾಗಿನಿಂದ ಬರುವವರೆಗೂ ಆತನನ್ನು ಗಮನಿಸುತ್ತಿದ್ದೆ ಆತನೂ ವಾಕಿಂಗ್ ಮಾಡುತ್ತಿದ್ದ ಭರಬರ ಎಂದು ಓಡಾಡುತ್ತಲೋ ಇಲ್ಲವೇ ನೆರಳಿಗೆ ಗಿಡದ ಕೆಳಗೆ ಕೂತೋ ಮೊಬೈಲ್ ಹಿಡಿದೇ ಇರುತ್ತಿದ್ದ ಆತ ಒಮ್ಮೆಯಾದರೂ ಮೊಬೈಲ್ ಇಳಿಸಿದ್ದು ನಾನು ನೋಡಲೇ ಇಲ್ಲ ಅದೊಂದು ದಿನ ಆತ ಮೊಬೈಲ್ನಲ್ಲಿ ಮಾತನಾಡುತ್ತಾ ಮರದ ಕೆಳಗೆ ಕೂತಿದ್ದ ದಿನವೂ ಸಂಧಿಸುತ್ತಿದ್ದೆವಾದರೂ ನಕ್ಕು ಮುಂದೆ ಹೋಗುತ್ತಿದ್ದೆವು ಪರಿಚಯಕ್ಕೆ ಮಾತಿಗೆ ಅವಕಾಶವೇ ಇರಲಿಲ್ಲ ಅಂದು ಯಾಕೋ ತಲೆ ತಗ್ಗಿಸಿ ಮಾತಾಡುತ್ತಲೇ ಇದ್ದವನು ಒಮ್ಮೆ ತಲೆಯೆತ್ತಿ ನನ್ನನ್ನು ಕಂಡು ನಗೆ ಬೀರಿದ ನನಗೆ ಅಬ್ಬಾ ಎನಿಸಿತು ನಾನು ಆತನನ್ನು ನೋಡುತ್ತಾ ನಿಂತೆ ನಂತರ ನಿಮ್ಮ ಹೆಸರೇನು ಎಂದು ಕೇಳಿದೆ ಕ್ರಾಂತಿಕಿರಣ್ ಎಂದರು ಊರು ಎಂದೆ ಹೈದರಾಬಾದು ಆಂಧ್ರ ಎಂದರು ಮತ್ತೇನೋ ಕೇಳಲು ಹೋದೆ ಸಾರ್ ಆ ಬೆಂಚಿನ ಮೇಲೆ ಕೂತಿರಿ ಅಲ್ಲಿಗೆ ಬರುತ್ತೇನೆ ಎಂದರು ನನ್ನದು ವಾಕಿಂಗ್ ಮುಗಿದಿತ್ತು ಏನಾದರೂ ಆಗಲಿ ಇವತ್ತು ಈ ಮನುಷ್ಯನ ಹತ್ತಿರ ಮಾತಾಡಿಯೇ ಹೋಗಬೇಕೆಂದು ಬೆಂಚಿನಲ್ಲಿ ಕಾದು ಕುಳಿತೆ ಸ್ವಲ್ಪ ಸಮಯಕ್ಕೆ ಆತ ಬಂದ ಕ್ಷೇಮ ಸಮಾಚಾರಗಳಾಯಿತು ತಾನು ಇಲ್ಲಿಯೇ ಹತ್ತಿರದಲ್ಲಿ ಒಂದು ಕಡೆ ಪೇಯಿಂಗ್ ಗೆಸ್ಟ್ ಆಗಿ ಇರುವುದಾಗಿ ಹೇಳಿದರು ಸರ್ ನಿಮ್ಮದು ಯಾವೂರು ಎಂದು ಕೇಳಿದರು ನಾನು ಬೆಂಗಳೂರು ಎಂದೆ ಸರ್ ನಾನು ಶಬರಿಮಲೆಗೆ ಹೋಗುವಾಗೆಲ್ಲ ಬೆಂಗಳೂರಿನ ಮೂಲಕವೇ ಹೋಗುವುದು ಎಂದರು ಎಷ್ಟು ಬಾರಿ ಶಬರಿಮಲೆಗೆ ಹೋಗಿದ್ದೀರಿ ಎಂದೆ ಹದಿನಾರು ಬಾರಿ ಹೋಗಿದ್ದೇನೆ ಎಂದ ಓ ಹೌದಾ ತುಂಬ ಸಂತೋಷ ಹದಿನೆಂಟು ಒಳ್ಳೆಯ ಸಂಖ್ಯೆ ಎಂದು ಹೇಳುತ್ತಾರೆ ಮೇಲಾಗಿ ಸ್ವಾಮಿಯ ಪೀಠಕ್ಕೂ ಹದಿನೆಂಟು ಮೆಟ್ಟಿಲಂತೆ ಅದನ್ನು ಅನುಸರಿಸಿ ಇನ್ನೆರಡು ಬಾರಿ ಹೋಗಿ ಬರಬಹುದಲ್ಲ ಎಂದು ಸಲಹೆ ಕೊಟ್ಟೆ ಹೌದು ಸಾರ್ ನನ್ನ ಮುಂದಿನ ಇಂಡಿಯಾ ವಿಸಿಟನ್ನು ಸ್ವಾಮಿ ಯಾತ್ರೆಯ ಸಮಯಕ್ಕೆ ಪ್ಲ್ಯಾನ್ ಮಾಡಿ ಹೋಗುತ್ತೇನೆ ಎಂದ ಇಂಡಿಯಾದಲ್ಲಿ ಮತ್ತೆ ಯಾವ ಯಾವ ಕ್ಷೇತ್ರ ನೋಡಿದ್ದೀರಿ ಎಂದೆ ತಿರುಪತಿ ಗುರುವಾಯೂರು ವೈಷ್ಣೋದೇವಿ ತಿರುವಣ್ಣಾಮಲೈ ಹೀಗೆ ಹತ್ತು ಹಲವು ಕ್ಷೇತ್ರಗಳನ್ನು ಹೇಳಿದರು ಅಮರನಾಥ ಯಾತ್ರೆ ಕೊನೆಗಳಿಗೆಯಲ್ಲಿ ತಪ್ಪಿತು ನನ್ನ ಸಂಸಾರದ ಜವಾಬ್ದಾರಿಗಳನ್ನು ಮುಗಿಸಿ ಕೊನೆಯಲ್ಲಿ ತಿರುವಣ್ಣಾಮಲೈ ಆಶ್ರಮದಲ್ಲಿ ನೆಲೆಯಾಗಬೇಕೆಂದಿದ್ದೇನೆ ಸಾರ್ ಎಂದರು ಈತ ಇಷ್ಟೊಂದು ಕ್ಷೇತ್ರಗಳನ್ನು ಸುತ್ತಿದ್ದಾನಾ ಎನಿಸಿತು ನನಗೆ ಮತ್ತಷ್ಟು ಆಶ್ಚರ್ಯವಾಯಿತು ಕುತೂಹಲವೂ ಆಯಿತು ಈತ ಯಾರು ಎಂದು ಸುಮ್ಮನೆ ಕುತೂಹಲಕ್ಕೆ ತಿಳಿಯಲು ಹೋದರೆ ಈತ ಹೀಗೆ ಅಚ್ಚರಿಯಾಗಿ ಬೆಳೆದು ನಿಂತನಲ್ಲ ಎಂದು ಹೊತ್ತಾಗುತ್ತಿದ್ದುದರಿಂದ ಮತ್ತೆ ಸಿಗುತ್ತೇನೆಂದು ಬೈ ಹೇಳಿ ಮನೆಗೆ ವಾಪಸ್ಸು ಬಂದೆ ಮಾರನೆಯ ದಿನ ಸಿಕ್ಕಾಗ ಮತ್ತೆ ಅವರು ಮೊಬೈಲ್ನಲ್ಲಿ ಮುಳುಗಿದ್ದರು ನನ್ನ ಅರ್ಧ ತಾಸಿನ ವಾಕಿಂಗ್ ಮುಗಿದರೂ ಅವರು ಮೊಬೈಲ್ ಕೆಳಗೆ ಇಳಿಸಿರಲಿಲ್ಲ ಅಂತೂ ಸಂಧಿಸಿದಾಗ ನಕ್ಕು ಮತ್ತೆ ಬೆಂಚಿನ ಹತ್ತಿರ ಬರುವುದಾಗಿ ಹೇಳಿದರು ಅವರು ಬಂದಾಗ ಕೇಳಿದೆ ನೀವು ಇಲ್ಲಿ ಏನು ಮಾಡುತ್ತೀರಿ ಎಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮೊಬೈಲ್ನಲ್ಲಿ ಅಷ್ಟು ತನ್ಮಯರಾಗಿರುತ್ತಿರಲ್ಲ ಯಾರೊಂದಿಗೆ ಅದು ನಿಮ್ಮ ಕಂಪನಿಯ ಗ್ರಾಹಕರ ಜೊತೆಯೇ ಎಂದು ಕೇಳಿದಾಗ ಅವರ ಮುಖ ಕಪ್ಪಿಟ್ಟಿತು ಇಲ್ಲ ಸಾರ್ ಕಂಪನಿಯಲ್ಲಿ ಸದ್ಯ ಪ್ರಾಜೆಕ್ಟ್ಗಳು ಯಾವುದೂ ಇಲ್ಲ ನನಗೆ ಲೇ ಆಫ್ ಆಗಿದೆ ಆರು ತಿಂಗಳಿಂದ ಕೆಲಸವಿಲ್ಲ ಅಂದ ವೆರಿ ಸಾರಿ ಹಾಗಾದರೆ ನೀವು ಅಷ್ಟೊಂದು ಮಾತಾಡುವುದು ಎಲ್ಲಿಗೆ ನನಗೆ ಮದುವೆಯಾಗಿದೆ ಇಬ್ಬರು ಹೆಣ್ಣು ಮಕ್ಕಳು ಮೊದಲನೆಯವಳಿಗೆ ಐದು ವರ್ಷ ಎರಡನೆಯ ಮಗು ಐದು ತಿಂಗಳಿಗೆ ಹೆರಿಗೆಯಾಗಿದೆ ಈಗ ಅವಳಿಗೆ ಒಂದು ವರ್ಷ ಅದಕ್ಕೆ ತುಂಬ ಆರೋಗ್ಯದ ಸಮಸ್ಯೆ ಅದು ಹೇಗೆ ಬದುಕಿ ಉಳಿದಿದೆಯೋ ಗೊತ್ತಿಲ್ಲ ಅದನ್ನು ಹೇಗೆ ಉಳಿಸಿಕೊಳ್ಳಬೇಕೋ ಗೊತ್ತಾಗುತ್ತಿಲ್ಲ ಅದರ ಆರೋಗ್ಯದ್ದೇ ಸಮಸ್ಯೆ ಅದರದ್ದೇ ಚಿಂತೆ ಸಂಸಾರದ ಖರ್ಚು ಮಗುವಿನ ನಿತ್ಯದ ಔಷಧೋಪಚಾರದ ಖರ್ಚು ಅಲ್ಲಿ ಹೆಂಡತಿ ಒಬ್ಬಳೇ ಸಂಸಾರವನ್ನು ಸಂಭಾಳಿಸಬೇಕು ಇಲ್ಲಿ ನನಗೆ ಕೆಲಸವಿಲ್ಲ ಇಲ್ಲಿ ಅಮೇರಿಕದಲ್ಲಿ ಕೆಲಸವಿಲ್ಲವೆಂದರೆ ದುಡ್ಡಿನ ಜೊತೆ ಹತ್ತು ಹಲವು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ನಾನು ಪೇಯಿಂಗ್ ಗೆಸ್ಟ್ ಆಗಿರುವ ಕಡೆಯೂ ತುಂಬ ಕಿರಿಕಿರಿ ಮಾನಸಿಕ ಹಿಂಸೆ ಸಾಕಾಗಿದೆ ಎಂದರು ಅಷ್ಟು ಹೊತ್ತಿಗೆ ನಮ್ಮ ಮಾತುಕತೆಗೆ ಒಬ್ಬ ನೇಪಾಳಿಯೂ ಬಂದು ಕೂಡಿಕೊಂಡಿದ್ದ ಅವನೂ ಎಲ್ಲವನ್ನು ಕೇಳಿಸಿಕೊಂಡ ಅವನು ನಿಮಗೆ ಅಡಿಗೆ ಮಾಡಲು ಬರುತ್ತದೆಯೇ ಬರುವುದಾದರೆ ಹೇಳಿ ನಮ್ಮ ಸ್ನೇಹಿತರೊಬ್ಬರಿಗೆ ಒಬ್ಬ ಅಡಿಗೆಯವರು ಬೇಕಾಗಿದ್ದಾರೆ ನನ್ನ ಫೋನ್ ನಂಬರ್ ತಗೊಳ್ಳಿ ಅವರಿಗೆ ನನ್ನ ಹೆಸರು ಉಲ್ಲೇಖಿಸಿ ಎಂದರು ಆಗ ಓ ನನಗೆ ಅಡಿಗೆ ಮಾಡಲು ಬರುತ್ತದೆ ಅಡಿಗೆ ಕೆಲಸ ಮಾಡುವುದಕ್ಕೂ ರೆಡಿಯಾಗಿದ್ದೇನೆ ಎಂದು ಅವರ ನಂಬರ್ ಪಡೆದ ನನಗೆ ಯಾಕೋ ತುಂಬ ಬೇಜಾರಾಯಿತು ವೇಳೆಯಾಗಿದ್ದರಿಂದ ಮನೆಗೆ ಬಂದೆ ಅಂದೆಲ್ಲ ಮೂಡೇ ಇರಲಿಲ್ಲ ದೂರದ ಆಂಧ್ರದಲ್ಲಿ ಹೆಂಡತಿ ಆಕೆಗೆ ಐದು ತಿಂಗಳಿಗೆ ಹುಟ್ಟಿದ ಜೀವ ಎಂದು ಹೇಳಿಸಿಕೊಳ್ಳುವ ಒಂದು ಮಾಂಸದ ಪಿಂಡ ಮತ್ತು ಅವರ ಸಂಸಾರ ಇಲ್ಲಿ ಸಾವಿರಾರು ಮೈಲಿ ದೂರದಲ್ಲಿ ನನ್ನವರೆಂಬುವರೇ ಇಲ್ಲದಿರುವ ಅಮೇರಿಕೆಯಲ್ಲಿ ಕೆಲಸವಿಲ್ಲದೆ ನಿಸ್ಸಹಾಯಕನಾಗಿ ಇರುವ ಒಬ್ಬ ಗಂಡ ನತದೃಷ್ಟ ಕಂದನ ಒಬ್ಬ ತಂದೆ ಎರಡು ದಿನ ಬಿಟ್ಟು ಮತ್ತೆ ಸಿಕ್ಕರು ಬೆಂಚಿನ ಮೇಲೆ ಕೂತಿದ್ದೆವು ಕೇಳಿದೆ ಏನು ಆ ನೇಪಾಳಿ ಮನುಷ್ಯ ಹೇಳಿದ್ದನಲ್ಲ ಸಂಪರ್ಕ ಮಾಡಿದಿರಾ ಇಲ್ಲ ಸಾರ್ ಮಾಡಲಿಲ್ಲ ಇದ್ದಕ್ಕಿದ್ದಂತೆ ಏನೋ ಪ್ರೇರಣೆಗೊಂಡಂತೆ ಹೇಳಿದೆ ಸರ್ ನಿಮಗೊಂದು ಫೋಟೋ ತೋರಿಸುತ್ತೇನೆ ನಮ್ಮ ಗುರುಗಳದ್ದು ಆ ಫೋಟೋ ಅನೇಕ ಜನರಿಗೆ ಅವರ ಜೀವನಗಳಲ್ಲಿ ಮ್ಯಾಜಿಕ್ ಮಾಡಿದೆ ಎಂದು ಹೇಳಿದ್ದೇನೆ ಇದನ್ನು ನಮ್ಮ ಕರ್ನಾಟಕದ ದಾವಣಗೆರೆ ಎಂಬ ಊರಿನ ಸ್ಟುಡಿಯೋವೊಂದರಲ್ಲಿ ಹಾಕಿಸಿ ಅದನ್ನು ಗೋಡೆಗೆ ಹಾಕಿದ್ದಾರೆ ಆ ಸ್ಟುಡಿಯೋ ಮುಂದೆ ಓಡಾಡುವ ಬಹಳಷ್ಟು ಜನ ಆ ಫೋಟೋ ಯಾರದ್ದು ಎಂದು ತಿಳಿಯದಿದ್ದರೂ ಸಹ ಆಶ್ಚರ್ಯದಿಂದ ನಿಂತು ನೋಡಿದ್ದಾರೆ ಕೆಲವರು ನಿಂತು ಕೈಮುಗಿದು ಮುಂದೆ ಹೋಗಿದ್ದಾರೆ ಮತ್ತೆ ಕೆಲವರು ಅವರು ಯಾರು ಎಂದು ವಿಚಾರಿಸಿ ತಮಗೂ ಅವರ ಒಂದು ಫೋಟೋ ಮಾಡಿಕೊಡಲು ಕೇಳಿದ್ದಾರೆ ಮತ್ತಾರಿಗೇನೋ ಒಳ್ಳೆಯ ಅನುಭವಗಳಾಗಿವೆ ಬಹುಶಃ ಅವರ ಆ ಫೋಟೋ ಅಂದು ತೆಗೆದ ಸಂದರ್ಭದಲ್ಲಿ ಅವರು ತುಂಬ ಕರುಣಾಮಯರಾಗಿ ಅನುಗ್ರಹದ ಭಾವದಲ್ಲಿದ್ದರೆಂದು ಕಾಣಿಸುತ್ತದೆ ದೇವರ ದಯೆಯಿಂದ ಆ ಗುರುವಿನ ಕರುಣೆಯಿಂದ ನಿಮ್ಮ ಜೀವನದಲ್ಲೂ ಅಂತಹ ಒಂದು ಮ್ಯಾಜಿಕ್ ನಡೆದು ಹೋಗಲಿ ಎಂದೆ ಸಾರ್ ಖಂಡಿತ ತೋರಿಸಿ ಎಂದರು ನಾನು ನನ್ನ ಮೊಬೈಲ್ ಫೋಟೋ ಸಂಗ್ರಹದಲ್ಲಿದ್ದ ಪೂಜ್ಯ ಅಪ್ಪಾಜಿಯವರ ದಾವಣಗೆರೆಯಲ್ಲಿ ಮಾಡಿಸಿದ್ದ ಆ ವಿಶಿಷ್ಟ ಭಾವದ ಫೋಟೋವನ್ನು ತೋರಿಸಿದೆ ಇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸಿದೆ ಅವರು ಶ್ರದ್ಧೆಯಿಂದ ನಮಸ್ಕರಿಸಿ ಇವರ ಫೋಟೋ ನನ್ನ ಮೊಬೈಲ್ಗೆ ಕಳುಹಿಸಿ ಎಂದು ನಂಬರ್ ಕೊಟ್ಟರು ಅವರ ಮನಸ್ಸಿಗೆ ಏನೋ ಸಮಾಧಾನವಾಯಿತು ನನ್ನ ಮನಸ್ಸಿಗೂ ಒಂದು ತರಹ ಸಮಾಧಾನವಾಯಿತು ಆಮೇಲೆ ಅವರಿಗೆ ನಾನು ಕಾರ್ಯ ನಿಮಿತ್ತ ನಾಲ್ಕೈದು ದಿನ ಸಿಗಲಿಲ್ಲ ಒಂದು ಭಾನುವಾರದ ದಿನ ಸಿಕ್ಕರು ಬೆಂಚಿನ ಮೇಲೆ ಕೂತೆವು ಲೋಕಾಭಿರಾಮವಾಗಿ ಕೇಳಿದೆ ಮತ್ತೆಲ್ಲಾದರೂ ಕೆಲಸ ಪ್ರಯತ್ನ ನಡೆದಿದೆಯೇ ಹೇಗೆ ಎಂದು ಅವರು ಕೂಡಲೇ ನನ್ನ ಕಾಲು ಹಿಡಿದು ನಮಸ್ಕಾರ ಮಾಡಿದರು ನಾನು ನಯವಾಗಿ ನಿರಾಕರಿಸಿ ಏಕೆ ಏನು ಸಮಾಚಾರ ಎಂದೆ ನಿಮ್ಮ ಗುರುವಿನ ಆಶೀರ್ವಾದ ಸಾರ್ ನನಗೆ ಟಿ ಸಿ ಎಸ್ ಕಂಪನಿಯಲ್ಲಿ ಕೆಲಸವಾಯಿತು ನಾಡಿದ್ದು ಮಂಗಳವಾರದಿಂದಲೇ ಕೆಲಸ ಶುರುವಾಗುತ್ತೆ ಎಂದು ಬಹಳ ಪುಳಕಿತರಾಗಿ ಹರ್ಷೋದ್ವೇಗದಲ್ಲಿ ಹೇಳಿದರು ನಾನೂ ಸಹ ಅರ್ಥವಾಗದ ಒಂದು ಆಶ್ಚರ್ಯದಲ್ಲಿ ಮುಳುಗಿದೆ ಹೇಗೋ ಈತನ ಜೀವನ ಸದ್ಗುರುವಿನ ದಯೆಯಿಂದ ಒಂದು ನೆಲೆಗೆ ಬಂದಿತ್ತಲ್ಲ ಎಂದು ಸಂತೋಷ ತೃಪ್ತಿ ಸಮಾಧಾನ ಹೆಮ್ಮೆ ಎಲ್ಲವೂ ಏಕಕಾಲಕ್ಕೆ ಅಂತರಂಗದಲ್ಲಿ ಉಕ್ಕಿತು ಯಾವ ಒಬ್ಬ ಸದ್ಗುರುವು ಇಡೀ ವಿಶ್ವವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುತ್ತಾನೋ ಆ ವಿಶ್ವಾತ್ಮನಿಗೆ ಮಾತ್ರ ವಿಶ್ವದ ಎಲ್ಲ ಆಗುಹೋಗುಗಳನ್ನು ಮತ್ತು ಈ ರೀತಿಯ ಒಬ್ಬರ ಕಷ್ಟ ಸುಖಗಳನ್ನು ನಿಯಂತ್ರಿಸಲು ಸಾಧ್ಯ ಇದಕ್ಕೆ ಈ ಪ್ರಸಂಗವೇ ಸಾಕ್ಷಿ ಎನಿಸಿತು ನಂತರ ಅವರು ತಾವು ಪೇಯಿಂಗ್ ಗೆಸ್ಟ್ ಆಗಿ ಹತ್ತಿರವೇ ಇರುವ ಮತ್ತೊಂದು ಅನುಕೂಲವಾದ ಜಾಗಕ್ಕೆ ಹೋಗುತ್ತಿದ್ದೇನೆ ಅಲ್ಲಿ ಎಲ್ಲ ಚೆನ್ನಾಗಿದೆ ಆದರೆ ನಿಮಗೆ ಮಾತ್ರ ಇಲ್ಲಿಯೇ ಸಿಗುತ್ತಿರುತ್ತೇನೆ ಎಂದರು ನೀವು ಬೆಂಗಳೂರಿಗೆ ಬಂದರೆ ನನಗೆ ಫೋನ್ ಮಾಡಿ ಮನೆಗೆ ಬನ್ನಿ ಒಮ್ಮೆ ದೊಡ್ಡೇರಿಯಲ್ಲಿರುವ ನನ್ನ ಗುರುಗಳ ದರ್ಶನ ಮಾಡುವಿರಂತೆ ಎಂದೆ ಸಂತೋಷದಿಂದ ಹಾಗೆ ಮಾಡೋಣ ಸಾರ್ ಎಂದರು ಇದೆಲ್ಲ ನಡೆದು ಹದಿನೈದು ಇಪ್ಪತ್ತು ದಿನವಾಗಿತ್ತು ಒಂದು ದಿನ ಅವರಿಗೆ ಫೋನ್ ಮಾಡಿದೆ ನಡೆದುದೆಲ್ಲ ನಿಜವೋ ಭ್ರಮೆಯೋ ಎಂದು ನನಗೆ ನಾನೇ ಖಚಿತಪಡಿಸಿಕೊಳ್ಳಲು ಹೇಗಿದ್ದೀರಿ ಕಿರಣ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಕೇಳಿದೆ ಸಾರ್ ಚೆನ್ನಾಗಿದ್ದೇನೆ ಕೆಲಸವೂ ಚೆನ್ನಾಗಿ ನಡೆಯುತ್ತಿದೆ ಅದರಲ್ಲೇ ಬ್ಯುಸಿಯಾಗಿದ್ದೇನೆ ನಿಮಗೆ ಸಿಗಲಾಗಲಿಲ್ಲ ಈ ಭಾನುವಾರ ಸಿಗುತ್ತೇನೆ ನಿಮ್ಮ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಎಂದರು ನನ್ನ ಅಮೇರಿಕ ಭೇಟಿ ಸಾರ್ಥಕವಾಯಿತು ಎನಿಸಿತು ಓಂ ಗುರುವಿನ ಪಾದ ಹಿಡಿದುಕೋ ಗುರು ಅರುಹಿದಂತೆಯೇ ನಡೆದುಕೋ ಕಷ್ಟನೆಲ್ಲವ ತಡೆದುಕೋ ಮರಳಿ ಬಾರದ ವರವ ಪಡೆದುಕೋ ಎಂಬ ಸದ್ಗುರುವಿನ ಅಮೃತವಾಣಿ ಶ್ರೀಮತಿ ಗಾಯತ್ರಿ ವಿಜಯಕುಮಾರ್ ಆಪದ್ಬಾಂಧವ ಅಪ್ಪ ಎಂಬ ಶಬ್ದವು ವರ್ಣಿಸಲು ಅಸಾಧ್ಯವಾದ ಶಾಂತಿ ಹಾಗೂ ಸಂತೋಷವನ್ನು ನೀಡುತ್ತದೆ ಅವರು ಯಾವಾಗಲೂ ಎಲ್ಲ ಭಕ್ತರನ್ನು ರಕ್ಷಿಸಿ ಮುಕ್ತಿ ಮಾರ್ಗದಲ್ಲಿ ನಡೆಸುತ್ತಾರೆ ಎಂಬ ವಿಶ್ವಾಸ ನಮ್ಮ ಎಲ್ಲ ಗುರುಬಾಂಧವರಲ್ಲಿ ಇದೆ ಕೋವಿಡ್ ಮಹಾಮಾರಿಯ ಮೊದಲನೆಯ ಅಲೆಗೆ ನನ್ನ ಅಳಿಯ ಸಿಲುಕಿದರು ಅವರು ಕೆಲಸ ಮಾಡುವ ಬ್ಯಾಂಕಲ್ಲಿ ಬಂದಿದ್ದ ರೋಗಿಯೊಬ್ಬರಿಂದ ಅವರಿಗೆ ತಗುಲಿತು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲು ಪ್ರಾರಂಭವಾಯಿತು ಅವರ ಆರೋಗ್ಯ ಬಹಳ ಚಿಂತಾಜನಕ ಆಯಿತು ನನಗೆ ತುಂಬ ಕಳವಳ ಮತ್ತು ಚಿಂತೆ ಆಯಿತು ಅವರಿಗೆ ಇಬ್ಬರು ಚಿಕ್ಕ ಮಕ್ಕಳು ಇದ್ದಾರೆ ನನ್ನ ಅಳಿಯನಿಗೆ ಏನಾದರೂ ಆದರೆ ಈ ಸಂಸಾರದ ಗತಿಯೇನು ದತ್ತ ನಮಗೆ ಈ ಕಷ್ಟವನ್ನು ಏಕೆ ಕೊಟ್ಟೆ ಅಪ್ಪ ನೀವೇ ನಮ್ಮನ್ನು ಪಾರು ಮಾಡಿ ಎಂದು ಅಪ್ಪ ಅವರ ಫೋಟೋ ಮುಂದೆ ನಿಂತು ಕಣ್ಣೀರು ಹರಿಸಿ ಪ್ರಾರ್ಥನೆ ಮಾಡಿದೆ ಸದಾ ಅಪ್ಪನ ಸ್ಮರಣೆಯಲ್ಲಿ ತಲ್ಲೀನಳಾದೆ ಊಟ ನಿದ್ದೆ ಎಲ್ಲವೂ ಹೆಚ್ಚು ಕಡಿಮೆ ಇಲ್ಲವಾಯಿತು ಇಬ್ಬರೂ ಮೊಮ್ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದರು ಅವರನ್ನು ಕಂಡಾಗ ನನ್ನ ದುಃಖ ಹೆಚ್ಚಾಗುತ್ತಿತ್ತು ಅಪ್ಪ ಈ ಚಿಕ್ಕ ಮಕ್ಕಳನ್ನು ಅನಾಥರನ್ನಾಗಿ ಮಾಡದೆ ರಕ್ಷಿಸಿ ಎಂದು ಹಗಲು ಇರುಳು ಪ್ರಾರ್ಥನೆ ಮಾಡುತ್ತಿದ್ದೆ ಆಸ್ಪತ್ರೆಯಲ್ಲಿ ನನ್ನ ಅಳಿಯನ ಸ್ಥಿತಿ ಬಹಳ ಏರುಪೇರು ಆಗುತ್ತಿತ್ತು ನಮ್ಮ ಯಜಮಾನರು ಮತ್ತು ಮಗಳು ಆಸ್ಪತ್ರೆಯ ಹೊರಗೆ ದಿನವೆಲ್ಲ ಕಾಯುತ್ತಿದ್ದರು ಒಂದು ದಿನ ನನ್ನ ಅಳಿಯನ ಸ್ಥಿತಿ ಬಹಳ ಗಂಭೀರವಾಗಿ ಸೇರಿಸಿದ್ದ ಆಸ್ಪತ್ರೆಯ ವೈದ್ಯರು ಬೇರೆ ಆಸ್ಪತ್ರೆಗೆ ದಾಖಲಿಸಿ ಎಂದು ತಿಳಿಸಿದರು ಆ ದಿನ ಸಂಜೆ ಕಾರಿನಲ್ಲಿ ಅಳಿಯ ಮತ್ತು ಮಗಳನ್ನು ಕೂಡಿಸಿಕೊಂಡು ನಮ್ಮ ಯಜಮಾನರು ಬೆಳಗಿನ ಜಾವ ನಾಲ್ಕು ಗಂಟೆಯ ತನಕ ಬೆಂಗಳೂರಿನ ಎಲ್ಲ ಆಸ್ಪತ್ರೆಗಳಿಗೂ ತಿರುಗಾಡಿದ್ದರು ಯಾವುದೇ ಆಸ್ಪತ್ರೆಯಲ್ಲಿ ಸೇರಿಸಿಕೊಳ್ಳಲು ಜಾಗ ಇರಲಿಲ್ಲ ನಾನು ಮತ್ತು ನನ್ನ ಎರಡನೇ ಮಗಳು ಸುರಭಿ ಮನೆಯಲ್ಲಿ ಅಪ್ಪನ ಮತ್ತು ದತ್ತನ ಧ್ಯಾನ ಮಾಡುತ್ತಿದ್ದೆವು ಮಧ್ಯರಾತ್ರಿ ನಮ್ಮ ಯಜಮಾನರು ಫೋನ್ ಮಾಡಿ ಅಳಿಯನ ಬಿ ಪಿ ಮತ್ತು ಆಕ್ಸಿಜನ್ ಬಹಳ ಕಡಿಮೆ ಆಗುತ್ತಿದೆ ಎಲ್ಲ ಭಗವಂತನ ದಯೆ ಬಿಟ್ಟರು ನನಗೆ ತಡೆದುಕೊಳ್ಳಲು ಆಗಲಿಲ್ಲ ಮಕ್ಕಳ ಮುಂದೆ ಅತ್ತರೆ ಅವರಿಗೆ ಗಾಬರಿ ಆಗುತ್ತದೆ ನನ್ನ ಆರು ವರ್ಷದ ಮೊಮ್ಮಗ ಅಜ್ಜಿ ಅಪ್ಪನಿಗೆ ಕರೋನಾ ಬಂದಿದೆಯಾ ಎಂದು ಸಪ್ಪೆ ಮುಖ ಮಾಡಿಕೊಂಡು ಕೇಳಿದಾಗ ನನ್ನ ಕರುಳು ಕಿವಿಚಿದಂತೆ ಆಯಿತು ಅಳುತ್ತಾ ಅಪ್ಪನ ಫೋಟೋ ಮುಂದೆ ನಿಂತು ಅಪ್ಪ ನಾನು ನಿಮ್ಮ ಅಪ್ಪಣೆಯಂತೆ ದೊಡ್ಡೇರಿವರೆಗೆ ಪಾದಯಾತ್ರೆ ಮಾಡಿದೆ ನಾನು ಮಾಡಲಿಲ್ಲ ನೀವೇ ಅದೃಶ್ಯ ರೂಪದಲ್ಲಿ ಬಂದು ಮಾಡಿಸಿದ್ರಿ ಈಗ ಈ ಮಕ್ಕಳಿಗಾಗಿ ಒಂದು ಹೆಜ್ಜೆ ಬಂದು ನಮ್ಮನ್ನು ಕಾಪಾಡಿ ಎಂದು ಅಳುತ್ತಾ ಬೇಡಿಕೊಂಡೆ ಆಯಾಸದಿಂದ ಹಾಗೇ ನಿದ್ದೆ ಬಂದಿತ್ತು ಆಗ ಒಂದು ಕನಸು ಬಿತ್ತು ನಮ್ಮ ಮನೆಯ ಎದುರುಗಡೆ ಹೊಂಗೆ ಮರ ಇದೆ ಆ ಮರದ ಮುಂದೆ ಕೃಷದೇಹದ ವ್ಯಕ್ತಿಯೊಬ್ಬರು ನಿಂತಿದ್ದರು ಅವರು ಧರಿಸಿದ್ದ ವಸ್ತ್ರಗಳು ಬೆಳ್ಳಗೆ ಕಣ್ಣು ಕುಕ್ಕುವ ಹಾಗೆ ಹೊಳೆಯುತ್ತಿದ್ದವು ಮೈಗೆಲ್ಲ ವಿಭೂತಿ ಧರಿಸಿ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ಇದ್ದಾರೆ ನನ್ನನ್ನು ನೋಡಿ ತ್ರಯಂಬಕಂ ಯಜಾಮಹೆ ಎಂಬ ಮಂತ್ರವನ್ನು ಹೇಳುತ್ತಾ ನಮ್ಮ ಮನೆಯ ಗೇಟ್ ತೆಗೆದು ಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಂಡರು ನಾನು ಆ ಮಂತ್ರವನ್ನು ಹೇಳುತ್ತಾ ಬಾಗಿಲು ತೆಗೆದು ಆ ಯತಿಸ್ವರೂಪವನ್ನು ಕಂಡು ಮಾತು ಹೊರಡದೆ ನಿಂತುಬಿಟ್ಟೆ ಅವರೇ ಅಪ್ಪ ಎಂದು ಅರಿವಾಗಿ ಕಣ್ಣೀರು ಸುರಿಸುತ್ತಾ ಅಪ್ಪ ನಿನಗೆ ಎಷ್ಟು ಕರುಣೆ ನಮಗಾಗಿ ನಮ್ಮ ಮನೆಯ ಬಾಗಿಲಿಗೆ ಬಂದು ಬಿಟ್ಟಿರಾ ಎಂದು ನಮಸ್ಕರಿಸಿದೆ ಅವರು ಏನೂ ಹೇಳದೆ ಸುಮ್ಮನೆ ಇದ್ದರು ನಾನೇ ಸಮಾಧಾನ ಮಾಡಿಕೊಂಡು ಅಪ್ಪ ನಿಮಗೆ ಪ್ರಸಾದ ತರುತ್ತೇನೆ ಎಂದು ಹೇಳಿ ಅಡಿಗೆ ಮನೆಗೆ ಹೋಗಿ ನೋಡಿದೆ ಸ್ವಲ್ಪ ಅನ್ನ ಸಾರು ಇತ್ತು ಅಪ್ಪ ನಾನು ಬೇಗ ಹೊಸ ಪ್ರಸಾದ ಮಾಡಿ ತರುತ್ತೇನೆ ಇಲ್ಲಿಯೇ ಇರಿ ಎನ್ನುತ್ತೇನೆ ಅವರು ಆಗಲಿ ಹೋಗು ಎಂದು ಹೇಳಿ ಮತ್ತೆ ಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾ ತಮ್ಮ ದಂಡವನ್ನು ಹೊಸ್ತಿಲ ಮೇಲೆ ಇಟ್ಟುಕೊಂಡು ಅಲ್ಲಿಯೇ ಮಲಗಿದರು ಕನಸಿನಲ್ಲಿ ನಾನು ಕನವರಿಸುತ್ತಾ ಅಳುತ್ತಾ ಇದ್ದೆ ಎಂದು ಕಾಣುತ್ತದೆ ಪಕ್ಕದಲ್ಲಿ ಮಲಗಿದ್ದ ಮೊಮ್ಮಗ ನನ್ನನ್ನು ಎಬ್ಬಿಸುತ್ತಾ ಅಜ್ಜಿ ಎದ್ದೇಳು ಯಾಕೆ ಅಳುತ್ತಾ ಇದೆಯಾ ಎಂದು ಎಚ್ಚರ ಮಾಡಿದ ಆಗ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ನಾನು ಎದ್ದು ಕೈಕಾಲು ಮುಖ ತೊಳೆದುಕೊಂಡು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಅಪ್ಪನ ಫೋಟೋಗೆ ನಮಸ್ಕಾರ ಮಾಡಿದೆ ನಮ್ಮ ಯಜಮಾನರು ಕಾರನ್ನು ಮನೆಯ ಮುಂದೆ ನಿಲ್ಲಿಸಿ ಮಗಳು ಮತ್ತು ಅಳಿಯನನ್ನು ಒಳಗೆ ಕರೆದುಕೊಂಡು ಬಂದರು ಬೇರೊಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಿದಾಗ ಅಳಿಯನ ಆರೋಗ್ಯ ಸುಧಾರಿಸಿತು ಡಾಕ್ಟರ್ ಇನ್ನೇನು ಭಯವಿಲ್ಲ ಎಂದು ಹೇಳಿದರು ಅಂದಿನಿಂದ ಇಂದಿನವರೆಗೂ ಜಪವನ್ನು ಮಾಡುತ್ತಾ ಇದ್ದೇನೆ ನನ್ನ ಹಾಗೆ ಕಷ್ಟದಲ್ಲಿ ದುಃಖದಲ್ಲಿ ಇರುವ ಭಕ್ತರನ್ನು ಕಾಪಾಡಿಯಪ್ಪ ಎಂದು ಬೇಡಿಕೊಂಡಿದ್ದೇನೆ ನಾನು ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಿದ್ಧಮಂಗಳ ಸ್ತೋತ್ರ ಅಘೋರ ಕಷ್ಟೋದ್ಧರಣ ಸ್ತೋತ್ರವನ್ನು ಹೇಳಿಕೊಳ್ಳುತ್ತಾ ಇದ್ದೇವೆ ಇದೆಲ್ಲವೂ ಅಪ್ಪನ ದಯೆ ಮತ್ತು ಕರುಣೆ ಆಶ್ರಮದ ಎಲ್ಲ ಭಕ್ತರನ್ನು ರಕ್ಷಿಸಿ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಇರುವನ್ನು ತೋರಿಸುತ್ತಾ ಇದ್ದಾರೆ ನಾವೆಲ್ಲರೂ ಯಾವುದೋ ಜನ್ಮದಲ್ಲಿ ಒಳ್ಳೆಯ ಹೂವನ್ನು ದೇವರಿಗೆ ಅರ್ಪಿಸಿದ್ದರಿಂದ ಈ ಜನ್ಮದಲ್ಲಿ ಶ್ರೀ ದತ್ತ ಹಾಗೂ ಶ್ರೀಪಾದವಲ್ಲಭರ ಅವತಾರವಾದ ಶ್ರೀ ಅಪ್ಪನವರ ಸಾನ್ನಿಧ್ಯ ದೊರಕಿದೆ ಅಪ್ಪನೇ ನಮಗೆ ದೇವರು ಅವರನ್ನು ಪಡೆದ ನಾವೆಲ್ಲರೂ ಧನ್ಯರು ಅವರು ನಮ್ಮ ಹೃದಯದಲ್ಲಿ ರಕ್ತದ ಕಣಕಣದಲ್ಲೂ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇನೆ ಜೈ ಗುರುದೇವದತ್ತ ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಓಂ ಶಾಂತಿ 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 ನಾನು ಎಂದು ಹೇಳಲು ಬಂದಿರುವುದು ಆತ್ಮ ಅದು ನಿತ್ಯ ಆದರೆ ದೇಹ ತನ್ನನ್ನು ನಿತ್ಯ ಎಂದು ಹೇಳುವುದು ಇದು ನಿತ್ಯ ಇದನ್ನು ಅರಿಯುವುದೇ ಜ್ಞಾನ ದೇಹಾದಿ ಇಂದ್ರಿಯಗಳಿಗೆ ಯಾವುದೇ ಸ್ವಂತ ಬಲ ಇಲ್ಲ ಅವಕ್ಕೆ ಅಂತರಾತ್ಮನೇ ಆಧಾರ ಇದರ ಅರಿವಿಲ್ಲದೆ ಸುಮ್ಮನೆ ಸಾಯುವುದಾಗುತ್ತದೆ ಶ್ರೀ ಗುರುಚರಣಗಳಿಗೆ ನಮೋ ನಮಃ ಶ್ರೀ ಸತ್ತುಪಾಸಿಯವರ ವಚನ चिंतन परमहंस सद्गुरु श्री सत्तुपासी महाराज की जय श्रीपाद श्री वल्लभ महाराज की जय परमहंस सद्गुरु श्री सत्तुपासी महाराज की जय दयामयी परमहंस सद्गुरु श्री सत्तुपासी महाराज की जय श्री नाथा नमो नमः Om tat sat Om tat sat Om tat sat Om shanti shanti